ಸ್ಥಿತಿ. ಕೊನೆಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮಾಂ ಆಶು ಕೃಷ್ಣ ವಿರಜಂ ವಿಧೇಹಿ ಶರಣಂ ಗತಂ. ನಿನ್ನನ್ನು ಶರಣು ಹೊಂದಿದ್ದೇನೆ ಕೃಷ್ಣ, ನನ್ನನ್ನು ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂದರೆ ನನ್ನನ್ನು ವಿರಜನನ್ನಾಗಿಸು ಅಂತ. ರಜಸ್ಸು ಅಂತ ಹೇಳಿದರೆ ರಜೋ ಗುಣ ಅಂತ ಒಂದು ಅರ್ಥ, ರಜಸ್ಸು ಅಂದರೆ ದೋಷ ಅಂತ ಪ್ರಮುಖವಾದ ಅರ್ಥ. ಮಾಂ ವಿರಜಂ ಕುರು, ಆಶು ವಿರಜಂ ಕುರು, ನನ್ನಲ್ಲಿ ರಜಸ್ಸು ಇಲ್ಲದೇ ಇರುವ ಹಾಗೆ ನೀನು ಮಾಡಬೇಕು. ಎಂತಹ ನಾನು ಅಂದರೆ ಸಿಕ್ಕಾಬಿಟ್ಟೆ ರಜಸ್ಸು ಮೈ ಮೇಲೆ ಅಟ್ಟಿಸಿಕೊಂಡವ ನಾನು ಅಂತ ಒಂದು ಅಲಂಕಾರ ಬಹಳ, ಅದನ್ನು ನೋಡಿದ ಕೂಡಲೇ ನನಗೆ ಹೇಳಬೇಕು ಅಂತ ಅನಿಸಿತು. ನಾನು ಸಿಕ್ಕಾಬಿಟ್ಟೆ ರಜಸ್ಸು ಅಂಟಿಸಿಕೊಂಡಿದ್ದೇನೆ, ಅದಕ್ಕೋಸ್ಕರ ರಜಸ್ಸನ್ನು ತೆಗೆಯಿಂದ. ಇದು ಸಿಕ್ಕಾಬಿಟ್ಟೆ ಮಣ್ಣಿದೆ ಮೈ ಮೇಲೆ ಆದ್ರಿಂದ ತೆಗೆಯಿಂತ ಹೇಳುವುದು ಒಂದು ಕ್ರಮ. ಇದು ಹಾಗಲ್ಲ, ನಾನು ಯಾವ ಕಾರಣದಿಂದ ಮೈ ಮೇಲೆ ರಜಸ್ಸನ್ನು ಅಂಟಿಸಿಕೊಂಡಿದ್ದೇನೋ ಆದ್ರಿಂದ ನನ್ನ ರಜಸ್ಸನ್ನು ತೆಗೆಯಿಂದ. ಯಾವ ರಜಸ್ಸನ್ನು ಅಂಟಿಸಿಕೊಂಡಿದ್ದೇನೆ? ತದ್ಭಕ್ತ ಪಾದ ರಜಸ ಸಂಸಿಕ್ತಂ, ನಿನ್ನ ಭಕ್ತರ ಪಾದ ಧೂಳಿಯನ್ನೆಲ್ಲ ಮೈ ಮೇಲೆ ಅಂಟಿಸಿಕೊಂಡಿದ್ದೇನೆ, ಅದಕ್ಕೋಸ್ಕರ ನನ್ನ ರಜಸ್ಸನ್ನು ತೆಗೆದುಹಾಕು. ಬಹಳ ಸುಂದರವಾದ ಅಲಂಕಾರ ಇದೆ. ತದ್ಭಕ್ತ ಪಾದ ರಜಸ, ರಜಸ್ಸನ್ನುವ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಪಾಪ ಅಂತ ಒಂದರ್ಥ, ಕೆಂಪು ಅಂತ ಒಂದರ್ಥ, ರಜೋಗುಣ ಅಂತ ಒಂದರ್ಥ, ಧೂಳು ಅಂತ ಮತ್ತೊಂದು ಅರ್ಥ. ಈ ತದ್ಭಕ್ತ ಪಾದ ರಜಸ, ನಿನ್ನ ಭಕ್ತರ ಪಾದದ ಧೂಳಿಯಿಂದ ನನ್ನ ಮೈ ಸಂಸಿಕ್ತವಾಗಿದೆ, ಚೆನ್ನಾಗಿ ಅದರಲ್ಲಿ ಸ್ನಾನ ಮಾಡಿಬಿಟ್ಟಿದ್ದೇನೆ ನಾನು. ದೊಡ್ಡ ತದ್ಭಕ್ತ ಪಾದರಜಸ ಅಂತ ಅವರು ಹೇಳಿದ ಕೂಡಲೇ ನಮಗೆ ಪಾದ ಅಂತ ಹೇಳಿದ ಕೂಡಲೇ ಶ್ರೀಪಾದರದೇ ನೆನಪಾಗೋದು, ತದ್ಭಕ್ತ ಪಾದ ಅಂದ ಕೂಡಲೇ ವಿದ್ಯಾಮಾನ್ಯ ತೀರ್ಥರದೇ ನೆನಪಾಗೋದು. ತದ್ಭಕ್ತ ಪಾದರಜಸ, ಆ ವಿದ್ಯಾಮಾನ್ಯ ತೀರ್ಥರ ಪಾದ ಧೂಳಿಯಿಂದ ಸಂಸಿಕ್ತಂ ದೀನ ಮಾನಸಂ, ಸ್ವಾಮೀ ನನ್ನನ್ನು ಮೇಯ ಮೇಲಿದ್ದ ಧೂಳನ್ನೆಲ್ಲ ಕೊಳೆಯನ್ನೆಲ್ಲ ತೆಗೆದುಹಾಕು ಅಂತ. ಈ ಹೊರಗೆ ಕೊಳೆ ಮಾಡಿಕೊಂಡ್ರೆ ಒಳಗಿನ ಕೊಳೆ ಹೋಗ್ತದೆ ಅಂತ. ಹೊರಗೆ ಕೊಳೆ ಆಗಬೇಕು. ಯಾವುದು? ಒಂದು ಜ್ಞಾನಿಗಳ ಪಾದ ತೊಳೆದ ಕೆಸರು ನಮ್ಮ ತಲೆಗೆ ಅಂಟಬೇಕಂತೆ, ಅವರ ಪಾದದ ಜಲವನ್ನು ನಮ್ಮ ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ಬೇಕು, ಅವರ ಪಾದ ಧೂಳಿಯನ್ನು ಮೈ ಮೇಲೆ ಧರಿಸಬೇಕು. ಈಗ ತಾನೇ ಅಕ್ರೂರನ ಕಥೆಯನ್ನು ಕೇಳಿದ್ದೀರಿ. ಅಕ್ರೂರ ಭಗವಂತನ ಪಾದರಜಸ್ಸನ್ನು ಮೈ ಮೇಲೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲಿ ಹೊರಳಾಡಿಬಿಟ್ಟ ಅನ್ನುವ ಭಕ್ತಿಯನ್ನು ತೋರಿಸಿದ ಹಾಗೆ, ನಿನ್ನ ಭಕ್ತರ ಪಾದ ರಜಸ್ಸಿನಿಂದ ನನ್ನ ಶರೀರ ಸಂಸಿಕ್ತವಾಗಿದೆ, ದೀನನಾಗಿ ನಿನ್ನಲ್ಲಿ ಕೇಳಿಕೊಳ್ತೇನೆ. ಓ ಸ್ವಾಮಿ, ಭಕ್ತರ ರಜಸ್ಸನ್ನು ಮೈ ಮೇಲೆ ಹಾಕ್ಕೊಂಡಿರುವುದರಿಂದ ನನ್ನ ಒಳಗಿನ ರಜಸ್ಸನ್ನೆಲ್ಲ ತೆಗೆದು ಬಿಸಾಡು ಅಂತ ಕೇಳುವ ಒಂದು ಸುಂದರವಾದ ಶ್ಲೋಕ. ಇನ್ನು ಈ ಶ್ಲೋಕ ಹೀಗಿರುವಾಗ ಇನ್ನು ಗದ್ಯ ಹೇಗಿರಬೇಕು? ಗದ್ಯಂ ಕವೀನಾಂ ನಿಕಷಂ ವದಂತಿ ಅಂತ ಒಂದು ಮಾತಿದೆ. ಕವಿಗಳು, ಇವರು ಕವಿಗಳು ಅಂತ ತೀರ್ಮಾನ ಮಾಡೋದು ಶ್ಲೋಕ ಮಾಡಿದರೆ ಅಲ್ಲ. ನಾನು ವಿದ್ಯೇಶತೀರ್ಥ ಶ್ರೀಪಾದರು ಮಾಡಿದ ಎಷ್ಟೋ ಶ್ಲೋಕಗಳನ್ನು ಕೇಳಿದ್ದೇನೆ. ಇವತ್ತೇನಾದರೂ ಪೇಜಾವರ ಶ್ರೀಪಾದರ ಬಗ್ಗೆ ಒಂದು ಅಭಿನಂದನ ಭಾಷಣ ಮಾಡಬೇಕು ಅಂತ ಯಾರಾದರೂ ಒತ್ತಾಯ ಮಾಡಿ ಕರೆದರೆ ವಿದ್ಯೇಶತೀರ್ಥರ ಶ್ಲೋಕವನ್ನು ಹೇಳಿಬಿಡುವುದಲ್ಲಿ ದೊಡ್ಡ ಪಂಡಿತ ಅಂತ. ಶ್ರೀಪಾದರು ಹೀಗೆ ಹೇಳಿದ್ದಾರೆ ಅವರ ಬಗ್ಗೆ ಅಂತ ಆ ಶ್ಲೋಕ ಹೇಳಿಬಿಟ್ರೆ ಆಯಿತು. ಅಂಥ ಶ್ಲೋಕಗಳನ್ನು ಬಹಳಷ್ಟು ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಅಲ್ಲಿ ನಡೆದ ಸುಧಾಮಂಗಳದಲ್ಲಿ ಪೂಜ್ಯ ಶ್ರೀಪಾದರು ಒಂದು ಕಡೆ ಗುಣ ಇತ್ತು ಅಂತಾದರೆ ಅದನ್ನು ತುಂಬಿ ದೇವರನ್ನು ಪ್ರಾರ್ಥನೆ ಮಾಡುವ ಶ್ಲೋಕಗಳನ್ನು ಕೇಳಿದ್ದೇವೆ ವಿದ್ಯಾಸಿಂಹಾಚಾರ್ಯರ ಆ ಸುಧಾಮಂಗಳದ ಸಂದರ್ಭದಲ್ಲಿ ಶ್ಲೋಕವನ್ನು. ಆಶು ಕವಿ ಆ ಹೊತ್ತಿಗೆ ರಚನೆ ಮಾಡತಕ್ಕಂಥದ್ದು. ಈ ಶ್ಲೋಕಗಳ ರಚನೆಯಿಂದ ಕವಿತ್ವ ಒಂದು ಸಿದ್ಧ ಆಗ್ತದೆ. ಅದರ ಜೊತೆಗೆ ಗದ್ಯ, ಇವರು ನಿಜವಾದ ಕವಿಯೋ ಅಂತ ಸಾಣೆಕಲ್ಲಿಗೆ ತಿಕ್ಕಿ ನೋಡಬೇಕು ಅಂತಾದರೆ ಗದ್ಯ ರಚಿಸಿದಾಗ ಅದನ್ನು ನೋಡಬೇಕು. ಯಾಕಂದರೆ ಶ್ಲೋಕದಲ್ಲಿ ತನ್ನಲ್ಲಿ ಶಕ್ತಿ ಶಬ್ದ ದಾರಿದ್ರೆ ಇದ್ದರೆ ಅದು ಛಂದಸ್ಸಿಗೆ ಹೊಂದಲಿಲ್ಲ ಅಂತ ಬಿಟ್ಟಿದ್ದಾರೆ ಅಂತ ಇನ್ನೊಬ್ಬರು ಸಮಾಧಾನ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಆದರೆ ಗದ್ಯದಲ್ಲಿ ಯಾವುದನ್ನು ಮುಚ್ಚಿಕೊಳ್ಳುವ ಹಾಗಿಲ್ಲ, ಸ್ಪಷ್ಟ ಅದು ಕನ್ನಡಿಯ ಹಾಗೆ ನಿಲ್ತದೆ. ವಿಶಿಷ್ಟವಾಗಿ ಶ್ರೀಕೃಷ್ಣ ಗದ್ಯವನ್ನು ಪೂಜ್ಯ ಶ್ರೀಪಾದರು ರಚಿಸಿದ್ದಾರೆ. ಕೃಷ್ಣನ 10ನೆಯ ಸ್ಕಂದದ ಪ್ರವಚನ ಈಗ ತಾನೇ ಮುಗಿದಿದೆ. ಶ್ರೀಕೃಷ್ಣನನ್ನು ಶ್ರೀಮದ್ಭಾಗವತ ಪುರಾಣದಲ್ಲಿ 10ನೇ ಸ್ಕಂದ ಮತ್ತು 11ನೇ ಸ್ಕಂದ, ಇದು ಎರಡೂ ಶ್ರೀಕೃಷ್ಣನ ಕಥಾನಕವನ್ನೇ ನಿರೂಪಿಸುವುದಕ್ಕೆ ಇರತಕ್ಕಂತಹ ವಿಶಿಷ್ಟ ಭಾಗಗಳು. ಸ್ಕಂದ ಅಂದರೆ ಕೊಂಬೆಗಳು ಅಂತ ಅರ್ಥ. 12 ಕೊಂಬೆಗಳ ವಿಶಿಷ್ಟವಾದ ವೃಕ್ಷ ಇದು. ಅದರಲ್ಲಿ ಕೊನೆ ಕೊಂಬೆಗಳಿಗೆ ಹೋದರೆ ಒಳ್ಳೆ ಹಣ್ಣು ಸಿಗ್ತದೆ. ಕೆಳಗೆಲ್ಲ ತೊಗಟೆ, ಅದೆಲ್ಲ ಔಷಧ. ಆ ತೊಗಟೆಗಳು, ಬೇರುಗಳು ಎಲ್ಲವೂ ಔಷಧವೇ ಇದರಲ್ಲಿ, ಈ ವೃಕ್ಷದಲ್ಲಿ. ಆದರೆ ಹಣ್ಣು ಸಿಗುವುದು ಅಂತ ಹೇಳಿದರೆ 10ನೇ ಸ್ಕಂದಕ್ಕೆ ಹೋದರೆ ಹಣ್ಣು ಸಿಗ್ತದೆ. ಇನ್ನೂ ಎತ್ತರಕ್ಕೆ ಹೋದರೆ ಸ್ವಲ್ಪ ನಿದ್ದೆ ಬರುವಂಥ ಹಣ್ಣುಗಳೆಲ್ಲ ಸಿಗ್ತವೆ. ಅದು ಏಕಾದಶ ಸ್ಕಂದ ಮತ್ತು ದ್ವಾದಶ ಸ್ಕಂದದಲ್ಲಿ ಉಂಟು. 10ನೇ ಸ್ಕಂದದಲ್ಲಿ ವಿಶಿಷ್ಟವಾದ ಕಥಾನಕ, ಕೃಷ್ಣನ ಪ್ರೇಮ ರಸ, ಭಕ್ತಿ ರಸ, ಅದು ಸುರಿಯುವುದಕ್ಕೋಸ್ಕರ ಬೇಕಾದ ಲೀಲಾ ಕಥಾನಕಗಳು. ಈಗ ಆ ಶ್ರೀಕೃಷ್ಣನ ಬಲ ಕಾರ್ಯವನ್ನು ನಾವು 10ನೇ ಸ್ಕಂದದಲ್ಲಿ ನೋಡಿದರೆ ಅವನ ಜ್ಞಾನ ಕಾರ್ಯ ಏನು ಅನ್ನುವುದು ಏಕಾದಶ ಸ್ಕಂದದಲ್ಲಿ ಗೊತ್ತಾಗ್ತದೆ. ಏಕಾದಶ ಸ್ಕಂದ ಮತ್ತು 10ನೇ ಸ್ಕಂದ ಎರಡನ್ನೂ ಸೇರಿಸಿದರೆ ಭಾಗವತದ ಅರ್ಧದಷ್ಟು ಇರುವ ಭಾಗ ಅದು. ಕೃತ್ವಾ ದೈತ್ಯವಧಂ ಕೃಷ್ಣ
ಸರಾಮೋ ಯದುಭಿರ್ವೃತಃ ಭುವೋವತಾರಯನ್ ಭಾರಂ ಜವಿಷ್ಟಂ ಜನಯನ್ ಕಲಿಂ. ಹತ್ತನೇ ಸ್ಕಂದದಲ್ಲಿ ಏನು ಹೇಳಿತು ಅನ್ನುವುದನ್ನು ಒಂದು ಪಾದದಲ್ಲಿ ಹೇಳ್ತಾರೆ. ಕೃತ್ವಾ ದೈತ್ಯವಧಂ ಕೃಷ್ಣ, ಕೃಷ್ಣ ದೈತ್ಯವಧವನ್ನು ಮಾಡಿದ. ದೈತ್ಯವಧವನ್ನು ಮಾಡಿದ್ದು ಅಂದರೆ ಅವನ ಗೋಪಿ ವಸ್ತ್ರಾಪಹಾರ ಇರ್ಬೋದು, ಅದು ಒಂದು ರೀತಿಯ ದೈತ್ಯವಧ. ಅವನ ರಾಸಲೀಲೆಗಳಿರ್ಬೋದು, ಅದು ಒಂದು ಥರದ ದೈತ್ಯವಧ. ಯಾಕಂದರೆ ನಮ್ಮ ಒಳಗೆ ದೈತ್ಯರು ಇರ್ತಾರಲ್ಲ, ಅವರೆಲ್ಲ ಹೋಗಬೇಕಾದ್ರೆ ಕೃಷ್ಣನ ಅಂಥ ಲೀಲೆಗಳು ಬೇಕು. ಆ ಲೀಲೆಗಳನ್ನು ಶ್ರವಣ ಮಾಡ್ತಾ ಮಾಡ್ತಾ ಒಳಗಿನಿಂದ ಪ್ರೇಮರಸ ಹರಿಯುವುದಕ್ಕೆ ಪ್ರಾರಂಭವಾಯಿತು ಅಂದರೆ ಒಳಗಿದ್ದ ದೈತ್ಯರೆಲ್ಲ ನಾಶ ಆಗ್ತಾರೆ. ಅದರಿಂದ ಕೃಷ್ಣನ ದಶಮಸ್ಕಂದದಲ್ಲಿ ನಡೆದದ್ದೇನು? ಕೃತ್ವಾ ದೈತ್ಯವಧಂ ಕೃಷ್ಣ, ದಶಮಸ್ಕಂದದಲ್ಲಿ ಕೃಷ್ಣ ದೈತ್ಯವಧೆಯನ್ನು ಮಾಡಿದಂತಹ ಕಥೆಯನ್ನು ಕೇಳಿದ್ವಿ. ಇನ್ನು ಭುವಃ ಅವತಾರಯನ್ ಭಾರಂ ಜವಿಷ್ಟಂ ಜನಯನ್ ಕಲಿಂ. ಮತ್ತೆ ಇನ್ನೊಂದು ಥರದಲ್ಲಿ ತನ್ನ ಸಜ್ಜನರನ್ನೇ ನಾಶ ಮಾಡುವ ಕೆಲಸವನ್ನು ಕೃಷ್ಣ ಮಾಡಿದ. ಅದು ಹೇಗೆ ಮಾಡಿದ ಅಂದರೆ ಜವಿಷ್ಟಂ ಜನಯನ್ ಕವಿಂ ಕಲಿಂ, ಇವರಲ್ಲಿ ಕಲಹ ಉಂಟಾಗುವ ಹಾಗೆ ಮಾಡಿದ. ಯಾದವೀ ಕಲಹ, ಯದುಗಳಲ್ಲೇ ಪರಸ್ಪರ ಹೊಡೆದಾಟದ ಭಾವಗಳನ್ನು ಹುಟ್ಟಿಸಿದ. ಹಿಂದಿನ ಸ್ಕಂದದಲ್ಲಿ ಹೇಳಿದಂತಹ ಕಥೆಯಲ್ಲೂ ಕೂಡ ಅವ ಇನ್ನೊಬ್ಬರಲ್ಲಿ ಗಲಾಟೆಯನ್ನು ಉಂಟು ಮಾಡಿಸಿಯೇ ಎಷ್ಟನ್ನೋ ಸಾಯಿಸಿದ್ದಾನೆ. ಕೌರವರನ್ನು ಸಾಯಿಸಿದ್ದು ಹಾಗೆ, ಅಣ್ಣ ತಮ್ಮಂದಿರಲ್ಲಿ ಗಲಾಟೆ. ಆ ಗಲಾಟೆಗೆ ಕಾರಣ ಕೃಷ್ಣ ಅನ್ನುವುದು ಸತ್ಯವೇ. ಮೇಲ್ನೋಟಕ್ಕೆ ದುರ್ಯೋಧನನೇ ಕಾರಣ ಅಂತ ಕಾಣಿಸಿದ್ರೂ ಕೂಡ ಆ ಯುದ್ಧದ ಮೂಲ ಸೂತ್ರಧಾರ ಶ್ರೀಕೃಷ್ಣನೇ. ಇವರಲ್ಲಿ ಯುದ್ಧ ನಡೆಯಲೇಬೇಕು ಅಂತ ಹಠ ಹಿಡಿದವನೇ ಕೃಷ್ಣ. ಕೃಷ್ಣ ಮತ್ತು ಕೃಷ್ಣ ಇವರಿಬ್ಬರು ಹಠ ಹಿಡಿದು ಯುದ್ಧ ಮಾಡಿಸಿದ್ದು. ಹಾಗಾಗಿ ಜವಿಷ್ಟಂ ಕಲಯನ್ ಜನಯನ್ ಕಲಿಂ, ಅಲ್ಲಿ ಕಲಹವನ್ನು ಉಂಟು ಮಾಡಿ ಬಹಳಷ್ಟು ಭೂಮಿಯ ಭಾರವನ್ನು ಅಪಹಾರ ಮಾಡಿದ್ದಾನೆ. ಈಗ ಮತ್ತೆ ಯದುಗಳಲ್ಲಿ ಕಲಹವನ್ನು ಉಂಟು ಮಾಡಿಸಿ ಯದುವಂಶದಲ್ಲಿ ಬಂದಂತಹ ದೇವತಾ ಸ್ವರೂಪಿಗಳು ಯಾರು ಅವತರಿಸಿ ಬಂದಿದ್ದಾರೆ ಅವರನ್ನು ಕೂಡ ಒಂದು ಸಲ ಅವತಾರ ಸಮಾಪ್ತಿ ಮಾಡಿಸುವ ಕೆಲಸವನ್ನು ಮಾಡಿದ. ಅಲ್ಲ, ದೇವತೆಗಳೇ ಇಲ್ಲಿರುವಾಗ ಅವರ ಮೂಲಕ ಲೋಕಕ್ಕೆ ಕ್ಷೇಮ ಆಗ್ತಾ ಇರಬೇಕಾದರೆ ಅವರನ್ನು ಸಂಹರಿಸುವ ಕೆಲಸ ಕೃಷ್ಣ ಯಾಕೆ ಮಾಡಿದ? ಯಾಕಂದರೆ ತಾನು ಅವತಾರ ಸಮಾಪ್ತಿ ಮಾಡಬೇಕು ಅಂತ ಯೋಚಿಸಿದ. ನಾನು ಈ ಭೂಮಿಯಲ್ಲಿ ನನ್ನ ಪಾದದ ಚಿಹ್ನೆ ಮೂಡದೇ ಇರುವ ಸ್ಥಿತಿ ಒದಗಿತು ಅಂತಾದರೆ ಕಲಿ ಕೆಲಸ ಶುರು ಮಾಡ್ತಾನೆ ಅಂತ ನಿಶ್ಚಯ. ಜವಿಷ್ಟಂ ಜನಯನ್ ಕಲಿಂ, ಕಲಿಯುಗ ಪ್ರಾರಂಭ ಆಗಿದೆ. ದುರ್ಯೋಧನ ತೊಡೆ ಮುರಿದು ಬಿದ್ದವತ್ತು, ಆದರೆ ಕೃಷ್ಣನ ಪಾದದ ಚಿಹ್ನೆ ಭೂಮಿಗೆ ಬೀಳ್ತಾ ಇರುವಾಗ ಕಲಿ ತನ್ನ ಕೆಲಸವನ್ನು ಪ್ರಾರಂಭಿಸಲಿಲ್ಲ. ಆದರೆ ಯುಗಧರ್ಮಕ್ಕೆ ವ್ಯತ್ಯಯ ಆಗಬಾರದು. ಕಾಲನಿಯಾಮಕನಾದ ಭಗವಂತ ಅದಕ್ಕೆ ಅನುಗುಣವಾಗಿಯೇ ತನ್ನ ಅವತಾರ ಲೀಲೆಗಳನ್ನು ತೋರಿಸುವವ. ಹಾಗಾಗಿ ತಾನು ಅವತಾರ ಸಮಾಪ್ತಿ ಮಾಡುವುದರ ಮೂಲಕ ಕಲಿಯುಗದ ಧರ್ಮ ಪ್ರವೃತ್ತಿಯಾಗಬೇಕು. ಆದರೆ ಕಲಿಯುಗದ ಧರ್ಮದಿಂದ ಈ ದೇವತಾ ಸ್ವರೂಪಿಗಳಾದ ನನ್ನ ಭಕ್ತರಾದಂತಹ ಯದುಗಳು ಅವರೂ ಕೂಡ ಕಲಿಯ ಪ್ರಭಾವಕ್ಕೆ ಒಳಗಾಗಿ ಅಧಪಾತವನ್ನು ಹೊಂದಬಾರದು, ತೊಂದರೆಯನ್ನು ಅನುಭವಿಸಬಾರದು, ಮೋಕ್ಷ ವಿಳಂಬ ಅವರಿಗೆ ಆಗಬಾರದು. ಈ ದೃಷ್ಟಿಕೋನದಿಂದ ಭಗವಂತ ಭಕ್ತಾನುಗ್ರಹ ಕಾರಕನಾಗಿ ಇವರು ಹೊಡೆದಾಡಿಕೊಂಡು ಸಾಯಲಿ ಅಂತ ಯೋಚಿಸಿದಂತೆ. ಅಲ್ಲ, ಅವರು ಹೊಡೆದಾಡಿಕೊಂಡು ಸಾಯಲಿ ಅಂತ ಯಾಕೆ ಯೋಚಿಸುವುದು? ಇನ್ನೊಬ್ಬರ ಹತ್ರ ಹೊಡಿಸಿ ಸಾಯಿಸಬಹುದಿತ್ತಲ್ವಾ? ಅಂದರೆ ಇನ್ನೊಬ್ಬರ ಹತ್ರ ಹೊಡೆದು ಇವರು ಶತ್ರು ಅಂದರೆ ಇವರ ವ್ಯಕ್ತಿತ್ವಕ್ಕೆ ಒಂದು ರೀತಿಯ ಹಾನಿಕರವಾದದ್ದು. ಜೊತೆಗೆ ಇಂತಹ ಶ್ರೀಕೃಷ್ಣನನ್ನು ಅನುಸರಿಸಿರುವ ಭಕ್ತರು ಮತ್ತೊಬ್ಬರ ಕೈಯಲ್ಲಿ ಸೋಲುವುದಕ್ಕೂ ಸಾಧ್ಯ ಇಲ್ಲ. ಕೃಷ್ಣ ಭಕ್ತರು ಸೋತು ಬಿದ್ದರು ಅಂತ ಆಗಬಾರ್ದು. ಹಿಂದೆ ಯಾವುದಾದ್ರೂ ಕೃಷ್ಣ ಭಕ್ತ ಸೋತದ್ದಿಲ್ಲ. ಕೃಷ್ಣ ಭಕ್ತನಾದ ಭೀಷ್ಮ ಯಾರಲ್ಲೂ ಸೋಲಲಿಲ್ಲ. ಎಲ್ಲೇ ತನಕ ಪರಶುರಾಮಾಚಾರ್ಯರು ಕೂಡ ಭೀಷ್ಮನ ಜೊತೆಗೆ ಹೋರಾಡುವಾಗ ಭೀಷ್ಮರು ಸೋಲುವ ಹಾಗೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ಪರಶುರಾಮನ ಶಿಷ್ಯ ಸೋತರು ಅಂತ ನಾಳೆ ಪ್ರಸಿದ್ಧಿ ಬರಬಾರ್ದು. ಕೃಷ್ಣನ ಭಕ್ತ ಸೋತ ಅಂತ ಜನ ಆಡಿಕೊಳ್ಳಬಾರ್ದು. ಆ ರೀತಿ ಭಗವಂತನ ಚಿಂತನೆ, ಭೀಷ್ಮನನ್ನು ಸೋತ ಅಂತ ಲೋಕಕ್ಕೆ ಕಾಣುವ ಹಾಗೆ ಮಾಡಲೇ ಇಲ್ಲ ಪರಶುರಾಮಾಚಾರ್ಯರು ಭೀಷ್ಮನ ಜೊತೆಗೆ ಹೋರಾಡುವಾಗಲೂ ಕೂಡ. ದ್ರೋಣಾಚಾರ್ಯರು ಆ ಪರಶುರಾಮಾಚಾರ್ಯರಲ್ಲಿ ಕಲಿತವರು. ಆ ದ್ರೋಣಾಚಾರ್ಯರು ಕುರುಕ್ಷೇತ್ರದಲ್ಲಿ ಸೋಲಲಿಲ್ಲ. ತಾವಾಗಿ ತಮ್ಮ ಚೈತನ್ಯವನ್ನು ಶರೀರದಿಂದ ಯೋಗ ಮಾರ್ಗದಿಂದ ಹೊರಗೆ ಹಾಕಿದಾಗ ದೃಷ್ಟದ್ಯುಮ್ನನ ಕತ್ತಿ ಆ ಯೋಗ ಮಾರ್ಗದಿಂದ ಯಾವಾಗ ಆತ್ಮ ಹೊರಗೆ ಹೋಯಿತು ಆಮೇಲೆ ಶರೀರವು ಕತ್ತರಿಸಲ್ಪಟ್ಟದ್ದು. ಅಂದರೆ ಭಗವಂತ ತನ್ನ ಭಕ್ತರನ್ನು ಎಲ್ಲೂ ಸೋಲದೇ ಇರುವ ಹಾಗೆ ನೋಡಿಕೊಳ್ತಾನೆ. ಕೊನೆಗೆ ಸೋಲದೇ ಅವರು ಸಾಯಲಾರರು ಅಂತಾದರೆ ಮತ್ತೊಬ್ಬರಿಂದ ಸೋಲದೇ ಇರುವ ಹಾಗೆ ನೋಡಿಕೊಳ್ತಾನೆ. ಅದಕ್ಕೋಸ್ಕರ ಜವಿಷ್ಟಂ ಜನಯನ್ ಕಲಿಂ, ಇವರಿವರಲ್ಲೇ ಪರಸ್ಪರ ಹೋರಾಟ ಉಂಟಾಗುವ ಹಾಗೆ ಭಗವಂತ ವ್ಯವಸ್ಥೆ ಮಾಡಿದ. ಆ ವ್ಯವಸ್ಥೆ ಎಲ್ಲಿಂದ ಶುರುವಾಯಿತು? ಅಲ್ಲಿ ಗಾಂಧಾರಿಯ ಶಾಪ, ಇಲ್ಲಿ ಋಷಿಗಳ ಶಾಪ. ಇಲ್ಲಿ ಹೋದರೆ ಆ ಸಾಂಬನಿಗೆ ಯಾಕೆ ಅನಿಸ್ಬೇಕು ಗರ್ಭಿಣಿಯ ವೇಷ ಹಾಕಬೇಕು ಅಂತ? ಈ ವೇಷವನ್ನೆಲ್ಲ ಹಾಕಿಸಿಕೊಂಡು ಅದರಿಂದ ಏನು ಹುಟ್ಟುತ್ತೆ ಅಂತ ಕೇಳಿಕೊಂಡು ಒಂದು ಒನಕೆ ಹುಟ್ಟುತ್ತೆ ಅಂತ ಅವರ ಹತ್ರ ಹೇಳಿಸಿ, ಇವರು ಕೂಡ ಯಾಕೆ ಒನಕೆ ಹುಟ್ಟುತ್ತೆ ಅಂತ ಯಾಕೆ ಹೇಳಬೇಕು? ಎಲ್ಲ ಕೃಷ್ಣಂದೇ ಕಾರ್ಯಭಾರಗಳೆಲ್ಲ ಕೃಷ್ಣನಂತೆ. ಯಾರು ಎಷ್ಟು ಪರಮ ಸಾತ್ವಿಕರಾದ ಋಷಿಗಳವರು, ಸಿಟ್ಟೇ ಮಾಡಿಕೊಳ್ಳದೇ ಇದ್ದ ವಸಿಷ್ಠರು ಅದರಲ್ಲಿದ್ದರು. ನಾವು ಕೇಳುವುದಂತುಂಟು, ನಿಮ್ಮ ಗೋತ್ರ ಯಾವುದು? ವಸಿಷ್ಠ ಗೋತ್ರ. ಓ, ಹಾಗಾದರೆ ಇವೇನು ತೊಂದರೆ ಇಲ್ಲ, ಇವರ ಮೀಸೆಯನ್ನು ಎಳಿಬೋದು, ಗಡ್ಡವನ್ನು ಎಳಿಬೋದು.
ಯಾಕಂದರೆ ವಸಿಷ್ಠ ಗೋತ್ರದವರೇ ಅಷ್ಟು ಶಾಂತ ಅದಾದಮೇಲೆ ವಸಿಷ್ಠರು ಇನ್ನೆಷ್ಟು ಶಾಂತ ಇರಲಿಕ್ಕಿಲ್ಲ. ಅದೇ ಗೋತ್ರ ವಿಶ್ವಾಮಿತ್ರ ಅಂತ ಹೇಳಿದಾಗ ಸ್ವಲ್ಪ ಜಾಗೃತಿ ಆಗಿರ್ತಾರೆ. ಅಂದರೆ ಅಂಥ ಶಾಂತ ಮುನಿಗಳೆಲ್ಲ ಬಂದವರು ನಿನ್ನ ಹೊಟ್ಟೆಯಲ್ಲಿ ಒಂದು ಒನಕೆ ಹುಟ್ಟುತ್ತೆ, ಆದ್ದರಿಂದ ನೀವೆಲ್ಲ ಹೊಡೆದಾಡಿಕೊಂಡು ಸಾಯ್ತೀರಿ, ನಿಮ್ಮ ವಂಶನಾಶಕ ಕುಲನಾಶಕಂ ಮುಸಲಂ ಅಂತ, ಕುಲನಾಶಕವಾದ ಮುಸಲ ಈ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಅಂತ ಅಂಥ ಶಾಂತ ಸ್ವರೂಪಗಳಾದ ಋಷಿಗಳು ಶಾಪ ಕೊಡ್ತಾರೆ. ಅಂದರೆ ಕೃಷ್ಣಂದೇ ಕಾರ್ಯಭಾರಗಳು, ನಮ್ಮಲ್ಲಿ ಪರಸ್ಪರ ಕಲಹ ಉಂಟಾಗುವ ಹಾಗೆ ಅಲ್ಲಿಂದ ಗಾಂಧಾರಿಯಲ್ಲಿ ಶಾಪ ಕೊಡಿಸಿ ಈ ಋಷಿಗಳಲ್ಲೂ ಶಾಪವನ್ನು ತಾನು ಪಡೆದುಕೊಂಡು ಅದನ್ನು ಪರಿಹಾರ ಮಾಡುವ ಶಕ್ತಿ ಇವನಿಗೆ ಇದ್ದರೂ ಕೂಡ ಅದನ್ನು ಈತ ಪರಿಹಾರ ಮಾಡುವುದಕ್ಕೆ ಹೋಗಲಿಲ್ಲ, ಹೊಡೆದಾಡಿಕೊಂಡು ಸಾಯಿಲಿ ಇಂದಲೇ ಭಗವಂತ ಚಿಂತಿಸಿದ. ಉಗ್ರಸೇನನಲ್ಲಿ ಒನಕೆ ಬಂತು, ಉಗ್ರಸೇನನಾದರೂ ಆ ಒನಕೆಯನ್ನು ಜಾಗೃತೆಯ ಕೃಷ್ಣನ ಹತ್ರ ಕೊಡಿ ಅಂತ ಹೇಳ್ಬೋದಿತ್ತು. ಆದರೆ ಉಗ್ರಸೇನನಿಗೆ ಅದೆಲ್ಲ ಯೋಚನೆ ಬರಲಿಲ್ಲ, ಅದನ್ನು ಚೆನ್ನಾಗಿ ತಿಕ್ಕಿ 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 ಸಮುದ್ರಕ್ಕೆ ಬಿಸಾಡಿ ಅಂತ ಚೆನ್ನಾಗಿ ಹೇಳಿದ, ಹೇಗೆ ತಿಕ್ಕಬೇಕು ಅಂತ ತೋರಿಸಿಕೊಟ್ಟ. ಇವರೆಲ್ಲ ತಿಕ್ಕಿ ತಿಕ್ಕಿ ಬಿಸಾಡಿದರು. ಅಂದರೆ ಕೃಷ್ಣನ ಸಂಕಲ್ಪವೇ ಆದಿತ್ತು, ಒಂದೇ ಒನಕೆಯಲ್ಲಿ ಇಷ್ಟು ಜನರನ್ನು ಹೊಡೆಯುವುದು ಹೇಗೆ ಅಂತಿತ್ತು ಕೃಷ್ಣನಿಗೆ. ಆದ್ದರಿಂದ ಈ ಒನಕೆಗಳು ಸಾವಿರ ಒನಕೆ ಆದರೆ, ಹತ್ತು ಸಾವಿರ ಸಾವಿರ ಲಕ್ಷ ಕೋಣೆ ಒನಕೆಗಳಾದರೆ ಹೊಡೆದಾಡಿ ಸಾಯುವುದು ಸುಲಭ ಆಗ್ತದೆ ಅಂತ ಕೃಷ್ಣನ ಸಂಕಲ್ಪ ಇತ್ತು. ಉಗ್ರಸೇನನು ಹಾಗೆ ಹೇಳಿದ, ತಿಕ್ಕಿ ತಿಕ್ಕಿ ಸಮುದ್ರಕ್ಕೆ ಹಾಕಿ ಅಂತ. ತಿಕ್ಕಿದ ಒಂದೊಂದು ಕಣವೂ ಕೂಡ ಒಂದೊಂದು ಜಂಡು ಹುಲ್ಲಾಗಿ ಬೆಳೆದು ಅದರಿಂದ ಹೊಡೆದಾಡಿ ಸಾಯುವುದಕ್ಕೆ ತುಂಬ ಅನುಕೂಲ ಆಯಿತು. ಅಂತೂ ಭಗವಂತ ಕೃಷ್ಣನ ಸಂಕಲ್ಪಕ್ಕೆ ಅನುಗುಣವಾಗಿ ಈ ಯದುವಂಶ ಕಲಿಯುಗದ ಈ ಸಂದರ್ಭದಲ್ಲಿ ನಾಶವಾಗುವುದು ಅಂತ ನಿರ್ಣಯವಾಗಿದೆ. ಆ ಹೊತ್ತಿಗೆ ಜ್ಞಾನ ಕಥೆ ಬರ್ತದೆ, ಭಗವಂತನ ಅವತಾರ ಸಮಾಪ್ತಿಯ ಕಾಲದಲ್ಲಿ ಜ್ಞಾನದ ಕಥೆಗಳು ಎರಡು ಕಥೆ, ಒಂದು ಜಯಂತಿಯ ಉಪಾಖ್ಯಾನ, ಒಂದು ಉದ್ಧವ ಗೀತೆ. ವಸುದೇವ ದ್ವಾರಕೆಯಲ್ಲಿ ದೇವಕ್ಯಾದಿ ಸಮೇತನಾಗಿ ವಾಸದಲ್ಲಿದ್ದಾನೆ. ಅಲ್ಲಿಗೆ ಶ್ರೀಕೃಷ್ಣನ ದರ್ಶನವನ್ನು ಮಾಡುವುದಕ್ಕೋಸ್ಕರ ಅದೆಷ್ಟೋ ಬಾರಿ ನಾರದರು ಬಂದಿದ್ದಾರೆ. ಗೋವಿಂದ ಭುಜಗುಪ್ತಾಯಾಂ ದ್ವಾರಕಾಯಾಂ ಕುರುದ್ವಹ ಅವಾತ್ಸೀತ್ ನಾರದೋಭೀಕ್ಷ್ಣಂ ಕೃಷ್ಣೋಪಾಸನ ಲಾಲಸಃ. ಸಾಮಾನ್ಯ ನಾರದರಿಗೆ ತ್ರಿಲೋಕ ಸಂಚಾರಿಗಳು ಅಂತ ಹೆಸರು, ಇನ್ನೊಂದು ಹೆಸರಿದೆ ಕಲಹಪ್ರಿಯ ಅಂತ ಹೆಸರು. ಆ ಎಲ್ಲ ಗುಣವನ್ನು ಬಿಟ್ಟು ಕೂತರು ಅಂದರೆ ಆಶ್ಚರ್ಯ. ಈ ಭಗವಂತನ ಹತ್ರ ಬಂದಾಗ ಕೆಲವು ಸಲ ಸ್ವಭಾವ ಗುಣವೇ ಹೋಗಿಬಿಡ್ತದೆ. ನಾರದರು ತ್ರಿಲೋಕ ಸಂಚಾರಿಗಳು, ಆದರೆ ಏನು ಮಾಡಿದರು, ಅವಾತ್ಸೀತ್ ನಾರದ ಅಭೀಕ್ಷ್ಣಂ, ಒಂದೇ ಕಡೆ ಸಿಕ್ಕಾಬಟ್ಟೆ ಕಾಲ ಕೂತದ್ದು ಅಂತ ಹೇಳಿದರೆ ಅದು ದ್ವಾರಕೆಯಲ್ಲಿ ಬಹಳ ಕಾಲ ನಾರದರಲ್ಲಿ ವಾಸ ಮಾಡಿದ್ರಂತೆ. ಕಲಹಪ್ರಿಯತ್ವವನ್ನು ಬಿಟ್ಟರು, ಇಲ್ಲಿ ಪರಸ್ಪರ ಹೊಡೆದಾಡಿಕೊಳ್ಳುವ ಹಾಗೆ ಅವರು ಮಾಡಲಿಲ್ಲ, ಅದು ಕೃಷ್ಣಂದು ವ್ಯವಹಾರ ಅಂತ. ತಾನು ಕೃಷ್ಣನ ಹತ್ತಿರದಲ್ಲಿ ನಾರದರ ಕಲಹಪ್ರಿಯತ್ವ ಏನೂ ಇಲ್ಲ. ನಾರದರಿಗೆ ಕಲಹಪ್ರಿಯ ಅಂತ ಯಾಕೆ ಹೆಸರು ಅಂದರೆ ಮೂರು ಜನಕ್ಕೆ ಪ್ರಿಯನಾದ್ರಿಂದ ಅಂತ ಹರಿಕಥೆ ಹೇಳುವಾಗ ಹೇಳ್ತಾರೆ. ಕ ಅಂದರೆ ಕಮಲಜ, ಲ ಅಂದರೆ ಲಕ್ಷ್ಮೀಪತಿ, ಹ ಅಂದರೆ ಹರ ಅಂತ. ಮೂರು ಜನರಿಗೂ ಪ್ರಿಯನಾದ್ರಿಂದ ಕಲಹಪ್ರಿಯ ಅಂತ. ಆ ಮೂರು ಜನರಿಗೂ ಪ್ರಿಯ ಯಾಕಾದದ್ದು ಅಂದರೆ ಜ್ಞಾನಪ್ರಿಯತೆಯ ಕಾರಣದಿಂದ. ನಾರ ದ, ನಾರ ಅಂದರೆ ಜ್ಞಾನ, ಜ್ಞಾನವನ್ನು ಕೊಡುವವ, ನಾರಂ ದದಾತಿ. ಜ್ಞಾನವನ್ನು ಕೊಡುವುದು ಹೇಗೆ ಅಂದರೆ ಇಬ್ಬರನ್ನು ಸಿಕ್ಕಿಸಿ ಹಾಕಿ ಹೊಡೆದಾಡುವ ಹಾಗೆ ಮಾಡಿಯೂ ಜ್ಞಾನವನ್ನು ಕೊಡಲಿಕ್ಕೆ ಬರ್ತದೆ. ನಾರದರು ಎಲ್ಲೆಲ್ಲಿ ಸಿಕ್ಕಿಸಿ ಹಾಕುವ ಕೆಲಸ, ಈ ಕಲಹಪ್ರಿಯತೆಯನ್ನು ತೋರಿಸಿಕೊಂಡಿದ್ದಾರೆ, ಅದರ ಕೊನೆಯ ಫಲಶ್ರುತಿಯನ್ನು ನೋಡಿದರೆ ಎಷ್ಟು ದೊಡ್ಡ ಕೆಲಸ ಮಾಡಿ ಹೋದರು ನಾರದರು ಅಂತ ಅರ್ಥ ಆಗ್ತದೆ. ಯಾರಿಗೆ ಎಲ್ಲಿ ಜ್ಞಾನ ಹುಟ್ಟಬೇಕು, ಯಾರಿಗೆ ಎಲ್ಲಿ ನಾರಂಧ್ಯತಿ, ಯಾರ ಜ್ಞಾನವನ್ನು ತೆಗಿಬೇಕು, ಅದಕ್ಕೆ ಬೇಕಾದ ವ್ಯವಹಾರವನ್ನು ಮಾಡುವುದಕ್ಕೆ ಭಗವಂತನ ಅನುಚರನಾಗಿ ನಾರಾಯಣ ನಾಮವನ್ನು ಉಚ್ಚಾರಣೆ ಮಾಡ್ತಾ ತಿರುಗಾಡ್ತಕ್ಕಂತಹ ನಾರದರು ಈ ದ್ವಾರಕೆಯಲ್ಲಿ ಕೃಷ್ಣೋಪಾಸನ ಲಾಲಸಃ, ಆ ಶ್ರೀಕೃಷ್ಣನ ಉಪಾಸನೆಯಲ್ಲಿ ಅತಿಶಯಿತವಾದ ಆಸಕ್ತಿಯುಳ್ಳವರಾಗಿ ಅಲ್ಲೇ ಕೂತರು. ಆಗ ವಸುದೇವನಿಗೆ ಅದೊಂದು ಅದ್ಭುತವಾದ ಅನುಕೂಲ ಆಯಿತು, ಬೇಕಾದಷ್ಟು ಜ್ಞಾನವನ್ನು ತುಂಬಿಸಿಕೊಳ್ಳುವುದಕ್ಕೆ ಅವಕಾಶವಾಯಿತು. ನಾರದರಲ್ಲಿ ಪ್ರಶ್ನಿಸಿದ್ದಾನೆ ವಸುದೇವ, ನಾರದರು ಅವನಿಗೆ ಜ್ಞಾನೋಪದೇಶವನ್ನು ಮಾಡಿದ್ದಾರೆ. ಆದರೆ ಉಪದೇಶ ಮಾಡುವಾಗ ತಾನು ಹೀಗೆ ಹೇಳ್ತೇನೆ ಅಂತ ಹೇಳಿದಾಗ ಕೇಳುವವರಿಗೆ ಸ್ವಲ್ಪ ಏನೋ ಡೂಬು ಬಿಡ್ತಾರೆ ಅಂತ ಅನಿಸಲಿಕ್ಕೆ ಶುರುವಾಗ್ತದೆ. ಅದಕ್ಕೋಸ್ಕರ ಹಿಂದಿನವರು ಹಾಗೆ ಹೇಳಿದ್ದಾರೆ ಅಂತ ಹೇಳಿದರೆ ಬೇಗ ತಲೆಗೆ ಹತ್ತುತ್ತೆ. ಶುಕಾಚಾರ್ಯರು ಹೀಗೆ ಹೇಳಿದರು ಅಂದು ಕೂಡಲೇ ಕಿವಿ ನೆಟ್ಟಗೆ ಆಗುತ್ತೆ. ನಾನೊಂದು ವಿಷಯ ಹೇಳ್ತೇನೆ ಅಂದರೆ ಒಂದು ನಿದ್ದೆ ಬರಲಿಕ್ಕೆ ಶುರುವಾಗ್ತದೆ. ಹಾಗೆ ನಾರದರು ಹೇಳುವಾಗ ಹೇಳು ತತ್ವ ಹೇಳ್ತೇನೆ ಕೇಳು ಅಂತ ಹೇಳುವುದಿಲ್ಲ. ಈ ಹಿಂದೆ ಆ ಜಯಂತೇಯರು ಹೇಳಿದ ಕಥೆ, ನಿಮಿ ತನ್ನ ಯಜ್ಞಶಾಲೆಯಲ್ಲಿ ಬಂದಂತಹ ಒಂಬತ್ತು ಜನ ಜಯಂತಿಗೆ ಋಷಭದೇವನಲ್ಲಿ ಆವಿರ್ಭಾವಗೊಂಡಂತಹ ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ದ್ರುಮಿಲ ಚಮಸ ಕರಭಾಜನ ಅನ್ನುವ ಈ ಒಂಬತ್ತು ಜನರಲ್ಲಿ ಜ್ಞಾನಿಗಳಲ್ಲಿ ಸನ್ಯಾಸಿ ಸ್ವರೂಪಿಗಳಲ್ಲಿ ತಾನು ಜ್ಞಾನದ ಬಗ್ಗೆ ಪ್ರಶ್ನಿಸಿದ್ದ, ಅವರು ಕೊಟ್ಟ ತತ್ವವಿದ್ಯೆಯನ್ನು ನಾನು ನಿನಗೆ ನಿರೂಪಿಸ್ತೇನೆ ಅಂತ ಹೀಗೆ ಪರಂಪರೆಯ ನಿರೂಪಣೆಯನ್ನು ನಾರದರು ಮಾಡುವುದಕ್ಕೆ ಶುರು ಮಾಡ್ತಾರೆ. ಸಾಮಾನ್ಯ ವ್ಯಕ್ತಿಯಲ್ಲ ನಿಮಿ, ಕೊನೆಯ ಕಾಲದಲ್ಲಿ
ತಾನೊಂದು ಯಾಗ ಮಾಡಬೇಕು ಅಂತ ಯೋಚಿಸಿದ. ಪುರೋಹಿತರ ಹತ್ರ ಹೇಳಿದ ಯಾಗ ನಡೆಸಿಕೊಡಬೇಕು. ಅವರು ನನಗೆ ಇಂದ್ರನಲ್ಲಿ ಒಂದು ಕೆಲಸ ಈಗಾಗಲೇ ಸಿದ್ಧವಾಗಿದೆ, ಅದನ್ನು ಮುಗಿಸಿ ಬರ್ತೇನೆ ಅಂತ ಹೋದರು. ನಿಮಿ ಒಂದು ಸಲ ನೀರಿನಲ್ಲಿ ಹೀಗೆ ಅರ್ಘ್ಯ ಕೊಡುವಾಗ ತನ್ನ ತಲೆಯಲ್ಲಿ ಒಂದು ಬಿಳಿ ಕೂದಲು ನೋಡಿದ. ಇನ್ನೆಷ್ಟು ಸಮಯ ಬದುಕ್ತೇನೆ ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ನಮಗೆಲ್ಲ ಹೀಗೆ ಅನಿಸಿದರೆ ಪ್ರಪಂಚವೇ ವೈರಾಗ್ಯ ಸಂಪನ್ನವಾಗಿ ಭಕ್ತಿ ಸಂಪನ್ನ ಆಗಿಬಿಡ್ತಿತ್ತು. ಹುಟ್ಟುವಾಗಲೇ ಒಂದು ಬಿಳಿ ಕೂದಲಲ್ಲಿ ಹುಟ್ಟುವವರು ಇದ್ದಾರೆ. ಇವನಿಗೆ ಒಂದು ಬಿಳಿ ಕೂದಲು ನೋಡಿದ ಕೂಡಲೇ ಹಾಗೆ ಅನಿಸಿತು. ಇನ್ನು ಪುರೋಹಿತರು ಯಾವಾಗ ಬರುವುದು? ನಾನು ಸಂಕಲ್ಪ ಮಾಡಿದ್ದನ್ನು ನಿಲ್ಲಿಸಿಬಿಟ್ರೆ ಏನಾಗಿ ಹೋಗುತ್ತೋ? ಏನೇ ಆಗಲಿ, ಅವರನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಬೇರೆ ಪುರೋಹಿತರ ಕೈಯಲ್ಲಿ ಯಜ್ಞ ನಡೆಸುವುದು ಅಂತ ಸಂಕಲ್ಪಿಸಿ ಯಜ್ಞ ಶುರು ಮಾಡುವಾಗ ವಸಿಷ್ಠರು ಬಂದರು. ವಸಿಷ್ಠರು ಅದಕ್ಕೇ ಕಾಯ್ತಾ ಇದ್ದವರು. ಸಿಟ್ಟು ಮಾಡಿಕೊಂಡ ಹಾಗೆ ಮಾಡಿದರು. ಶರೀರ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟರು. ಇಷ್ಟು ಪುಟ್ಟ ವಿಷಯಕ್ಕೆ ಅಂಥ ಶಾಪ ಅವರು ಕೊಟ್ಟಾಗ ಈ ಕ್ಷತ್ರಿಯ ಇನ್ನೆಷ್ಟು ಶಾಪ ಕೊಡಲಿಕ್ಕಿಲ್ಲ, ಅವನು ನೀರು ಹಿಡ್ಕೊಂಡು ನಿಮ್ಮ ಶರೀರ ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟ. ಅಂತಹ ನಿಮಿ ಶಾಪದ ಪರಿಣಾಮ ಏನಾಯಿತು? ವಸಿಷ್ಠರ ಶರೀರ ಬಿದ್ದು ಹೋಯಿತು. ಇವತ್ತು ಎರಡನೇ ವಸಿಷ್ಠರು ಇರೋದು. ಬ್ರಹ್ಮಸುತನಾಗಿ ನವ ಪ್ರಜಾಪತಿಗಳಲ್ಲಿ ಒಬ್ಬರಾಗಿ ಆವಿರ್ಭಾವಗೊಂಡಿದ್ದಂತಹ ವಸಿಷ್ಠರ ಶರೀರ ಬಿತ್ತು. ಮತ್ತೆ ಮಿತ್ರಾವರುಣರಲ್ಲಿ ಮಗನಾಗಿ ಮೈತ್ರಾವರುಣಿರು ವಸಿಷ್ಠ ಅಂತ ವೇದ ದ್ರಷ್ಟಾರ ವಸಿಷ್ಠ ಋಷಿ ಮತ್ತೆ ಆವಿರ್ಭವಿಸಿ ಬಂದ. ಇವನ ಶರೀರವೂ ಬಿತ್ತು. ಆಮೇಲೆ ಆ ಪುರೋಹಿತರೆಲ್ಲ ಅದನ್ನು ತೈಲಭಾಂಡದಲ್ಲಿ ನಿಕ್ಷೇಪ ಮಾಡಿ ಪ್ರತ್ಯಕ್ಷರಾದ ದೇವತೆಗಳಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾರೆ, ಇವನನ್ನು ಶರೀರ ಕೊಟ್ಟು ಬದುಕಿಸು ಅಂತ. ಆದರೆ ನಿಮಿ ನನಗೆ ದಯವಿಟ್ಟು ಶರೀರ ಬೇಡ ಅಂತ ಹೇಳ್ತಾನೆ. ಅಂಥ ವೈರಾಗ್ಯ ಸಂಪನ್ನ, ಶರೀರ ಬೇಡ, ಎಂಥದ್ದು ಈ ಮಾಂಸಪಿಂಡಕ್ಕೆ ಇತ್ತು ಅಂತಾದ್ರೇ ರಗಳೆ, ಸಿಕ್ಕಾಬಿಟ್ಟೆ ರಗಳೆ, ಅದು ಎಷ್ಟು ಅಂತ ಹೇಳೋದು ಬೇಡ, ಅಷ್ಟು ರಗಳೆ ಇದೆ ಈ ಶರೀರದಲ್ಲಿ, ಅದು ಬೇಡ ಅಂತ ಹೇಳ್ತಾನೆ. ಹಾಗ ಭಗವಂತ ಅನುಗ್ರಹಿಸಿದ ದೇವತೆಗಳ ಮೂಲಕವಾಗಿ ಶರೀರವಿಲ್ಲದೆ ಎಲ್ಲರ ಕಣ್ಣಿನಲ್ಲಿ ವಾಸ ಮಾಡುವಂತ, ಶರೀರವಿಲ್ಲದೆ ಎಲ್ಲರ ಕಣ್ಣಿನಲ್ಲಿ ವಾಸ ಮಾಡುವುದರಿಂದ ಅವನಿಗೆ ವಿದೇಹ ಅಂತ ಹೆಸರಾಯಿತು, ದೇಹರಹಿತನಾದವ. ಆದರೆ ಮುಂದಕ್ಕೆ ಅರಾಜಕವಾಗುತ್ತೆ ಅನ್ನುವ ಕಾರಣದಿಂದ ಶರೀರ ಮಥನ ಮಾಡಿ ಅಲ್ಲಿಂದ ವೈದೇಹನನ್ನು ಆವಿರ್ಭಾವಗೊಳಿಸಿದರು. ಮುಂದಕ್ಕೆ ಜನಕ, ಅದರಿಂದ ಜನಿಸಿದವ, ಮಥನದಿಂದ ಹುಟ್ಟಿದವ ಮಿಥಿಲ. ಈ ಮಿಥಿಲಾಪಟ್ಟಣ ಅಲ್ಲಿ ಮಿಥಿಲಾ ಕೊನೆಗೆ ಮೈಥಿಲಿ ಸ್ವತಃ ಸೀತಾಮಾತೆ ಆ ವಂಶದಲ್ಲಿ ಆವಿರ್ಭವಿಸಿ ಬರ್ತಾಳೆ. ಅಂತಹ ನಮ್ಮ ನಿಮಿಷಕ್ಕೆ, ನಮ್ಮ ಕಣ್ಣು ಮುಚ್ಚುವಿಕೆಗೆ ಕಾರಣವಾದ, ನಮ್ಮ ಕಣ್ಣಲ್ಲಿ ನಿಂತಹ, ದೇಹವಿಲ್ಲದ ಆದರೆ ನಮ್ಮ ಕಣ್ಣಿನಲ್ಲಿ ನಿಂತಹ ಒಬ್ಬ ರಾಜಋಷಿ, ಜನಕ ವಂಶದ ಮೂಲ ಪುರುಷ, ಇಕ್ಷ್ವಾಕುರಾಜನ ತಮ್ಮ ನಿಮಿ. ಆ ನಿಮಿ ದೊಡ್ಡ ಜ್ಞಾನಿ, ಮಾರ್ಕಂಡೇಯರ ಅನುಗ್ರಹಕ್ಕೆ ಕಾರಣನಾದವ, ಯಾಜ್ಞವಲ್ಕ್ಯರ ಜೊತೆಗೆ ಬಹಳಷ್ಟು ಸಂವಾದವನ್ನು ನಡೆಸಿದಂಥವ. ಅಂತಹ ನಿಮಿರಾಜನ ಯಜ್ಞವಾಟಕ್ಕೆ ಈ ಒಂಬತ್ತು ಜನ ಆಗಮಿಸಿದಾಗ ಅವರಲ್ಲಿ ಕೈಮುಗಿದು ಜ್ಞಾನದ ಬಗ್ಗೆ ಪ್ರಶ್ನಿಸಿದ್ದಾನೆ, ಅದನ್ನು ನಾನು ಹೇಳ್ತೇನೆ ಅಂತ ನಾರದರು ಹೇಳಿದರು. ಆ ಪ್ರಶ್ನೆಗಳು ಒಂಬತ್ತು, ಪ್ರಶ್ನೆ ಒಂಬತ್ತು ಉತ್ತರ. ನಾವು ಸಂಕ್ಷೇಪವಾಗಿ ಒಂದು ಎರಡು ಪ್ರಶ್ನೆಯನ್ನು ನೋಡಿ ಮುಂದೆ ಹೋಗಬೇಕು. ಮೊದಲು ಪ್ರಶ್ನಿಸಿದ್ದು ಧರ್ಮಾನ್ ಭಾಗವತಾನ್ ಬ್ರೂತ ಯದಿ ನಹ ಶ್ರುತಯೇ ಕ್ಷಮಂ. ನೋಡಿ, ಪ್ರಶ್ನೆ ಮಾಡುವಾಗಲೂ ಕೂಡ ಎಷ್ಟು ವಿನಯ. ನಾವು ಇವತ್ತು ಪ್ರಶ್ನೆ ಮಾಡುವಾಗ ವಿನಯ ತೋರಿಸ್ತೇವೆ, ದಯವಿಟ್ಟು ಈ ವಿಷಯ ಹೇಳ್ತೀರಾ ಅಂತ ಕೇಳ್ತೇವೆ. ಆ ದಯವಿಟ್ಟು ಯಾಕೆ ಕೇಳಿದ್ದೇವೆ ಅಂದರೆ ಅದು ಕನ್ನಡ ಭಾಷೆಯ ಸ್ವಾರಸ್ಯ, ಅದಕ್ಕೆ ಅಷ್ಟೇ. ಅದು ಇಂಗ್ಲೀಷಲ್ಲಿ ಪ್ಲೀಸ್ ಇಲ್ವಾ? ಸಿಕ್ಕಿದ್ದಕ್ಕೆಲ್ಲ ಪ್ಲೀಸ್, ಮೈ ಮೇಲೆ ತಾಗಿಸಿಕೊಂಡು ಕಾಲಲ್ಲಿ ಒದ್ದುಕೊಂಡು ಹೋದರೂ ಪ್ಲೀಸ್ ಅಷ್ಟೇ, ಅವು ಪ್ಲೀಸ್ ಆಗಬೇಕು ಅಂತ ಅರ್ಥ. ಹಾಗೆ ನಾವು ಭಾಷಾ ಒಂದು ನಿಯಮ ಇದು ಅನ್ನುವ ಕಾರಣದಿಂದ ದಯವಿಟ್ಟು ಅಂತೇವೆ. ಆದರೆ ಪ್ರಶ್ನಿಸುವವರು ಹೇಳ್ತಾರೆ, ದಯವಿಟ್ಟು ನಮಗೆ ಧಾಮ ಭಾಗವತ ಧರ್ಮವನ್ನು ಹೇಳ್ತೀರಾ? ಯದಿನಃ ಶ್ರುತಯೇ ಕ್ಷಮಂ, ನಾವು ಕೇಳುವುದಕ್ಕೆ ಅರ್ಹರು ಅಂತಾದರೆ ದಯವಿಟ್ಟು ಅದನ್ನು ಹೇಳ್ರಿ. ಅಂದರೆ ನಾವು ಎಷ್ಟು ಕೇಳಿದರೆ ಅರಗಿಸಿಕೊಳ್ಳಬಲ್ಲೆವೋ ಅಷ್ಟು ನೀವು ಹೇಳಿ. ನೀವು ಹೇಳಿದಷ್ಟೆಲ್ಲ ಅರಗುವುದಕ್ಕೆ ಸಾಧ್ಯ ಇಲ್ಲ, ನಮಗೆ ಅರಗುವಷ್ಟು ತಾವು ಹೇಳಿ. ಯೈ ಪ್ರಸನ್ನ ಪ್ರಪನ್ನಾಯ, ಯಾವ ಧರ್ಮವನ್ನು ನಾವು ಅನುಷ್ಠಾನ ಮಾಡಿದರೆ ಭಗವಂತ ಪ್ರಸನ್ನನಾಗಿ ಶರಣು ಹೊಂದಿದಂತಹ ನಮಗೆ ತನ್ನನ್ನು ತಾನೇ ಬಿಚ್ಚಿಕೊಳ್ತಾನೋ, ತನ್ನನ್ನು ತಾನು ಸಾಕ್ಷಾತ್ಕಾರ ಮಾಡಿಕೊಳ್ತಾನೋ, ಅಂತಹ ಆ ಧರ್ಮಗಳನ್ನು ನನಗೆ ಉಪದೇಶ ಮಾಡು. ಆಗ ಕವಿ ಹೇಳುವ ಮಾತು, ಮನ್ಯೇ ಅಕುತಶ್ಚಿತ್ ಭಯಂ ಅಚ್ಯುತಸ್ಯ ಪಾದಾಂಬುಜೋಪಾಸನಮತ್ರ ನಿತ್ಯಂ. ಸಂಸಾರದ ಭಯದಲ್ಲಿ ಮುಳುಗಿರುವ ವ್ಯಕ್ತಿಗೆ ಅಕುತಶ್ಚಿತ್ ಭಯ ಅನಿಸಿದಂತಹ ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತಾದರೆ ಆ ಭಗವಂತನ ಪಾದಾಂಬುಜವನ್ನು ಸೇವಿಸಬೇಕು. ಇದನ್ನು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ. ಭಕ್ತಿಯ ತ್ವನನ್ಯಯ ಶಕ್ಯ ಅಂತ ಹೇಳ್ತೇವೆ, ಭಗವಂತ ಭಕ್ತಿಯನ್ನು ಬಿಟ್ಟು ಬೇರೆ ಇದರಿಂದ ಸಿಗುವುದಿಲ್ಲ ಅಂತ. ಮೋಕ್ಷ ಭಕ್ತಿ ಬಿಟ್ಟು ಬೇರೆ ಇದರಿಂದ ಸಿಗುವುದಿಲ್ಲ, ಯಾಕಂದರೆ ಭಗವಂತ ಸಿಕ್ಕುವುದೇ ಮೋಕ್ಷ ಅಂತ. ಅಪರೋಕ್ಷ ಜ್ಞಾನ ಭಗವಂತ ಸಿಕ್ಕುವುದು ಅಂತ ಹೇಳಿದರೆ ಹಲವು ಹಂತದಲ್ಲಿ ಭಗವಂತ ಸಿಗ್ತಾನೆ, ಅದರಲ್ಲಿ ಕೊನೆಯ ಹಂತದ ಭಗವಂತನ ಪ್ರಾಪ್ತಿಯನ್ನೇ ನಾವು ಮೋಕ್ಷ ಅಂತ ಕರೆಯೋದು. ಮೊದಲ ಹಂತದಲ್ಲಿ ಭಗವಂತ ಸಿಗಬೇಕಾದರೂ ಮೋಕ್ಷ ಬೇಕು, ಕೊನೆಯ ಹಂತದ ಭಗವತ್ ಪ್ರಾಪ್ತಿಗೂ ಮೋಕ್ಷ ನಮಗೆ ಭಕ್ತಿ ಬೇಕು. ಭಕ್ತಿಯೇ ಮೊದಲ ಹಂತದ ಭಗವದ್ ಅನುಗ್ರಹಕ್ಕೂ ಭಕ್ತಿ ಕಾರಣ,
ಕೊನೆಗೆ ಅತ್ಯರ್ಥ ಪ್ರಸಾದ ಅನಿಸಿದ ಮೋಕ್ಷ ಸಾಧಕ ಪ್ರಸಾದಕ್ಕೂ ಕೂಡ ಭಕ್ತಿಯೇ ಕಾರಣ. ಆ ಭಕ್ತಿಯನ್ನು ಹೇಳೋದು ಬಾದಾಂಬುಜ ಉಪಾಸನಮೇವ ನಿತ್ಯಂ ಮನ್ನಿ ಅಕುತಶ್ಚಿತ್ ಭಯಂ. ಅಕುತಶ್ಚಿತ್ ಭಯ, ಯಾವುದರಿಂದಲೂ ಭಯ ಇಲ್ಲದೇ ಇರತಕ್ಕಂತಹ ಸ್ಥಿತಿ ನಿನಗೆ ಒದಗಬೇಕು ಅಂತಾದರೆ ಭಗವಂತನ ಪಾದಾಂಬುಜ ಸೇವೆಯನ್ನು ಮಾಡಬೇಕು, ಉಪಾಸನೆ ಮಾಡಬೇಕು. ಪಾದಾಂಬುಜದ ಉಪಾಸನೆ ಅಂತೇಳಿದರೆ ಹೃದಯದಲ್ಲಿ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವುದು. ಹಿಂದೆ ಕಪಿಲಗೀತೆಯಲ್ಲಿ ಹೇಳಿದ್ದಾರೆ, ಇನ್ನು ಮುಂದೆಯೂ ಕೂಡ ಉಪಾಸನೆ. ಆದ ಉಪಾಸನ ಏನು ಅನ್ನುವುದೇ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉದ್ಧವನ ಮುಂದೆ ಕೃಷ್ಣ ಉತ್ತರ ಹೇಳ್ತಾನೆ. ಉದ್ಧವ ಕೃಷ್ಣನಲ್ಲಿ ಪ್ರಶ್ನಿಸಿದ, ಉಪಾಸನ ಅಂದರೆ ಹೇಗೆ ಅಂತ. ಅದಕ್ಕೆ ಸುಮಾರು 22 ಶ್ಲೋಕಗಳಲ್ಲಿ ಕೃಷ್ಣ ಉತ್ತರ ಕೊಟ್ಟಿದ್ದಾರೆ. ಅದು ಉದ್ಧವ ಗೀತೆಯ ಒಂದು ಗಟ್ಟಿಯಾದ ಭಾಗ. ಧ್ಯಾನ ಮಾಡುವುದು ಹೇಗೆ ಅನ್ನುವುದನ್ನು ಕೃಷ್ಣ ನಿರೂಪಿಸಿದ್ದು. ನಾವು ಇಲ್ಲಿಂದ ಅಲ್ಲಿಗೂ ಹೋಗಬೇಕು. ಅವನು ಹೇಳಿ, ಶ್ರೀ ಭಗವಾನುವಾಚ ಸಮ ಆಸನ ಆಸೀನ ಸಮಕಾಯೋ ಯಥಾ ಸುಖಂ ಹಸ್ತೌ ಉತ್ಸಂಗ ಆಧಾಯ ಸ್ವನಾಸಾಗ್ರ ಕೃತೇ ಕ್ಷಣ. ಭಗವಂತನ ಪಾದಾಂಬುಜವನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಕೆಲವು ಅಂಗಗಳನ್ನು ನೀನು ಸಾಧನೆ ಮಾಡಿಕೊಳ್ಬೇಕು. ಇದನ್ನು ಯೋಗಾಂಗ ಅಥವಾ ಅಷ್ಟಾಂಗ ಯೋಗ ಅಂತ ಬೇಕಾದರೆ ಕರೆಯೋಣ. ಯೋಗದ ಅಂಗ. ಯೋಗ ಅಂದರೆ ಭಗವಂತನ ಮನಸ್ಸು, ನಮ್ಮ ಮನಸ್ಸು ಭಗವಂತನಲ್ಲಿ ಸಂಯೋಗವಾಗುವುದಕ್ಕೆ ಯೋಗ ಅಂತ ಹೆಸರು. ಭಗವಂತನಲ್ಲಿ ಮನಸ್ಸು ನಿಲ್ಲುವುದು ಯೋಗ. ಈ ಯೋಗಕ್ಕೆ ಅಂಗ ಯಾವುದು ಅಂದರೆ ಅಷ್ಟಾಂಗ ಅಂತೇವೆ. ಆ ಅಷ್ಟಾಂಗದಲ್ಲಿ ಕೊನೆಯದ್ದನ್ನು ನಾವು ಧ್ಯಾನ ಅಂತ ಕರಿತೇವೆ. ಧ್ಯಾನವೂ ಒಂದು ಯೋಗ. ಅಷ್ಟಾಂಗ ಅಂದರೆ ಯೋಗದ ಅಂಗ ಅದು. ಧ್ಯಾನವೇ ಯೋಗ ಅಲ್ಲ, ಧ್ಯಾನವೂ ಒಂದು ಯೋಗದ ಅಂಗ. ಯೋಗಾಂಗಗಳಲ್ಲಿ ಧ್ಯಾನದ ತನಕ ಅಷ್ಟಾಂಗಗಳಿದ್ದಾವೆ. ಅಂದರೆ ಭಗವತ್ ಸಂಯೋಗಕ್ಕೆ ಅಂಗವಾದದ್ದು ಈ ಅಷ್ಟ. ಇದರಲ್ಲಿ ಧ್ಯಾನ ಅನ್ನುವುದು ಕೂಡ ಭಗವದ್ ಯೋಗಕ್ಕೆ ಕಾರಣವಾದದ್ದು. ಅದಕ್ಕೆ ಮೊದಲ ಸ್ಥಿತಿ ಏನು ಅಂದರೆ ಸಮ ಆಸನ ಆಸೀನ. ಈಗ ಹೇಳಿದರೆ ಕಷ್ಟ, ಇದನ್ನೆಲ್ಲ ಬಿಡಿಸಿ ಹೇಳಿದರೆ. ಯಾಕಂದರೆ ಬೆಳಗ್ಗೆ 7:30 ಕೂತಿದ್ದೀರಿ, ಇನ್ನೂ ಸಮ ಆಸನ ಆಸೀನ ಅಂತ ಹೇಳಿದರೆ ಕಷ್ಟ ಆದೀತು. ನಾವೆಲ್ಲ 1 ಗಂಟೆ ಹೇಳಿ ಹೋಗುವುದು ತೊಂದರೆ ಇಲ್ಲ. ಸಮ ಆಸನ ಆಸೀನ, ಸಮ ಆಸನೆ ಆಸೀನ ಸರಿಯಾಗ್ತದೆ. ಸಮೇ ಆಸನೇ ಆಸೀನ ಅಂತ ಕುಳಿತುಕೊಳ್ಳುವುದು, ಸಮವಾಗಿ ಕುಳಿತುಕೊಳ್ಳಬೇಕು. ಈ ಆಸನ ಅನ್ನುವ ಶಬ್ದಕ್ಕೆ 2 ಅರ್ಥ ಇದೆ. ಯಾವುದರಲ್ಲಿ ಕೂತುಕೊಂಡಿದ್ದೇವೋ ಅದಕ್ಕೂ ಆಸನ ಅಂತ ಹೆಸರು. ಹೇಗೆ ಕೂತುಕೊಂಡಿದ್ದೇವೋ ಅದಕ್ಕೂ ಆಸನ ಅಂತ ಹೆಸರು. ಒಂದು ಭಾವಲ್ಲಿಡಂತ, ಒಂದು ಅಧಿಕರಣಲ್ಲಿಡಂತ ಅಂತ 2 ಅರ್ಥ. ಆಸ್ಯತೆ ಅಸ್ಮಿನ್ ನಿತ್ಯ ಆಸನಂ, ಎಲ್ಲಿ ಕೂತಿದ್ದೇವೆ ಅದು ಆಸನ. ನಾವು BTS ಬಸ್ಸಲ್ಲೇ ಹೋಗಿಕೊಂಡು ಧ್ಯಾನ ಮಾಡ್ತೇವೆ ಅಂತ ಹೇಳಿದರೆ ಆಗುದಿಲ್ಲ. ಕಂಡಕ್ಟರಿಗೂ ಆಗುದಿಲ್ಲ, ಅವನಿಗೆ ಬರೀಲಿಕ್ಕೆ ಮಾತ್ರ ಆಗ್ತದೆ. BTS ಹೋಗುವಾಗ ಅಳುಗಾಡ್ತಾ ಇದ್ದಾಗಲೇ ಬರಿಬೇಕಾಗುತ್ತೆ. ಮನೆಯಲ್ಲಿರುವಾಗ ಮಕ್ಕಳ ಹತ್ರ ಬರೀಲಿಕ್ಕೆ ಆಗುದಿಲ್ಲ, ಮಕ್ಕಳು ಕೈ ಆಡಿಸಿದರೆ ಮಾತ್ರ ಬರೀಲಿಕ್ಕೆ ಆಗುದು ಅವರಿಗೆ. ಆದರೆ ಧ್ಯಾನ ಮಾಡುವುದಕ್ಕೆ ಆಸನ ಸಮ ಇರಬೇಕು. ಏರು ತಗ್ಗು ಎಡವಟ್ಟು ಎಲ್ಲ ಇರುವ ಹಾಗಿಲ್ಲ, ಸಮವಾದ ಆಸನದಲ್ಲಿ. ಸಮ ಅಂದರೆ ಒಳ್ಳೆಯ ಅಂತ ಒಂದು ಅರ್ಥ ಇದೆ, ಸಮ ಅಂದರೆ ಚೆನ್ನಾದ ಅಂತ ಅರ್ಥ ಇದೆ, ಸಮ ಅಂದರೆ ಎಡವಟ್ಟು ಏರು ತಗ್ಗು ಇಲ್ಲದೇ ಇದ್ದದ್ದು ಅನ್ನುವುದು ಅರ್ಥ. ಒಳ್ಳೆಯ ಆಸನ ಅಂತ ಹೇಳಿದರೆ ಚೇಲಾಜಿನ ದೋಷ ಕುಶೋತ್ತರಂ ಅಂತ ಕೃಷ್ಣ ಹೇಳಿದ ಹಾಗೆ ಸರಿಯಾಗಿ ಶರೀರಕ್ಕೆ ಹಿತವಾಗುವ ತೆಳುವಾದ ಬಟ್ಟೆಯನ್ನು ಹಾಕಿ, ಬಟ್ಟೆಯ ಕೆಳಗೆ ಒಂದು ಅಜಿನವನ್ನು ಹಾಕಿ, ಅದರ ಕೆಳಗೆ ಒಂದು ಕುಶಾಸನವನ್ನು ಹಾಕಿ. ಇಲ್ಲೇ ಹೋದರೆ ಒಂದು ಕುಶಾಸನ ಆದರೂ ಸಾಕು, ಒಂದು ಅಜಿನವಾದರೂ ಸಾಕು, ಜಮಖಾನ ಆದರೂ ಸಾಕು. ಆದರೆ ಜಮಖಾನ ಶುದ್ಧವಾಗಿರಬೇಕು ಅಷ್ಟೇ, ಆಸನ ಶುದ್ಧವಾಗಿರಬೇಕು. ಶುದ್ಧವಾದ ಸಮವಾದ ಆಸನದಲ್ಲಿ ಕೂತುಕೊಳ್ಬೇಕು. ಕೂತುಕೊಳ್ಳುವುದು ಹೇಗಿರಬೇಕು? ಸಮ ಆಸನ ಆಸೀನ, ಸಮವಾದ ಆಸನದಲ್ಲಿ ಕೂತುಕೊಳ್ಬೇಕು. ಸಮ ಅಂದರೆ BTS ಹೋದಾಗ ಹೀಗೆ ಹೀಗೆ ಅಲುಗು ಇದೆಲ್ಲ ಮಾಡಬಾರ್ದು. ಕೆಲವರು ಕೂತಾಗಲೇ ಆನೆದ್ದು ನೆನಪಾಗುತ್ತೆ, ಆನೆ ಹಾಕುವುದು ಅಂತ ಹೆಸರು ಹೇಳ್ತಾರೆ. ಇಲ್ಲ ಕೆಲವರು ಕುದುರೆ ಹಾಕುವುದು ಅಂತ ಹೇಳ್ತಾರೆ, ಕೆಲವರು ಈ ರುಬ್ಬು ಕಲ್ಲಿನ ಹಾಗೆ ರುಬ್ಬುವವರು ಅಂತ ಇರ್ತಾರೆ. ಕೂತುಕೊಳ್ಳುವುದು ಅಂದರೆ ಒಂದು ವಿಚಿತ್ರ, ಒಬ್ಬೊಬ್ಬರ ಚರ್ಯೆಯೇ ಅದ್ಭುತ. ಆದರೆ ಧ್ಯಾನಕ್ಕೆ ಆಗುವಾಗ ಸಮೇ ಆಸನೇ ಆಸೀನ, ಕುಳಿತುಕೊಳ್ಳುವ ಸ್ಥಿತಿಯೂ ಸಮವಾಗಿರಬೇಕು. ಸಮ ಅಂದರೆ ಲಂಬ ಅಂತ ಅರ್ಥ ಇದೆ. ಸ್ಥಿರಂ ಕೃಷ್ಣ ಹೇಳ್ತಾನಲ್ವ, ನಾವು ಕೂತುಕೊಳ್ಳುವ ಕ್ರಮ ಹೇಗಿರಬೇಕು ಅಂತೇಳಿ, ಹಾಗೆ ನೇರವಾಗಿ ಕೂತುಕೊಳ್ಳಬೇಕು. ರುಜುಕಾಯ ಸಮಭ್ಯಸೇತ್ ಅಂತ ಹೇಳಿದ ಹಾಗೆ ನೇರವಾಗಿ, ಅಂದರೆ ಅವನ ಬೆನ್ನಿನ ಕಡೆಯಿಂದ ಸರಿಯಾಗಿ ಅಳತೆ ಮಾಡಿ ನೋಡಿದರೆ ಅದು 90 ಡಿಗ್ರಿಯಲ್ಲಿ ಇರಬೇಕು. ಸಮ ಆಸನ ಆಸೀನ ಸಮಕಾಯೋ ಯಥಾಸುಖಂ, ಸಮಕಾಯನಾಗಿ ಯಥಾಸುಖಂ, ಹೇಗೆ ಕೂತರೆ ಸುಖವಾಗುತ್ತೋ ಹಾಗೆ ಕೂತ್ಕೊಳ್ಬೇಕು ಅಂತ. ಕೆಲವು ಸಲ ನಮಗೆ ಧ್ಯಾನ ಮಾಡಬೇಕು ಅಂದರೆ ಪದ್ಮಾಸನ ಹಾಕಬೇಕು ಅಂತ ಕಷ್ಟಪಟ್ಟು ಎಳೆದು ಇನ್ನೊಂದು ಕಾಲನ್ನು ಎಳೆದು ಎರಡು ತೊಡೆಯ ಮೇಲೆ 2 ಪಾದ ಹಾಕಿ ಕೂಡ್ತೇವೆ. ಕೂತು ದೇವರನ್ನು ಧ್ಯಾನ ಮಾಡಲಿಕ್ಕೆ ಕೂತಾಗ ಕಾಣಿಸುವುದು ಏನು ಗೊತ್ತೋ? ಕಾಲು. ಒಂದು ಸಲ ಕಾಲು ತೆಗೆದ್ರೆ ಸಾಕು. ಇದು ದೇವಸ್ಥಾನಕ್ಕೆ ವೈಕುಂಠ ಏಕಾದಶಿ ಅಂತ ಶ್ರೀನಿವಾಸನ ದರ್ಶನಕ್ಕೆ ಹೋದಾಗ ಚಪ್ಪಲಿ ಹೊರಗೆ ಬಿಟ್ಟು ಹೋಗ್ತಾರಲ್ಲ, ಅವರ ಹಾಗೆ ಆಗ್ತದೆ. ಅಲ್ಲಿ ದೇವರನ್ನು ನೋಡುವಾಗಲೂ ಚಪ್ಪಲಿ ಯಾರು ತೆಗಿತಾರೋ ಏನೋ ಅಂತಲೇ ನೆನಪಿ ಒಂದು.
ಇವನು ಎರಡೂ ಪಾದಗಳನ್ನು ಇಲ್ಲಿ ಹಾಕಿಟ್ಟಾಗ ಇವನಿಗೆ ನೆನಪಾಗುವುದು ಪಾದ, ಹಾಗಾಗಬಾರ್ದು. ಯಥಾಸುಖಂ, ಹೇಗೆ ಕೂತಾಗ, ಇದಕ್ಕೆ ಆಸನ ಜಯ ಅಂತ ಹೆಸರು. ದ್ವಿತೀಯ ಸ್ಕಂದದಲ್ಲಿ ಹೇಳ್ತಾರೆ ಶುಕಾಚಾರ್ಯರು, ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ, ಸ್ಥೂಲೆ ಭಗವತೋ ರೂಪೇ ಮನಸ್ಸಂಧಾರಯೇತ್ ಧಿಯ ಅಂತ. ಆಸನ ಜಯ ಸಂಪಾದನೆ ಮಾಡಬೇಕು. ಅಂದರೆ ಎಷ್ಟು ಹೊತ್ತು ಕೂತರೂ ಕೂಡ ನಾನು ಕೂತಿದ್ದೇನೆ ಅನ್ನುವ ಯೋಚನೆ ಅವನಿಗೆ ಬರಬಾರ್ದು. ಸೈಕಲಲ್ಲಿ ಹೋಗುವಾಗ ಸೈಕಲು ಹೇಗೆ ಅಂತ ಅದನ್ನೇ ನೋಡ್ತಾ ಇದ್ರೆ ಅದು ಇಷ್ಟೇ ಜಾಗದಲ್ಲಿ ಹೇಗೆ ನಿಲ್ಲುತ್ತೆ ಅಂತ ಬ್ಯಾಲೆನ್ಸ್ ತಪ್ಪಿ ಹೋಗುತ್ತೆ. ಅವನು ಸೈಕಲು ಎಷ್ಟು ಅಭ್ಯಾಸ ಮಾಡಿರಬೇಕು ಅಂದರೆ ನಾನು ಸೈಕಲಲ್ಲಿ ಹೋಗ್ತಾ ಇದ್ದೇನೆ ಅನ್ನುವ ಕಲ್ಪನೆ ಇಲ್ಲದೆ ಇರುವ ಹಾಗೆ ಹೋಗ್ತಾ ಇರಬೇಕು. ಆ ಧ್ಯಾನದಲ್ಲಿ ಅಂತಹ ಅಭ್ಯಾಸ ಬೇಕು, ಆಸನದ ಅಭ್ಯಾಸ. ಆ ಆಸನ ಅವನ ಶರೀರಕ್ಕೆ ಯಾವ ತೊಂದರೆಯನ್ನು ಕೊಡಬಾರದು. ಸಮಕಾಯ ಯಥಾ ಸುಖಂ, ಸುಖವಾದ ಆಸನದಲ್ಲಿ ಕುಳಿತುಕೊಳ್ಬೇಕು. ಕುಳಿತುಕೊಂಡು ಹಸ್ತವು ಉತ್ಸಂಗ ಆದಾಯ, ಎರಡೂ ಕೈಗಳನ್ನು ಕೂಡ ತನ್ನ ತೊಡೆಯಲ್ಲಿ ಇಡಬೇಕು. ಈ ತೊಡೆಯಲ್ಲಿಡುವುದು ಅನ್ನೋದಕ್ಕೆ ಎರಡು ಥರದ ವ್ಯಾಖ್ಯಾನ ಇದೆ. ಹೇಗಿಡಬೇಕು ಉತ್ಸಂಗದಲ್ಲಿ ಅಂದರೆ ಹೀಗೆ ತನ್ನ ತೊಡೆ ಅಂದರೆ ಮೊಣಗಂಟಿನ ಮೇಲೆ ಇಡಬೇಕು ಅನ್ನೋದು ಒಂದು ವ್ಯಾಖ್ಯಾನ. ಇಲ್ಲ ಎರಡೂ ಕೈಗಳನ್ನು ಜೊತೆ ಸೇರಿಸಿ ತನ್ನ ಮಡಿಲಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋದು ಇನ್ನೊಂದು ವ್ಯಾಖ್ಯಾನ. ಅಂದರೆ ಧ್ಯಾನಕ್ಕೆ ಕೂತುಕೊಳ್ಳುವ ಕ್ರಮ ಹೇಗೆ ಅಂತ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನು ನೋಡಿ ನಾವು ತಿಳ್ಕೊಳ್ಬೇಕು. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಸರಸಿಜಾಸನ ಅಂದರೆ ಪದ್ಮಾಸನ. ಪದ್ಮಾಸನದ ಸನ್ನಿವೇಶ ಅಂದರೆ ಯೋಗಶಾಸ್ತ್ರ ಹೇಳ್ತದೆ ಎರಡು ಕೈಗಳನ್ನು ತೊಡೆಯ ಮೇಲೆ ಇಡುವುದು ಸನ್ನಿವೇಶ ಅಂತ. ಅಂದರೆ ಪದ್ಮಾಸನದಲ್ಲಿ ಸರಿಯಾಗಿ ಕೂತುಕೊಳ್ಳುವುದು ಅಂದರೆ ಏನು ಅಂದರೆ ಪದ್ಮಾಸನ ಹಾಕಿ ತನ್ನ ಎರಡೂ ಕೈಗಳನ್ನು ತೊಡೆಯಲ್ಲಿ ಇಟ್ಟುಕೊಂಡು ನೇರವಾಗಿ ಕೂತುಕೊಳ್ಳುವುದು. ಇದಕ್ಕೆ ಪದ್ಮಾಸನ ಸನ್ನಿವೇಶ ಅಂತ ಹೆಸರು. ಹೀಗೆ ಕೂಡಬೇಕು. ಅದು ಹಸ್ತವು ಉತ್ಸಂಗ ಆದಾಯ. ಆಮೇಲೆ ಕಣ್ಣು ಸ್ವನಾಸಾಗ್ರಕೃತ ಕ್ಷಣ, ತನ್ನ ಮೂಗಿನ ತುದಿಯ ಕಡೆಗೆ ಕಣ್ಣಿಡಬೇಕು. ತುಂಬ ಕಡೆಯಲ್ಲಿ ನಾಸಾಗ್ರಾವಲೋಕನ ಅಂತ ಅಲ್ಲಲ್ಲಿ ಬರ್ತದೆ, ಆದರೆ ಇನ್ನೊಬ್ಬರ ಮೂಗು ಅಂತ ಕೆಲವು ಸಲ ಅನಿಸುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಸ್ವನಾಸಾಗ್ರಾವಲೋಕನ ಅಂತ ತನ್ನನ ಮೂಗಿನ ತುದಿಯನ್ನು ನೋಡಬೇಕು. ಈ ಸ್ವನಾಸಾಗ್ರಾವಲೋಕನ ಅನ್ನೋದಕ್ಕೆ ಎರಡು ವ್ಯಾಖ್ಯಾನ ಇದೆ. ಅಂದರೆ ಮೂಗನ್ನು ನೋಡ್ತಾ ಇದ್ರೆ ಮೂಗಿನ ನೆನಪೇ ಆಗಲಿಕ್ಕೆ ಶುರು ಆದರೆ ಸಮಸ್ಯೆ ಉಂಟು. ಇವನು ಮೂಗನ್ನೇ ನೋಡುವುದು, ಆ ಮೂಗಿನಿಂದ ಇಳಿಯುವುದನ್ನು ಧ್ಯಾನ ಮಾಡುವುದು, ಇದೆಲ್ಲ ಸಮಸ್ಯೆ ಆಗುವುದಿದೆ. ಅದಕ್ಕೋಸ್ಕರ ಸ್ವನಾಸಾಗ್ರಾವಲೋಚಕನ ಅಂದರೆ ಅರ್ಥ ದಿಶಶ್ಚ ಅನವಲೋಕಯನ್ ಅಂತ ಅಷ್ಟೇ, ಬೇರೆ ಎಲ್ಲೆಲ್ಲೋ ನೋಡ್ತಾ ಇರಬಾರ್ದು ಅಂತ ಅರ್ಥ. ನಾಸಾಗ್ರ ಅಂದರೆ ಮೂಗಿನ ಮೇಲ್ಭಾಗ ಅಂತ ಒಂದು ವ್ಯಾಖ್ಯಾನ, ನಾಸಾಗ್ರ ಅಂದರೆ ಮೂಗಿನ ಕೆಳಭಾಗ ಅಂತ ಇನ್ನೊಂದು ವ್ಯಾಖ್ಯಾನ. ಈಗ ಗೋಪಿಚಂದನ ನಾಮ ಎಲ್ಲಿಂದ ಹಾಕ್ಕೊಳ್ಬೇಕು? ಸ್ವನಾಸಾಗ್ರಮಾರಭ್ಯ ಅಂತ ನಾಸಾಗ್ರದಿಂದ ಆರಂಭಿಸಿ ಅವನು ಬ್ರಹ್ಮರಂಧ್ರದ ತನಕ ಗೋಪಿಚಂದನವನ್ನು ಎಳಿಬೇಕು. ಎಷ್ಟು ಅಂದರೆ 12 ಅಂಗುಲದಷ್ಟು ಎಳಿಬೇಕು ಅಂತುಂಟು. ಅದು ಕೂಡ ಬ್ರಹ್ಮನಾಡಿ ಕ್ರಮೇಣ ಚಾಂತ ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ ಹೇಳಿದ ಹಾಗೆ ಎಳಿಬೇಕು. ಅಲ್ಲಿ ನಾಸಾಗ್ರ ಅಂತ ಕೆಲವರು ಈ ಮೂಗಿನಿಂದ ಕೆಳಗಿಂದ ಹಾಕ್ಕೊಂಡು ಮೂಗೆಲ್ಲ ಗಲೀಜು ಮಾಡಿಕೊಳ್ಳುವವರು ಇದ್ದಾರೆ. ನಾಸಾಗ್ರದಿಂದ ಅಂದರೆ ಆಜ್ಞಾಚಕ್ರದಿಂದ ಅಂದರೆ ಮೇಲ್ಮುಖ ನಾಸಾಗ್ರ ಅಂತ ಅರ್ಥ. ಮೂಗಿನ ತುದಿಯಲ್ಲಿ ಕೋಪ ಅಂದುಂಟಲ್ವಾ, ಮೂಗಿನ ತುದಿಯಲ್ಲಿ ರುದ್ರದೇವರು ಹುಟ್ಟಿದರು. ಮೂಗಿನ ತುದಿಯಲ್ಲಿ ಮನ್ಯುದೇವ ಹುಟ್ಟಿದ್ದು ಅಂದರೆ ಎಲ್ಲಿ? ಆಜ್ಞಾಚಕ್ರದಿಂದ ಮನ್ಯುದೇವನ ಆವಿರ್ಭಾವಗೊಂಡದ್ದು. ಅಂದರೆ ಕೋಪ ಮೊದಲು ಹುಟ್ಟಿದ್ದು ಮೂಗಿನ ತುದಿಯಲ್ಲಿ. ಆ ದೃಷ್ಟಿಯಿಂದ ಈ ನಾಸಾಗ್ರದಿಂದ ಹಿಡಿದು ಮೇಲಕ್ಕೆ ಇಳಿಯುವುದು ಅಂತ ಅರ್ಥ ನಾಮ ಎಳೆಯುವಾಗ. ಅದಕ್ಕೋಸ್ಕರ ಬ್ರಹ್ಮರಂಧ್ರದ ತನಕಾದರೂ ತಲೆ ಕೂದಲು ತೆಗಿಬೇಕು ಅಂತಿರೋದು. ಈಗೆಲ್ಲ ಹಿಂದೆ ಜುಟ್ಟು ಬಿಡುವುದು ಬಿಟ್ಟು ಮುಂದೆ ಜುಟ್ಟು ಬಿಡುವುದೇ ಜಾಸ್ತಿ ಆಗಿ ಹೋಗಿದೆ. ಅಲ್ಲಿಯ ತನಕ ತಲೆ ಕೂದಲು ಯಾಕೆ ತೆಗಿಬೇಕು ಅಂದರೆ ಗೋಪಿಚಂದನ ಹಾಕುವಾಗ ನಾ ಬ್ರಹ್ಮನಾಡಿಯನ್ನು ಎಳೆದದ್ದು ಕಾಣಿಸ್ಬೇಕು. ಕೆಲವರಿಗೆ ಸಮಸ್ಯೆ ಇಲ್ಲ, ಅಲ್ಲಿಯ ತನಕ ತಲೆ ಕೂದಲೇ ಇರುವುದಿಲ್ಲ, ಆಗ ಸಮಸ್ಯೆ ಇಲ್ಲ. ಇದ್ದವರು ಅಲ್ಲಿಯ ತನಕ ತೆಗೆದು ಅಲ್ಲಿಯ ತನಕ ನಾಮವನ್ನು ಎಳೆಯಬೇಕು. ಅಂದರೆ ಬ್ರಹ್ಮನಾಡಿ ನಮ್ಮ ಒಳಗಿನ ಶಕ್ತಿಯನ್ನು ನಾವು ಎಳೆಯುವುದಕ್ಕೋಸ್ಕರ ನಾಮಧಾರಣೆಯನ್ನು ಮಾಡತಕ್ಕಂಥದ್ದು. ಅದರಿಂದ ನಾಸಾಗ್ರ ಲೋಚನ ಅಂದರೆ ನೇರವಾಗಿ ನೋಡುವುದು, ದಿಗಂತವನ್ನು ನೋಡುವುದು ಅಂತ ಒಂದು ಅರ್ಥ. ಕೆಳಗೆ ಮೇಲೆ ನೋಡದೆ ನೇರದ ನೋಡುವುದಾದರೆ ನೋಡುವುದು, ಇಲ್ಲದೇ ಹೋದರೆ ಕಣ್ಣು ಮುಚ್ಚಿಕೊಂಡಾದರೂ ಧ್ಯಾನ ಮಾಡ್ಬೋದು. ಅರ್ಧ ಮುಚ್ಚಿದ ಕಣ್ಣಿಗೆ ಅವನ ಕೆಳಗಿನ ಮೂಗಿನ ತುದಿ ಕಾಣಿಸುತ್ತೆ. ಅದು ನಾಸಾಗ್ರ ಅವಲೋಕನ ಅಂದರೆ ಕೆಳಮೂಗು ಕೂಡ ನಾಸಾಗ್ರ. ನಾಸಾಗ್ರೇ ಕೃತ ಮುಕ್ತಿಕಂ, ನಾಸಾಗ್ರದಲ್ಲಿ ಮುತ್ತು ಹಾಕುವುದು ಅಂದರೆ ಕೆಳಮೂಗಿನಲ್ಲಿ ಹಾಕುವುದು ಅಂತ ಅರ್ಥ. ಅದನ್ನು ನಾಸಾಗ್ರವನ್ನು ನೋಡಿಕೊಂಡು ಅಂದರೆ ಬೇರೆ ಯಾವುದನ್ನೂ ನೋಡದೆ ಆತ ಧ್ಯಾನವನ್ನು ಮಾಡಬೇಕು. ಹಸ್ತ ಉತ್ಸಂಗ ಆದಾಯ ಪ್ರಾಣಸ್ಯ ಶೋಧಯೇನ್ ಮಾರ್ಗಂ ಪೂರ ಕುಂಭಕರೇಚಕೈ. ಹಾಗೆ ನೇರವಾಗಿ ಕುಳಿತವ ನಿದ್ದೆ ಬರುವ ಸಾಧ್ಯತೆ ಇದ್ದರೆ ಒಂದು ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಕೆಲವು ಸಲ ನೇರ ಕೂತಾಗ ಕೆಲವರಿಗೆ ನಿದ್ದೆ ಬರುವುದು, ಕೆಲವರಿಗೆ ಅಡ್ಡ ಬಿದ್ದಾಗ ಶವಾಸನದಲ್ಲಿ ಮಾತ್ರ, ಕೆಲವರಿಗೆ ಪದ್ಮಾಸನದಲ್ಲೇ ನಿದ್ದೆ ಬರುವುದು, ಕೆಲವರಿಗೆ ಶವಾಸನದಲ್ಲೇ ನಿದ್ದೆ ಬರುವುದು ಅಂತುಂಟು. ಅದಕ್ಕೆ ಏನು ಮಾಡಬೇಕು? ನಿದ್ದೆ ಬರದೇ ಇರುವುದಕ್ಕೆ ದೊಡ್ಡ ಮಾರ್ಗ ಯಾವುದು ಅಂದರೆ ಪ್ರಾಣಾಯಾಮ. ಪ್ರಾಣಾಯಾಮ ಅಂದರೆ ನಿಧಾನಕ್ಕೆ ಶ್ವಾಸವನ್ನು ಹೊರಗೆ ಬಿಟ್ಟು ನಿಧಾನಕ್ಕೆ ಶ್ವಾಸವನ್ನು ಒಳಗೆ ತೆಗೊಂಡು ಅದನ್ನು ಒಂದಿಷ್ಟು ಹೊತ್ತು ಒಳಗೆ ಉಳಿಸಿಕೊಂಡ್ರೆ ನಿದ್ದೆ ಎಲ್ಲ ಹೋಗ್ತದೆ.
ಬರೀ ಈ ನಿದ್ದೆ ಮಾತ್ರ ಅಲ್ಲ, ಎಲ್ಲ ಥರದ ನಿದ್ದೆಗಳು ಹೋಗ್ತವೆ. ಕ್ಲೇಶಗಳು, ಟೆನ್ಷನ್ಗಳು ಎಲ್ಲ ಹೋಗಿ ಮನಸ್ಸು ಶಾಂತ ಸ್ಥಿತಿಗೆ ಬರ್ತದೆ. ಪ್ರಾಣಾಯಾಮದಷ್ಟು ಉತ್ಕೃಷ್ಟವಾದ ಒಂದು ಔಷಧ ಯೋಗಶಾಸ್ತ್ರದಲ್ಲಿ ಇಲ್ಲ. ಯೋಗಶಾಸ್ತ್ರ ಅನ್ನೋದು ಇವತ್ತು ಔಷಧ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ, ಕೊನೆಗೆ ಭಾರತಕ್ಕೆ ಗೊತ್ತಾಗ್ತಾ ಇದೆ. ಅದೊಂದು ಅದ್ಭುತ, ಭಾರತಕ್ಕೆ ಈಗ ಗೊತ್ತಾಗ್ತಾ ಇದೆ. ಹೌದಾ, ನಮ್ಮ ಊರಲ್ಲೇ ಹುಟ್ಟಿದ ಯೋಗ ಅಷ್ಟು ದೊಡ್ಡ ಔಷಧವೋ ಅಂತ ಈಗ ಗೊತ್ತಾಗ್ತಾ ಇದೆ. ಉಳಿದವರಿಗೆಲ್ಲ ಗೊತ್ತಾದ ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ. ಆದರೆ ಯೋಗದಲ್ಲಿ ರಾಜಯೋಗ ಯಾವುದು ಅಂದರೆ ಪ್ರಾಣಾಯಾಮ. ಅದಕ್ಕೆ ಯೋಗ ರಾಜಯೋಗ ಮಾತ್ರ ಅಲ್ಲ, ಯೋಗ ರಾಜ ಅಂತ ಹೆಸರು. ಪ್ರಾಣಾಯಾಮಕ್ಕೆ ಯೋಗ ರಾಜ, ಹೇಗೆ ಶೀರ್ಷಾಸನಕ್ಕೆ ಆಸನ ರಾಜ ಅಂತ ಹೆಸರು, ಪ್ರಾಣಾಯಾಮಕ್ಕೆ ಯೋಗ ರಾಜ ಅಂತ ಹೆಸರು. ಯಾಕಂದರೆ ಎಲ್ಲ ಯೋಗಗಳಲ್ಲೂ ಪ್ರಾಣಾಯಾಮ ಬೇಕು. ಯಾವ ಯೋಗ, ಯೋಗದ ಆಸನ ಇರ್ಬೋದು, ಬೇರೆ ಯೋಗಗಳಿರ್ಬೋದು, ಪ್ರಾಣಾಯಾಮ ಇಲ್ಲದ ಯೋಗ ಇಲ್ಲ. ಅದು ಎಲ್ಲಕ್ಕೂ ಕೂಡ ಮಾಲೆಯಲ್ಲಿರುವ ನೂಲಿನ ಹಾಗೆ ಇರತಕ್ಕಂಥದ್ದು. ಆದರೆ ಪ್ರಾಣಾಯಾಮ ಅಂದ್ರೇನು? ಉಸಿರನ್ನು ನೆಟ್ಟಗಿಟ್ಟುಕೊಳ್ಳುವುದು ಅಂತ ಅಷ್ಟೇ. ಪ್ರಾಣಸ್ಯ ಆಯಮನಂ, ಉಸಿರನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದೇ ಪ್ರಾಣಾಯಾಮ. ಎಷ್ಟೋ ಜನಕ್ಕೆ ನಾನು ಉಸಿರಾಡ್ತೇನೆ ಇದ್ದೇನೆ ಅಂತಲೇ ಗೊತ್ತಿರೋದಿಲ್ಲ. ಅದೊಂದು ಆಶ್ಚರ್ಯದ ಕ್ರಿಯೆ. ಏನು ಅಂದರೆ ನನ್ನ ಉಸಿರು ಆಗ್ತಾ ಇದೆ, ಡಾಕ್ಟ್ರು ಏನೋ ಪರೀಕ್ಷೆ ಮಾಡಿ ಹೇಳ್ತಾರೆ ನೀವು ಯದ್ವಾದದ್ದು ಉಸಿರಾಡೋದ್ರಿಂದ ಹೀಗಾಗಿದೆ ಅಂತ. ಆಗ ಇವ ಮಕ್ಕಳ ಹತ್ರ ಕೇಳ್ತಾನೆ, ಹೌದಾ ನಾನು ಇಲ್ಲಿ ತನಕ ಉಸಿರಾಡ್ತಾ ಇದ್ನೋ ಅಂತ. ತನ್ನ ಉಸಿರಿನ ಬಗ್ಗೆ ಎಚ್ಚರ ಇಲ್ಲದೆ ಇರುವುದೇ ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿದೆ. ಉಸಿರನ್ನು ತಾನು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು. ಇಷ್ಟೇ ಹೊತ್ತು ಶ್ವಾಸ ಹೊರಗೆ ಬಿಡ್ತೇನೆ, ಇಷ್ಟೇ ಹೊತ್ತು ಶ್ವಾಸವನ್ನು ಒಳಗೆ ತಗೊಳ್ತೇನೆ, ಪೂರ ಕುಂಭಕ ರೇಚಕೈಹಿ, ತುಂಬಿಸಿಕೊಂಡ ಮೇಲೆ ಒಳಗೆ ಇಷ್ಟು ಹೊತ್ತು ಉಳಿಸಿಕೊಳ್ತೇನೆ. ಯಾಕಂದರೆ ಗಾಳಿ ಅದು ಆಹಾರ, ಒಳಗೆ ಹೋದ ಗಾಳಿಯಲ್ಲಿ ಆಹಾರದ ಭಾಗಗಳಷ್ಟು ಶರೀರದ ನಾಡಿಗಳಿಗೆ ಸೇರಿಕೊಳ್ಳಬೇಕು. ಕಫವಾತ ಪಿತ್ತಗಳಲ್ಲೂ, ರಕ್ತ ಮಜ್ಜ ಮೇಧಸ್ಸುಗಳಲ್ಲೂ ಅದು ಸೇರಿಕೊಳ್ಳಬೇಕು. ಹಾಗೆ ಅದು ಸೇರಿಕೊಳ್ಳಬೇಕು ಅಂತಾದರೆ ಒಂದು ಸ್ವಲ್ಪ ಹೊತ್ತು ಗಾಳಿಯನ್ನು ಒಳಗೆ ಉಳಿಸಿಕೊಳ್ಳಬೇಕು. ನಾವು ಆಹಾರ ತಿನ್ನೋದು, ತಿಂದ ಹಾಗೆ ವಾಂತಿ ಮಾಡಿದರೆ ಪ್ರಯೋಜನ ಏನಿದೆ? ತಿಂದದ್ದನ್ನು ಸ್ವಲ್ಪ ಹೊತ್ತು ಉಳಿಸಿಕೊಂಡ್ರೆ, ಕನಿಷ್ಠ 1.5 ಗಂಟೆ ಆದರೂ ಉಳಿದ್ರೆ ಅಲ್ಲೂ ಅದು ಜಠರದಿಂದ ಕೆಳಗೆ ಇಳಿಯುವುದು. ಹಾಗೆ ತೆಗೆದುಕೊಂಡಂತಹ ಗಾಳಿಯನ್ನು ಕನಿಷ್ಠ ಒಮ್ಮೆ ಕಣ್ಣು ಮುಚ್ಚುವಷ್ಟು ಕಾಲ ಆದರೂ ಒಳಗೆ ಉಳಿಸಿಕೊಂಡ್ರೆ ಮಾತ್ರ ಅದರ ಶಕ್ತಿ ನಮ್ಮ ಶರೀರದಲ್ಲಿ ಸೇರಿಕೊಳ್ಳುತ್ತದೆ. ಆ ದೃಷ್ಟಿಯಿಂದ ಗಾಳಿಯನ್ನು ಒಂದಿಷ್ಟು ಹೊತ್ತು ಒಳಗೆ ಉಳಿಸಿಕೊಳ್ಳಬೇಕು. ಆಗ ಮನಸ್ಸು ಶಾಂತವಾಗ್ತದೆ. ಮನುಷ್ಯನ ಮನಸ್ಸು ಯಾವತ್ತೂ ಶಾಂತವಾಗಿರುವುದಿಲ್ಲ, ಅದು ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಆದ್ರಿಂದಲೇ ಇವನ ಉಸಿರಿನಲ್ಲಿ ಅದು ಗೊತ್ತಾಗ್ತದೆ. ಯಾವುದೋ ಒಂದು ಉಸಿರು ಜೋರು ಬರ್ತದೆ, ಇನ್ನೊಂದು ಉಸಿರು ಹೊರಗೆ ಬರುವುದೇ ಇಲ್ಲ ಅಂತ ಅಂದಾಗ ಒಂದರಲ್ಲಿ ಗಾಳಿ ಬರ್ತದೆ, ಒಂದರಲ್ಲಿ ಗಾಳಿ ಬರುವುದಿಲ್ಲ. ನಂದು ಚಂದ್ರನಾಡಿ ಸರಿ ಇಲ್ಲ, ಸೂರ್ಯನಾಡಿ ಸರಿ ಇಲ್ಲ ಅಂತ ಅವರವರೇ ಹೇಳಿಕೊಳ್ಳುವುದು ಅಂತುಂಟು. ಆದರೆ ಆತ ಒಂದು 4 ಬಾರಿ ಪ್ರಾಣಾಯಾಮ ಮಾಡಿದ ಅಂತಾದರೆ ಎರಡೂ ನಾಡಿಯೂ ಕೂಡ ಸಮಸ್ಥಿತಿಗೆ ಬರ್ತದೆ. ಅಷ್ಟು ಸಮಸ್ಥಿತಿಗೆ ಬಂತು ಅಂತಾದರೆ ಅವನ ಮನಸ್ಸು ಶಾಂತವಾಯಿತು ಅಂತ ಅರ್ಥ. ಇವತ್ತೇನಾಗಿದೆ ಅಂದರೆ ಮನುಷ್ಯ ಅಜ್ಞಾನದಲ್ಲಿ ಆನಂದವನ್ನು ಕಾಣ್ತಾನೆ. ಆದರೆ ಭಾಗವತ 4 ಕಡೆಗಳಲ್ಲಿ ಹೇಳ್ತದೆ ಜ್ಞಾನವು ಆನಂದಕ್ಕೆ ಸಾಧನ ಅಂತ. ಆನಂದ ಸಿಗುವುದು ಜ್ಞಾನದಲ್ಲಿ, ಅಜ್ಞಾನದಲ್ಲಿ ಅಲ್ಲ. ಇವತ್ತು ಯಾರಿಗಾದರೂ ಸಿಕ್ಕಾಬಿಟ್ಟೆ ಟೆನ್ಷನ್ ಆಯಿತು ಅಂದರೆ ಏನು ಮಾಡ್ತಾನೆ? ಒಂದು ಗುಳಿಗೆ, ರಾತ್ರಿ ಪೂರ್ತಿ ನಿದ್ದೆ ಅಲ್ಲ, ಹಗಲು ನಿದ್ದೆ, ಅದು ನಿದ್ದೆಯ ಗುಳಿಗೆ ತಗೊಳ್ತಾನೆ. ತಗೊಂಡಾಗ ಓಹ್ ಆನಂದ ಆಯಿತು ಅಂತ ಖುಷಿ ಪಡ್ತಾನೆ. ಆದರೆ ನಿದ್ದೆಯ ಗುಳಿಗೆಯಿಂದ ಆನಂದ ಆದದ್ದಲ್ಲ, ದುಃಖ ಇದ್ದದ್ದು ಮರ್ತು ಹೋಯಿತು, ಅದು ಅಜ್ಞಾನ. ಇದು ಅಜ್ಞಾನದ ಆನಂದ. ಆಮೇಲೆ ಮತ್ತೆ ದುಃಖಕ್ಕೆ ಹೇತು ಅಥವಾ ಮದ್ಯಪಾನ ಇರಬಹುದು, ಇನ್ನೇನೋ ಇರಬಹುದು, ಇವೆಲ್ಲವೂ ಕೂಡ ಅಜ್ಞಾನ. ಆದರೆ ಏನು ಟೆನ್ಷನ್ ಆದರೂ ಮೆಲ್ಲ ಹೋಗಿ ದೇವರ ಕೋಣೆಯ ಸನಿಹದಲ್ಲಿ ಆಸನ ಹಾಕಿ ಕುಳಿತು ಒಮ್ಮೆ ಗಾಳಿಯನ್ನೆಲ್ಲ ಹೊರಗೆ ಬಿಟ್ಟು ನಿಧಾನಕ್ಕೆ ಒಳಗೆ ಎಳೆದು ಅವನು ಕುಂಭಕ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ಇದ್ದ ಅಂದರೆ ಮನಸ್ಸು ನೆಮ್ಮದಿಗೆ ಬರ್ತದೆ. ಅದೊಂದು ಆನಂದವೇ ಬೇರೆ, ಎಲ್ಲ ದುಃಖಗಳು ದೂರ ಹೋಗ್ತವೆ, ಮನಸ್ಸು ಎಲ್ಲ ಥರದ ಒತ್ತಡಗಳಿಂದಲೂ ವಿಮುಕ್ತವಾಗ್ತದೆ. ಪ್ರಾಣಸ್ಯ ಶೋಧ ಏನು ಮಾರ್ಗಂ, ಚಂದ್ರನಾಡಿ ಸೂರ್ಯನಾಡಿ ಅಂತಕ್ಕಂತಹ ಏನು ಉಸಿರಿನ ಮಾರ್ಗ ಇದೆ ಅದನ್ನು ಶುದ್ಧಿಗೊಳಿಸಿಕೊಂಡು ಪೂರ ಕುಂಭಕ ರೇಚಕೈಹಿ ವಿಪರ್ಯ ಏನಾಪಿ ಶನೈಹಿ ಅಭ್ಯಸೇತ್ ನಿರ್ಜಿತೇಂದ್ರಿಯ. ನಿರ್ಜಿತೇಂದ್ರಿಯ ಪ್ರತ್ಯಾಹಾರವನ್ನು ಮಾಡಿ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ತಾನು ಪೂರ ಕುಂಭಕ ರೇಚಕಗಳಲ್ಲಿ ಬಾಹ್ಯ ಕುಂಭಕವನ್ನು ಬೇಕಾದರೂ ಆಚರಿಸಿಕೊಂಡು ಅದನ್ನು ಆ ಪ್ರಾಣಾಯಾಮದ ನಾನಾ ಬಗೆಗಳನ್ನು ಅಭ್ಯಾಸ ಮಾಡಿಕೊಂಡು ಹೃದಯದಲ್ಲಿ ಹೃದಿ ಅವಿಚ್ಛಿನ್ನಂ ಓಂಕಾರಂ ಘಂಟಾನಾದಂ ಬಿಸೋರ್ಣವತ್ ಪ್ರಾಣೇನೋದೀರ್ಯ ತತ್ರಾಥ ಪುನಃಸಂವಿಷಯೇತ್ ಪುನಃಸಂವೇಶಯೇತ್ ಸ್ವರಂ. ಹೃದಯದಲ್ಲಿ ಓಂಕಾರನಾದವನ್ನು ಕೇಳಬೇಕಂತೆ. ಈ ಧ್ಯಾನದ ಒಂದು ವಿಶಿಷ್ಟ ಅನುಭವವನ್ನು ಈ ಭಾಗದಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ನಾವು ಶ್ವಾಸದ ನಿಯಂತ್ರಣವನ್ನು ಸಂಪಾದಿಸಿಕೊಂಡ ಮೇಲೆ ಒಳಗಿನಿಂದ ಒಂದು ಶಬ್ದವನ್ನು ಕೇಳಬೇಕಂತೆ. ಒಳಗಿನಿಂದ ಒಂದು ನಾದ, ಓಂಕಾರ, ಘಂಟಾನಾದಂ, ಘಂಟಾನಾದದ ಹಾಗೆ ಕೇಳಿಸುವ ಓಂಕಾರವನ್ನು ಕೇಳಬೇಕು. ಇದು ಧ್ಯಾನದ ಬಗ್ಗೆ ಹೇಳುವವರು ವಿಶೇಷವಾಗಿ ಮಹಿಪತಿದಾಸರು.
ಅವರು ತಮ್ಮ ಪದ್ಯಗಳಲ್ಲಿ ಈ ಒಳಗಿನ ಅನುಭವಗಳನ್ನು ಹೇಳಿಕೊಳ್ತಾರೆ. ಹೇಳಿಕೊಳ್ಳುವಾಗ ಒಳಗಿಂದ ಒಂದು ಚಂಡಮದ್ದಲೆಯ ಶಬ್ದ ಅಂತಾರೆ. ಮೊದಲು ಆ ಒಳಗಿನ ಶಬ್ದವನ್ನು ಕೇಳುವುದಕ್ಕೆ ಪ್ರಯತ್ನಿಸುವವನಿಗೆ ಒಳಗೇನೋ ಮದ್ದಳೆ ಹೊಡೆದ ಹಾಗೆ ಶಬ್ದ ಆಗ್ತದೆ. ಆಮೇಲೆ ಪ್ರೇತಗಳು ಕೂಗಿದ ಹಾಗೆ ಶಬ್ದ ಆಗ್ತದೆ. ಬೆಂಗಳೂರಿನವರಿಗೆ ಪ್ರೇತ ಕೂಗಿದ್ದು ಅಂದರೆ ಏನೊಂದು ಗೊತ್ತಾಗೋದಿಲ್ಲ. ಗೂಬೆ ಕೂಗಿದ ಹಾಗೆ ಶಬ್ದ ಆಗ್ತದೆ. ಅದಾದರೂ ಚಲನಚಿತ್ರದಲ್ಲೆಲ್ಲ ಕೇಳಿರ್ತೀವಿ ಆ ರೀತಿಯ ಶಬ್ದಗಳೆಲ್ಲ. ಒಳಗಿಂದ ಏನೇನೋ ಶಬ್ದ, ಸಿಡಿಲು ಬಡಿದ ಹಾಗೆ ಶಬ್ದಗಳಾಗ್ತವೆ. ಆ ಶಬ್ದ ಕೇಳಿ ಕೆಲವು ಸಲ ಹೆದರಿಕೆ ಆಗ್ತದೆ. ಆಮೇಲೆ ಆ ಶಬ್ದವನ್ನು ಕೇಳ್ತಾ ಕೇಳ್ತಾ ಮತ್ತೆ ಒಳಗಿನಿಂದ ಓಂಕಾರನಾದದ ಬಗ್ಗೆ ಮನಸ್ಸನ್ನು ಹರಿಸಿದಾಗ ಆ ಶಬ್ದ ಶಾಂತವಾಗ್ತಾ ಆಗ್ತಾ ಕೊನೆಗೆ ವೇಣುಧ್ವನಿಯ ಹಾಗೆ ಕೇಳಿಸುತ್ತೆ, ಕೊನೆಗೆ ವೀಣಾಧ್ವನಿಯ ಹಾಗೆ ಕೇಳಿಸುತ್ತೆ, ಕೊನೆಗೆ ಓಂಕಾರ ಸಮುದ್ರ ಘೋಷದ ಹಾಗೆ ಕೇಳಿಸುತ್ತೆ. ಶಾಂತವಾದ ಧ್ವನಿ ಕೇಳಿಸುತ್ತೆ. ಅಲ್ಲಿಯ ತನಕವೂ ನೀನು ಒಳಗಿನಿಂದ ಆ ಧ್ವನಿಯನ್ನು ಕೇಳುವುದಕ್ಕೆ ಪ್ರಯತ್ನಿಸಬೇಕು. ಇದಕ್ಕೆ ಅನಾಹತ ಅಂತ ಕರೀತಾರೆ, ಅನಾಹತ ಧ್ವನಿ ಒಳಗಿನಿಂದ. ಪುರಂದರದಾಸರು ಆಡುವಾಗ ಹೇಳ್ತಾರೆ, ಕಣ್ಣಿನೊಳಗೆ ನೋಡೋ ಹರಿಯ ಮೂಜಗ ಧೊರೆಯ, ಒಳಗಣ್ಣಿನೊಳಗೆ ನೋಡೋ ಹರಿಯ. ಅಷ್ಟು ಹೇಳಿ ಕೆಳಗೆ ಹೇಳ್ತಾರೆ, ನಾಗಸ್ವರವ ಕೇಳಲು ಬೇಕು ಅಂತ ಹೇಳ್ತಾರೆ. ಒಳಗಿನ ನಾಗಸ್ವರ, ಕುಂಡಲಿನಿ ನಾಗದಿಂದ ಬರುವ ಸ್ವರ, ಅದನ್ನೇ ಅನಾಹತ ಸ್ವರ ಅಂತ ಕರೆಯೋದು. ಆ ಅನಾಹತನಾದ, ಅದು ಓಂಕಾರನಾದ, ಆ ಓಂಕಾರನಾದವನ್ನು ಹೃದಿ ಅವಿಚ್ಛಿನ್ನಂ ಓಂಕಾರಂ. ಈ ಓಂಕಾರವನ್ನು ಕೇಳಬೇಕು ಅಂತ ಹೇಳಿದರೆ ಶಬ್ದ ಕೇಳುವುದು ಒಂದಾಯಿತು, ಇನ್ನೊಂದು ಓಂಕಾರಂ ಘಂಟಾನಾದಂ ಬಿಸೋರ್ಣವತ್. ಊರ್ಣ ಅಂದರೆ ಹಗ್ಗ, ಬಿಸ ಅಂತೇಳಿದರೆ ಕಮಲದ ದಂಟು. ಕಮಲದ ದಂಟನ್ನು ಹೀಗೆ ತುಂಡು ಮಾಡಿ ಎಳೆದಾಗ ಬಹಳ ತೆಳುವಾದ ದಾರಗಳು ಅದರಲ್ಲಿ ಕಾಣಿಸ್ತವೆ. ಪ್ರಪಂಚದಲ್ಲಿ ಅತ್ಯಂತ ಸೂಕ್ಷ್ಮವಾದ ದಾರ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಡುವುದಾದರೆ ಬಿಸೋರ್ಣವನ್ನೇ ದೃಷ್ಟಾಂತ ಕೊಡಬೇಕು. ಅದಕ್ಕಿಂತ ಸೂಕ್ಷ್ಮ ಇಲ್ಲ, ಅತ್ಯಂತ ಸೂಕ್ಷ್ಮವಾದ ಎಳೆಗಳು. ಇಷ್ಟು ತೆಳ್ಳಗಿನ ದಂಟನ್ನು ಹೀಗೆ ಎಳೆದು ಹೀಗೆ ಎಳೆದಾಗ ಅದರ ಒಳಗೆ ನೂರಾರು ನೂರಾರು ಎಳೆಗಳು ಕಾಣಿಸ್ತವೆ. ಆ ನೂರಾರು ಎಳೆಗಳು, ಒಂದೊಂದು ಎಳೆ ಎಷ್ಟು ಸೂಕ್ಷ್ಮ, ಅಷ್ಟು ಸೂಕ್ಷ್ಮವಾದ ಒಂದು ನಾಡಿ ಒಳಗಿದೆ. ಆ ನಾಡಿಗೆ ಸುಷುಮ್ನ ಅಂತ ಹೆಸರು. ಈ ಬಿಸವನ್ನು ಇಲ್ಲಿ ದೃಷ್ಟಾಂತ ಕೊಟ್ಟರೆ ನಮ್ಮ ದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಕುದುರೆ ಬಾಲ ನೂರು ಹೋಳು ಮಾಡಿ ಅದರಲ್ಲಿ ಒಂದು ತೆಗೊಂಡು ಅದು ಕುದುರೆಯ ಕೊನೇ ಬಾಲದ ತುದಿಯಲ್ಲಿರ್ತಕ್ಕಂಥ ಒಂದು ರೋಮ, ತೆಳುವಾದ ರೋಮ, ಅದನ್ನು ನೂರಾಗಿ ಹೀಗೆ ವಿಭಜಿಸುವುದು ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕು. ಅಷ್ಟು ಅಂದರೆ ನಮ್ಮಿಂದ ಸಾಧ್ಯ ಇಲ್ಲ. ಅತ್ಯಂತ ಸೂಕ್ಷ್ಮ ಅಂತ ತಿಳಿಸುವುದಕ್ಕೆ ಹೇಳುವುದು ಹೀಗೆ. ಅತ್ಯಂತ ಸೂಕ್ಷ್ಮವಾದಂತಹ ಆ ನಾಡಿಯಲ್ಲಿ ಆ ಬಿಸೋರ್ಣದ ಹಾಗೆ ಅತ್ಯಂತ ಸೂಕ್ಷ್ಮವಾದ ಓಂಕಾರನನ್ನು ಧ್ಯಾನ ಮಾಡಬೇಕು. ಇಲ್ಲಿ ಓಂಕಾರ ಅಂದರೆ ಓಮಿತ್ಯಾಕ್ರಿಯತೆ ಇದೆ ಓಂಕಾರ, ಪ್ರಣವ ಮಂತ್ರದಿಂದ ಪ್ರತಿಪಾದ್ಯನಾದ ಭಗವಂತ ಅಂತ ಅರ್ಥ. ಪ್ರಣವ ಪ್ರತಿಪಾದ್ಯ ಅನ್ನುವುದಕ್ಕೆ ಅರ್ಥ ಗುಣಪೂರ್ಣ ಅಂತ ಅರ್ಥ. ಓಮಶೇಷ ಗುಣ, ಓಂ ಅನ್ನುವುದಕ್ಕೆ ಅಶೇಷ ಗುಣಾಧಾರ ಅಂತಲೇ ಅರ್ಥ. ವಕ್ತಸೌ ತದ್ಗುಣೋ ತತ. ಓಂ ಅಂದರೆ ಎಲ್ಲ ಗುಣಗಳಿಂದ ಓತಪ್ರೋತನಾಗಿ ಕೂತವ, ಸಕಲ ಗುಣಗಳಿಂದ ತುಂಬಿದವ ಅಂತ ಅರ್ಥ. ಆ ಗುಣಪೂರ್ಣವಾದ ಸ್ವರೂಪವನ್ನು ಒಳಗಿಂದ ಧ್ಯಾನ ಮಾಡಬೇಕು. ಆದರೆ ಗುಣಪೂರ್ಣ ಸ್ವರೂಪ ಒಳಗೆ ಧ್ಯಾನಕ್ಕೆ ನಿಲುಕುವುದಿಲ್ಲ. ಗುಣಪೂರ್ಣ ಅಂದರೆ ಏನು ನಮ್ಗೆ ಅರ್ಥವೇ ಆಗೋದಿಲ್ಲ. ಗುಣಪೂರ್ಣ ಅಂದರೆ ಏನು? ಕಾಲು ಗುಣ, ಕೈಯು ಗುಣ, ಕಣ್ಣು ಮುಗ, ಮೂಗು ಗುಣ, ಎಲ್ಲ ಗುಣವೇ ಅಂತ. ಎಲ್ಲವೂ ಗುಣ ಅಂದರೆ ಅರ್ಥವೇ ಆಗೋದಿಲ್ಲ. ಕೊನೆಗೆ ಕನಿಷ್ಠ ಪಕ್ಷ ನಾವು ನಾಡಿದ್ದು ಸಂಕ್ರಾಂತಿಯ ದಿವಸ ಒಬ್ಬೊಬ್ಬರು ಒಂದು ಕೋಳಿ ಕೊಡ್ತಾರೆ, ಒಬ್ಬರು ಒಂದು ನಾಯಿ ಕೊಡ್ತಾರೆ, ಸಕ್ಕರೆಯ ನಾಯಿ ಎಲ್ಲ ಇರ್ತದೆ. ಅದು ಇದರ ಎಳ್ಳು ಬೆಲ್ಲ ಕೊಡುವಾಗ ಸಕ್ಕರೆ ನಾಯಿಗಳು, ಸಕ್ಕರೆ ಕೋಳಿಗಳು, ಸಕ್ಕರೆ ಮನುಷ್ಯರು, ಸಕ್ಕರೆ ಮಕ್ಕಳು ಎಲ್ಲ ಎಲ್ಲ ಕೊಡ್ತಾರೆ. ಆ ಸಕ್ಕರೆಯ ಗೊಂಬೆಯಲ್ಲಿ ಅದರ ಕಾಲು ತುಂಡು ಮಾಡಿ ಬಾಯಿಗೆ ಹಾಕಿದ್ರು ಸಿಹಿ, ಮೂಗು ತುಂಡು ಮಾಡಿ ಬಾಯಿಗೆ ಹಾಕಿದ್ರು ಸಿಹಿ. ಹಾಗೆ ಇದು ಜ್ಞಾನ, ಕಲ್ಪನೆ ಆದರೂ ಮಾಡಿಕೊಳ್ಬೋದು, ಆದರೂ ಕಲ್ಪನೆಗೂ ನಿಲುಕುವುದಿಲ್ಲ. ಕೊನೆಗೆ ನಿನ್ನ ಕಲ್ಪನೆಗೆ ನಿಲುಕುವುದಿಲ್ಲ, ಯಾಕಂದ್ರೆ ಅದು ಅಪ್ರಾಕೃತ. ಅಪ್ರಾಕೃತವಾದ ಭಗವತ್ ಸ್ವರೂಪವನ್ನು ಪ್ರಾಕೃತವಾದ ಮನಸ್ಸಿನಿಂದ ಕಲ್ಪಿಸಿಕೊಳ್ಳುವುದು ಅಶಕ್ಯ. ಆದರೆ ಈ ಪಾದ ಶಿಖಾಂತವಾಗಿ ಜ್ಞಾನಾನಂದಮಯವಾಗಿದೆ ಅಂತ ಕಲ್ಪಿಸಿಕೊಳ್ಳುವುದಕ್ಕೆ ತೊಂದರೆ ಇಲ್ಲ. ಅದು ಹೇಗಿರ್ತದೆ ಅಂತ ಕಲ್ಪನೆಗೆ ಸಿಗುವುದಿಲ್ಲ. ಕೊನೆಗೆ ಅದು ಸಾಕ್ಷಾತ್ಕಾರವಾದಾಗ ಮಾತ್ರ ನಿನ್ನ ಸಂಶಯ ಹೋಗುವುದು. ಚಿದ್ಯಂತೆಯೇ ಸರ್ವ ಸಂಶಯ, ಅಲ್ಲಿಯ ತನಕ ಸಂಶಯ ಹೋಗುವುದಿಲ್ಲ. ಆದರೆ ಪರೋಕ್ಷವಾಗಿ ತಿಳಿಸಿದ ಮಾತುಗಳನ್ನಂತೂ ನೀನು ತಿಳ್ಕೊಳ್ಬೋದು. ಹೀಗೆ ಪಾದ ಇದೆ, ಹೀಗೆ ಕಣ್ಣಿದೆ, ಹೀಗೆ ಕೈ ಇದೆ, ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿದ್ದಾನೆ, ಪರಮ ಸುಂದರವಾದ ಮುಖ, ಪ್ರಪಂಚದಲ್ಲಿ ಅಷ್ಟು ಸುಂದರವಾದದ್ದು ಮತ್ತೆ ಯಾವುದೂ ಇಲ್ಲ. ಇಷ್ಟೇ, ಆ ಕೈ ಅದು ಭಾರಿ ಸುಂದರವಾದ ಕೈ, ಅಷ್ಟು ಸುಂದರವಾದ ಕೈ ಪ್ರಪಂಚದಲ್ಲಿ ಇಲ್ಲ. ನಮಗೆ ಕೈ ಅಂದು ಕೂಡಲೇ ಕಾಂಗ್ರೆಸ್ ನೆನಪಾಗುತ್ತೆ, ಕಮಲ ಅಂದು ಕೂಡಲೇ ಬಿಜೆಪಿ ನೆನಪು. ಇದು ಪರಿಸ್ಥಿತಿ ಈಗ. ಅದು ಐದು ದಲದ ಕಮಲ ಎಲ್ಲಿ ನೋಡಿದ್ದಾರೋ ಏನು. ಈ ಭಗವಂತ ಕಮಲದಲ್ಲಿ ಕೂತಿದ್ದಾನೆ ಅಂತ ಧ್ಯಾನಿಸಬೇಕಂತೆ. ಆದರೆ ಐದು ದಲದ ಕಮಲ ಅಲ್ಲ, ಅದು ಅಷ್ಟದಲದ ಕಮಲ. ಅಷ್ಟ ಅಂದರೆ ತುಂಬ ಅಂತಲೇ ಅರ್ಥ, ಅಶುವ್ಯಾಪ್ತವು, ತುಂಬ ದಲದ ಕಮಲ ಅದು. ಆದರೆ ಅದರಲ್ಲಿ ಪ್ರಧಾನವಾಗಿ ಕಾಣಿಸುವ ಅಷ್ಟದಲಗಳು, ಆ ಅಷ್ಟದಲದಲ್ಲಿ ಅಷ್ಟಲಕ್ಷ್ಮಿಯರು,
ಭಗವಂತನ ಅಷ್ಟಮಹಿಷಿಯರು. ಆ ಅಷ್ಟಮಹಿಷಿಯರಿಂದ ಉಪಾಸ್ಯನಾದ, ಅಷ್ಟ ದಿಕ್ಪಾಲಕರಿಂದ ಉಪಾಸ್ಯನಾದ, ಹೃತ್ಕಮಲ ಕರ್ಣಿಕಾ ಮಧ್ಯಸ್ಥಿತನಾದಂತಹ, ಮಧ್ಯದಲ್ಲಿರುವ ಬ್ರಹ್ಮನಾಡಿಯ ಒಳಗೆ ಹುದುಗಿರುವ ಭಗವಂತನ ಸೂಕ್ಷ್ಮಾತಿ ಸೂಕ್ಷ್ಮವಾದ ರೂಪವನ್ನು ಸ್ಥೂಲವಾಗಿ ಯೋಚಿಸಬೇಕು. ಧ್ಯಾನ ಅಂದರೆ ಕಬ್ಬಿಣದ ಕಡಲೆ ಅಂತ ಈ ಶಬ್ದಗಳಿಂದ ಅರ್ಥ ಆಗ್ತದೆ. ಒಳಗಿನಿಂದ ಆ ಭಗವಂತನ ಸುಂದರವಾದ ಪಾದ ಅಲ್ಲಿ ಸಂಚಿಂತಯೇದ್ ಭಗವತಶ್ಚರಣ ರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಡ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ ಅನ್ನುವುದು ವಿಸ್ತಾರವಾಗಿ ಏನು ಹೇಳಿದ್ದಾರೆ ಇಲ್ಲಿ ಪುಟ್ಟ ಪುಟ್ಟ ಶಬ್ದಗಳಲ್ಲಿ ಹೇಳ್ತಾರೆ. ಪಾದಾಂಬುಜವನ್ನು ಧ್ಯಾನಿಸು ಅಲ್ಲಿ ಅದು ಚರಣಾರವಿಂದಂ ಅಂತ ಹೇಳಿದರು. ಅದನ್ನು ಅರವಿಂದ ಹೇಗೆ ಅನ್ನುವುದನ್ನು ರಕ್ತ ಉತ್ತುಂಗ ರಕ್ತ ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ ಅಂತ ಎಲ್ಲ ಅಲ್ಲಿ ಬಿಡಿಸಿದರು. ಇಲ್ಲಿ ಅದನ್ನು ಬರೀ ಅಂಬುಜ ಶಬ್ದದಿಂದ ಹೇಳ್ತಾರೆ. ಕಮಲದ ಹಾಗೆ ಸ್ನಿಗ್ಧವಾದ, ಕಮಲದ ಹಾಗೆ ನಸುಗೆಂಪಾದ, ಕಮಲದ ಹಾಗೆ ನೋಡಿದಷ್ಟು ಮತ್ತೆ ನೋಡಬೇಕು ಅಂತ ಅನಿಸುವ ಹಾಗೆ ನಮ್ಮನ್ನು ಎಳೆಯತಕ್ಕಂತಹ ಪರಮಾಕರ್ಷಕವಾದ ಆ ಭಗವಂತನ ಪಾದ ಕಮಲವನ್ನು ಈ ಹೃತ್ಕಮಲದಲ್ಲಿ ನಾವು ಧ್ಯಾನ ಮಾಡಬೇಕು. ಇದೇ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು, ಸಂಸಾರದಿಂದ ಬಿಡುಗಡೆ ಮಾಡತಕ್ಕಂಥದ್ದು ಪರಮ ಭಾಗವತ ಧರ್ಮ ಅಂತ ಕವಿ ಈ ಭಾಗವತ ಧರ್ಮವನ್ನೇ ನಿರೂಪಿಸಿತ್ತು. ಅದರ ಜೊತೆಗೆ ಹೇಳ್ತಾರೆ, ನೀನು ಸಂಕಲ್ಪ ಮಾಡು, ದೇವರಿಗೆ ಅರ್ಪಣೆ ಮಾಡು. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನ ವಾನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮಿ ನಾರಾಯಣ ಏತಿ ಸಮರ್ಪಯೇತ್ತತ್. ಭಗವಂತನಿಗೆ ಅರ್ಪಿಸಬೇಕು. ಈ ಅರ್ಪಣೆ ಅನ್ನುವುದರ ಹಿನ್ನೆಲೆಯಲ್ಲಿ ಭಗವಂತನೇ ಮಾಡಿಸ್ತಾ ಇದ್ದಾನೆ ಅನ್ನುವ ಎಚ್ಚರವೇ. ಯಾರು ಏನನ್ನು ನಮ್ಮಲ್ಲಿ ಮಾಡಿಸಿದ್ದಾರೋ ಅದನ್ನು ಅವರಿಗೆ ನಾವು ಅರ್ಪಿಸಬೇಕು. ಇವತ್ತು ಲೋಕ ವ್ಯವಹಾರವು ಹಾಗೆ, ನಮ್ಮನ್ನು ನಮ್ಮ ಹಿರಿಯ ಕೆಲಸದವ ನಮಗೆ ಕೆಲಸ ಕೊಡ್ತಾನೆ. ಕೆಲಸ ಕೊಟ್ಟಾಗ ನಾವು ಫೈಲ್ ಬಿಟ್ಟು ಕೊನೆಗೆ ಅವನಿಗೆ ಅರ್ಪಿಸಬೇಕು. ಯಾರು ಮಾಡಿಸಿದ್ದಾರೆ ಅವರಿಗೆ ಅರ್ಪಿಸಬೇಕು. ಹಾಗೆ ನಮ್ಮ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ನಿಂತು ಮುಖ್ಯಪ್ರಾಣದೇವ ಕೆಲಸ ಮಾಡಿಸ್ತಾ ಇದ್ದಾನೆ. ಆದರೆ ಮುಖ್ಯಪ್ರಾಣ ಸರ್ವೇ ಇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶ ತುಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಖಿಲಂ. ಆ ಪ್ರಾಣದೇವರಿಗೆ ಪ್ರೇರಕನಾಗಿ ಭಗವಂತನೇ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ. ಹಾಗಾಗಿ ನಾವು ಆ ಪ್ರಾಣಾಂತರ್ಗತನಾದ ಭಗವಂತನಿಗೆ ಮಾಡಿದ ಕರ್ಮಗಳನ್ನೆಲ್ಲ ಶ್ರೀ ನಾರಾಯಣ ಏತಿ ಸಮರ್ಪಯೇ ತತ್, ಅವನಿಗೆ ನಾವು ಸಮರ್ಪಿಸಬೇಕು. ಈ ಅರ್ಪಣೆಯ ಭಾವ ನಮ್ಮಲ್ಲಿ ಮೂಡಿತು ಅಂತಾದರೆ ನಾವು ಪರಿಶುದ್ಧವಾದ ಕರ್ಮವನ್ನೇ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಆ ಕರ್ಮ ಎಂಥದ್ದಿರಬೇಕು ಅಂತ ಅದನ್ನೂ ಪ್ರಶ್ನಿಸಿದ ನಿಮಿ. ಕರ್ಮಯೋಗಂ ಬೃವತನಃ, ನಮಗೆ ಕರ್ಮಯೋಗದ ಬಗ್ಗೆ ವಿವರಣೆ ಕೊಡು ಅಂತ ಪ್ರಶ್ನಿಸುತ್ತಾನೆ. ಆವಾಗ ಯಜ್ಞಯಾಗಾದಿ ಕರ್ಮಗಳ ಆಂತರ್ಯ ಏನು ಅಂದರೆ ಭಗವಂತ ಪ್ರೀತನಾಗಬೇಕು, ಭಗವಂತನಿಗೆ ಪ್ರಿಯವಾದದ್ದೇ ಕರ್ಮ. ಹಿಂದೆ ದೊಡ್ಡ ಒಂದು ಉಪಾಖ್ಯಾನ ಬಂತು, ಕಥೆ ಇತಿಹಾಸಂ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನ ಅಂತ ನಾಲ್ಕನೇ ಸ್ಕಂದದ ಕೊನೆಯಲ್ಲಿ ಪುರಂಜನೋಪಾಖ್ಯಾನ ಬಂತು. ಆದರೆ ಕೊನೆಯಲ್ಲಿ ತೀರ್ಮಾನ ಮಾಡಿದ್ದೇನೆಂದರೆ ತತ್ಕರ್ಮ ಹರಿತೋಷಂ ಯತ್ ಅಂತ. ಯಾವ ಕೆಲಸವನ್ನು ಮಾಡಿದಾಗ ಭಗವಂತ ಪ್ರಸನ್ನನಾಗ್ತಾನೋ ಅದು ಕರ್ಮ, ತತ್ಕರ್ಮ. ಉಳಿದದ್ದೆಲ್ಲ ಒಂದು ಕುಕರ್ಮ, ಒಂದು ಅಕರ್ಮ. ಭಗವಂತನ ಪ್ರೀತಿಗೆ ಕಾರಣವಾದದ್ದೇ ಕರ್ಮ, ಅದು ಯಾವುದಾದರೂ ಅಷ್ಟೇ. ಶ್ರೀಮದ್ ಭಾಗವತದ ಶ್ರವಣ ಅದು ಭಗವಂತನ ಪ್ರೀತಿಗೆ ಕಾರಣ, ಆದ್ದರಿಂದ ಅದೊಂದು ಕರ್ಮ, ನಮ್ಮ ಜೊತೆಗಿರ್ತದೆ, ಕೊನೆಯ ತನಕ ನಮ್ಮನ್ನು ಪಾಲಿಸತಕ್ಕಂತಹ ಕರ್ಮವಾಗುತ್ತೆ ನಮಗೆ. ಆದ್ದರಿಂದ ಕರ್ಮ ಅಂದರೆ ಭಗವಂತನನ್ನು ಪ್ರೀತಿಗೊಳಿಸತಕ್ಕಂಥದ್ದು ಕರ್ಮ. ಮತ್ತು ನಾವು ಯಾವುದೋ ಉದ್ದೇಶ ಇಟ್ಟುಕೊಂಡು ಮಾಡಿದರೆ ಅದು ಕರ್ಮ ಆಗುವುದಿಲ್ಲ. ರೋಚನಾರ್ಥಂ ಫಲಶ್ರುತಿ, ಶಾಸ್ತ್ರ ಇಂತಹ ಫಲ ಸಿಗುತ್ತೆ ಈ ಕರ್ಮ ಮಾಡು ಅಂತ ಹೇಳುವುದು ಸಾಮಾನ್ಯ ಬಾಲಕರಿಗೆ ಗುಡಜಿಹ್ವಿಕೆಯ ಹಾಗೆ ಹೇಳ್ತದೆ ಹೊರತು ನೀವು ಆ ಉದ್ದೇಶದಿಂದ ಕರ್ಮ ಮಾಡಿ ಅನ್ನೋ ಅಭಿಪ್ರಾಯದಲ್ಲಲ್ಲ. ಇವೆಲ್ಲ ಜಾಯಂತೆಯ ಉಪಾಖ್ಯಾನದಲ್ಲಿ ಸಿಕ್ಕಿದಂತಹ ಉಪದೇಶಗಳು. ನಮ್ಮನ್ನು ನಾವು ಅಳತೆ ಮಾಡಿಕೊಳ್ಳುವುದಕ್ಕೂ ಬೇಕಾದ ಉಪದೇಶ ಅಲ್ಲಿದೆ. ನಾಲ್ಕು ಥರದ ಭಕ್ತರಿದ್ದಾರೆ, ಉತ್ತಮ ಭಕ್ತರು, ಮಧ್ಯಮ ಭಕ್ತರು, ಪ್ರಾಕೃತ ಭಕ್ತರು, ಭಾಗವತೋತ್ತಮರು ಅಂತ ಈ ವಿಭಾಗಗಳುಂಟು. ಅವರವರ ಗುಣಧರ್ಮಗಳು. ನಾವು ವಿಶೇಷ ಏನು ಅಂದರೆ ಅಲ್ಲಿ ನೋಡಿದರೆ ನಾವು ಭಾಗವತೋತ್ತಮರ ಧರ್ಮ ನಮ್ಮಲ್ಲಿ ಬಂದ ಹಾಗೆ ನಮಗೆ ಭ್ರಾಂತಿ ಬರ್ತದೆ. ಅಂತೂ ಅಷ್ಟು ಬಂದರೂ ಸಾಕು, ಒಂದು ಸಲ ಭ್ರಾಂತಿ, ನಾವು ಭಾಗವತೋತ್ತಮರು ಅಂತ ಭ್ರಾಂತಿ ಬರುವ ಹಾಗಾದರೂ ನಾವು ಇದ್ದರೆ ಭಗವಂತನ ಸಾನ್ನಿಧ್ಯಕ್ಕೆ ಹತ್ತಿರ ಇದ್ದೇವೆ ಅಂತ ಅರ್ಥ. ಎಲ್ಲ ಕಡೆಯಲ್ಲೂ ದೇವರನ್ನು ಕಾಣತಕ್ಕಂಥವ ಭಾಗವತೋತ್ತಮ. ಬರೀ ಪ್ರತಿಮೆಯಲ್ಲಿ ಮಾತ್ರ ದೇವರನ್ನು ಕಾಣುವವ ಪ್ರಾಕೃತ ಭಕ್ತ. ಅರ್ಚಾಯಾಮೇವ ಹರಯೇ, ಅವನು ಪ್ರಾಕೃತ ಭಕ್ತ. ಅಂದರೆ ದೇವರ ಪ್ರಾಕೃತ ಭಕ್ತ ಆಗಿದ್ದರೂ ಸದ್ಯಕ್ಕೆ ಕಲಿಯುಗಕ್ಕೆ ಸಾಕೋ ಏನೋ, ನಾವು ಅಷ್ಟಾದರೂ ಆಗಬೇಕು. ಕೆಲವರಿಗೆ ದೇವರ ಕೋಣೆಯಲ್ಲಿ ದೇವರ ಪ್ರತಿಮೆಯಲ್ಲೂ ದೇವರಿದ್ದಾರೆ ಅಂತ ಗೊತ್ತಾಗೋದಿಲ್ಲ.
ಆ ದೇವರ ಕೊನೆಯ ಮುಂದೆಯೇ ಏಕಾದಶಿ ದಿವಸ ಒಂದು ಲೋಟ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ. ಆದರೆ ಕೆಲವು ಜನ ಭಕ್ತರು ಹಾಗಲ್ಲ, ಏಕಾದಶಿಯ ದಿವಸ ದೇವರ ಕೊನೆಗೊಂದು ಬೀಗ ಹಾಕಿರ್ತಾರೆ. ಅದೇನು ದೇವರ ಕೊನೆಗೆ ಬೀಗ ಹಾಕಿದ್ದೀರಿ? ಮೆಲ್ಲ ಇವರು ಈ ಕಡೆ ಕರೆದು ಹೇಳ್ತಾರೆ, ದೇವರ ಹತ್ರ ಹೇಳುವುದಿಲ್ಲ. ಈ ಕಡೆ ಅದೇ ಏಕಾದಶಿ, ನಾವು ಅದೋ ಇದೋ ಏನೋ ತಗೊಳ್ತಾ ಇರ್ತೇವೆ ದೇವರಿಗೆ, ಹಾಂ ಅಂತ ಹೇಳಿದ್ರು ಬೀಗ ಹಾಕಿರ್ತಾರೆ. ಅಂದರೆ ಇಷ್ಟಾದರೂ ಆಗ್ಬೋದು ಅವರಿಗೆ, ದೇವರ ಕೋಣೆಯಲ್ಲಾದರೂ ದೇವರಿದ್ದಾರೆ ಅಂತ ದೃಢ ನಂಬಿಕೆ ಉಂಟಲ್ಲ, ಯಾವತ್ತಾದರೂ ಉದ್ಧಾರ ಆಗ್ತಾರೆ. ಆದರೆ ದೇವರ ಕೋಣೆಯಲ್ಲಿ ಪ್ರತಿಮೆಯೂ ಕಲ್ಲೇ ಅನ್ನುವ ಭಾವನೆ ಇದ್ದರೆ ಆ ಮನುಷ್ಯ ಉದ್ಧಾರ ಆಗುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಕ್ತರಲ್ಲಿ ಪ್ರಾಕೃತ ಭಕ್ತನನ್ನೂ ಕೃಷ್ಣ ಸೇರಿಸಿದ್ದಾನೆ. ಪ್ರತಿಮೆಯಲ್ಲಿ ದೇವರನ್ನು ಕಂಡು ಪೂಜೆ ಮಾಡು, ಅಂತಃಕರಣದಲ್ಲಿ ಅದು ಶುದ್ಧಿಯನ್ನು ಕೊಡುತ್ತೆ. ಆಗ ಸ್ವಲ್ಪ ಜ್ಞಾನ, ಭಾಗವತ ಕೇಳಬೇಕು ಅಂತ ಮನಸ್ಸಾಗ್ತದೆ. ಭಾಗವತ ಕೇಳ್ತಾ ಕೇಳ್ತಾ ಓ ಎಲ್ಲರಲ್ಲೂ ದೇವರಿದ್ದಾರೆ ಅಂತ ಅರ್ಥ ಆಗುವುದಕ್ಕೆ ಪ್ರಾರಂಭ ಆಗ್ತದೆ. ಆವಾಗ ನಮ್ಮ ಭಕ್ತಿ ವಿಸ್ತಾರವಾಗುತ್ತೆ. ವಿಸ್ತಾರವಾಗುವುದು ಅಂದರೆ ನಾನು ನಾನು ಅಂತಿದ್ದಾಗ ಸಂಕೋಚವಾಗಿರ್ತದೆ, ನಾವು ನಾವು ಅಂತ ಹೇಳಿದಾಗ ವಿಸ್ತಾರವಾಗ್ತದೆ. ಈ ಏಕವಚನ ಹೋಗಿ ಬಹುವಚನ ಉಂಟಾಗುವುದೇ ವಿಸ್ತಾರ. ನಾನು ಅಂತ ಬಂದರೆ ಸ್ವಾರ್ಥ, ನಾವು ಅಂತ ಹೇಳಿದರೆ ಅದು ಪರಾರ್ಥ. ಅಂದರೆ ಇದು ಸ್ವಲ್ಪ ವಿಸ್ತಾರಗೊಂಡಾಗ ಎಲ್ಲವೂ ನಾವು ಮನಸ್ಸು ವಿಸ್ತಾರವಾಗುವುದೇ ಭಕ್ತಿಯ ವಿಸ್ತಾರ. ಪ್ರತಿಮೆಯಲ್ಲಿ ಮಾತ್ರ ಕಾಣ್ತಾ ಇದ್ದ ದೇವರು ಎಲ್ಲರಲ್ಲೂ ಕಾಣುವುದಕ್ಕೆ ಶುರುವಾಯಿತು. ತನ್ನ ಶತ್ರುವಿನಲ್ಲೂ ದೇವರನ್ನು ಕಂಡು ಆತ ಅಲ್ಲಿ ಮೈತ್ರಿ ಕೃಪಾ ಉಪೇಕ್ಷಾ ಅನ್ನುವ ಭಾವವನ್ನು ಬಿಟ್ಟು ದೇವರಿಗೆ ಅಧೀನವಾಗಿ ಅವ ನಿರ್ವಹಿಸ್ತಾನೆ. ನಾನೇನು ಮಾಡುವುದು ಅವನೇನು ಮಾಡುವುದು ಅನ್ನುವ ಸ್ಥಿತಿಗೆ ಅವ ಬಂದ ಅಂತಾದರೆ ಅವ ಭಾಗವತೋತ್ತಮನಾಗ್ತಾನೆ. ಹೀಗೆ ಭಗವದ್ಭಕ್ತರಲ್ಲಿ ವ್ಯತ್ಯಾಸವನ್ನೆಲ್ಲ ನಿರೂಪಣೆ ಮಾಡ್ತಾರೆ ಜಯಂತಿಯರು. ಭಗವಂತನ ನಾನಾ ಅವತಾರ ಕಥಾನಕಗಳನ್ನು ಹೇಳ್ತಾರೆ, ಭಗವಂತ ನಾರಾಯಣ ರೂಪಿಯಾಗಿ ಮಾಡಿದಂತಹ ಸಾಧನೆಗಳನ್ನು ನಿರೂಪಣೆ ಮಾಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ಕೃಷ್ಣ, ಇದು ವಸುದೇವ, ನಾರದರು, ನಾರದರು ಆಮೇಲೆ ಆಗಾಗ ಎಲ್ಲೋ ಹೊರಟು ಹೋಗ್ತಾ ಇರ್ತಾರೆ. ನಾರದರು ಹೋದ ಮೇಲೆ ಸ್ವಲ್ಪ ಜಯಂತಿ ಉಪಾಖ್ಯಾನ ಅಲ್ಲಿಗೆ ಮುಗೀತದೆ. ಅದು ಮುಗಿದ ಮೇಲೆ ಶ್ರೀಕೃಷ್ಣ ಉದ್ಧವನನ್ನು ಕರೆದು ಇನ್ನು 7 ದಿವಸಕ್ಕೆ ನನ್ನ ಅವತಾರ ಸಮಾಪ್ತಿ, ದ್ವಾರಕ್ಕೆ ಮುಳುಗ್ತದೆ, ಆದ್ದರಿಂದ ನೀನು ಬೇರೆ ಕಡೆಗೆ ಹೊರಡಬೇಕು ಜ್ಞಾನ ಪ್ರಸಾರಕ್ಕೋಸ್ಕರ ಅಂತ ಹೇಳ್ತಾನೆ. ಉದ್ಧವನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತೆ. ಕೃಷ್ಣನಲ್ಲದೆ ಒಂದು ಕ್ಷಣಾರ್ಧವೂ ಇರಲಾರೆ ಅನ್ನೋ ಮಾತಾಡ್ತಾನೆ ಅವ. ನಿನ್ನನ್ನು ಬಿಟ್ಟು ಒಂದು ಕ್ಷಣ ನನ್ನಲ್ಲಿ ಉಸಿರು ಎತ್ತುವುದಕ್ಕೆ ಸಾಧ್ಯ ಇಲ್ಲ ಭಗವಂತ. ನೀನೆಲ್ಲಾದರೂ ಹೋಗುವುದು ಅಂತಾದರೆ ನನ್ನನ್ನು ಕರ್ಕೊಂಡು ಹೋಗು, ಮಾಮಪಿ ನಯ ಅಂತ ಕೇಳ್ತಾನೆ. ಆದರೆ ಕೃಷ್ಣ ಆದೇಶ ಮಾಡ್ತಾನೆ, ನೀನು ಇಲ್ಲಿರತಕ್ಕದ್ದು. ಅಂದರೆ ಕೃಷ್ಣನ ಅವತಾರದಲ್ಲಿ ನಾವು ಕಾಣುವ ಒಂದು ಸಾಮಾನ್ಯ ದೃಷ್ಟಿ, ಅದು ಅತಿಮಾನುಷವಾದ ದೃಷ್ಟಿಗಳು. ನಾವು ಕಾಣುವುದೇನೆಂದರೆ ಒಬ್ಬ ವ್ಯಕ್ತಿ ಶರೀರ ತ್ಯಾಗ ಮಾಡುವುದು ದೊಡ್ಡದಲ್ಲ, ಆದರೆ ಆತನ ಜ್ಞಾನವನ್ನು ಆತ ಲೋಕಕ್ಕೆ ಉಳಿಸಿ ಹೋಗಬೇಕು. ಭೀಷ್ಮಾಚಾರ್ಯರು ಆ ಕುರುಕ್ಷೇತ್ರದ ಕೊನೆಯಲ್ಲಿ ಮಲಗಿದ್ದಾಗಲೂ ಕೃಷ್ಣ ಮಾಡಿದ್ದೇನು, ಇವರನ್ನೆಲ್ಲ ಕರ್ಕೊಂಡು ಹೋಗಿ ಈ ಅಜ್ಜನಲ್ಲಿ ಏನೇನುಂಟು ಎಲ್ಲ ಕೆರೆದು ಕೆರೆದು ತೆಗೀರಿ ಅಂತ. ಏನೇನು ಕಲ್ತಿದ್ದಾರೆ ಅಲ್ಲಿ, ಎಷ್ಟೋ ಬೃಹಸ್ಪತ್ಯಾಚಾರರಲ್ಲಿ ಅಷ್ಟಿಷ್ಟು ಹೊತ್ತು, ಇವರಲ್ಲಿ ಒಂದು 425 ವರ್ಷ, ಪರಶುರಾಮಾಚಾರ್ಯರಲ್ಲಿ ಏನೇನು ಕಲ್ತಿದ್ದಾರೆ, ಆಮೇಲೆ ಈ 800 ವರ್ಷದ ಅನುಭವದ ಮಡುವದು ಇದ್ದದ್ದೆಲ್ಲ ತೆಗೆದು ಯಥಾ ಖನನ್ ಖನಿತ್ರೇಣ ನರೋವಾರ್ಯಧಿಗಚ್ಚತಿ ಏವಂ ಗುರುಗತಾಂ ವಿದ್ಯಾಂ ಶುಶ್ರೂಷು ರಧಿಗಚ್ಚತಿ ಅಂತ ಅರ್ಥಶಾಸ್ತ್ರದಲ್ಲಿ ಚಾಣಕ್ಯ ಹೇಳ್ತಾನೆ. ಹೇಗೆ ಭೂಮಿಯಲ್ಲಿ ನೀರಿರ್ತದೆ, ಆದರೆ ಇದ್ದ ನೀರು ಸಿಗುವುದಿಲ್ಲ, ಕೈಯಲ್ಲಿ ಹಾರೆ ಪಿಕಾಸುಗಳನ್ನು ಹಿಡ್ಕೊಂಡು ನೆಲಕ್ಕೆ ಹೊಡೆದು ಎಳೆದು ಮಣ್ಣು ಈ ಕಡೆ ಹಾಕಿದಾಗ ಅಡಿಯಲ್ಲಿದ್ದ ನೀರು ಹೇಗೆ ಸಿಗುತ್ತೋ, ತಥಾ ಗುರುಗತಾಂ ವಿದ್ಯಾಂ ಶುಶ್ರೂಷುರಧಿಗಚ್ಚತಿ. ಹಾಗೆ ಗುರುಗಳಲ್ಲಿರ್ತದೆ ವಿದ್ಯೆ, ಸ್ವಲ್ಪ ಹೊಡೆದು ಬಡಿದು ತೆಗಿಬೇಕಾಗ್ತದೆ. ಹೊಡೆಯುವುದು ಬಡಿಯುವುದು ಅಂದರೆ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡುವುದು. ಕೆಲವರು ಗುರುಗಳನ್ನು ಹೊಡೆಯುವುದಕ್ಕೆ ಬಂದುಬಿಡ್ತಾರೆ. ಜಿಗಾಂಸು ಶಿಷ್ಯರು ಅಂತಿದ್ದಾರೆ, ಜಿಗೀಶು ಶಿಷ್ಯರು ಅಂತಿದ್ದಾರೆ, ಜಿಜ್ಞಾಸು ಶಿಷ್ಯರು ಅಂತಿದ್ದಾರೆ. ಅದರಲ್ಲಿ ಜಿಜ್ಞಾಸುವಾಗಿ ಶುಶ್ರೂಷುವಾಗಿ ಅವರಲ್ಲಿ ಪ್ರಶ್ನೆ ಮಾಡಿ ಅವರಲ್ಲಿದ್ದಂತಹ ವಿದ್ಯೆಯನ್ನು ಪಡ್ಕೊಳ್ಬೇಕು. ಆ ರೀತಿಯಲ್ಲಿ ಭೀಷ್ಮಾಚಾರ್ಯರಲ್ಲಿ ನಿಂತು ಕೃಷ್ಣೋ ಭೀಷ್ಮ ಶರೀರಗಃ ಅಂತ ಆ ಭೀಷ್ಮರು ಅಧ್ಯಯನ ಮಾಡಿ ಪಕ್ವವಿರಿಸಿದ್ದಂತಹ ಜ್ಞಾನವನ್ನೆಲ್ಲ ಹೊರಗೆ ಹಾಕಿದರು. ಈಗ ಕೃಷ್ಣನೂ ಕೂಡ ಈಗ ಅವತಾರ ಸಮಾಪ್ತಿ ಮಾಡುವಾಗ ಅಷ್ಟೂ ಜ್ಞಾನವನ್ನು ಉದ್ಧವನಿಗೆ ಕೊಟ್ಟು ಇದನ್ನು ಲೋಕದಲ್ಲಿ ಪ್ರಸಾರ ಮಾಡುವಂತ ಒಂದು ಜ್ಞಾನವನ್ನು ಕೊಟ್ಟು ಮನುಷ್ಯ ಸಾಯಬೇಕು ಅನ್ನೋ ಸಂದೇಶವನ್ನು ಕೃಷ್ಣ ಕೊಡ್ತಾ ಇದ್ದಾನೆ. ಉದ್ಧವನಿಗೆ ಭಗವದ್ಗೀತೆಯ ಶ್ಲೋಕಗಳು 700 ಶ್ಲೋಕಗಳಾದರೆ ಇಲ್ಲಿ 1000 ಮೇರೆ ಶ್ಲೋಕಗಳು, ಅದು ಉದ್ಧವ ಗೀತೆ. ಅಷ್ಟೂ ವಿಷಯಗಳನ್ನು ಉದ್ಧವನಿಗೆ ನಿರೂಪಿಸಿದ. ಇಷ್ಟು ಕೇಳಿದ ಮೇಲೆ ಉದ್ಧವನಿಗೆ ನಾನು ಕೃಷ್ಣ ಹೇಳಿದ ಹಾಗೆ ಬದರಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಅನಿಸಿ ಉತ್ತರ ಬದರಿಯ ಕಡೆಗೆ ಆತ ಹೊರಡ್ತಾನೆ. ಆದರೆ ಅಷ್ಟರಲ್ಲಿ ಕೃಷ್ಣ ಕೊಟ್ಟ ಉಪದೇಶದ ಮಾಲೆ ಒಂದು ಸಾಗರ. ಮೊದಲು ಬರುವಂಥದ್ದು ಅವಧೂತ ಗೀತೆ. ಅಧ್ಯಯನಕ್ಕೋಸ್ಕರ ಹೊರಡುವವರು ಇನ್ನೊಂದು 30 ಮಿನಿಟ್ನಲ್ಲಿ ಮುಗಿಸ್ತೇನೆ ಅಲ್ವಾ. 9:30 ಒಂಬತ್ತುವರೆ 9:35ಕ್ಕೆ ನಾವು ಸಂಹಾರ ಮಾಡೋಣ. ಸರಿಯಾಗಿ ರಾತ್ರಿ ಹೊತ್ತಿಯ ಗೋಧೂಳಿ ಪೂರ್ತಿ ಮುಗಿಯುವುದು 9:30ಗೆ, ಆ ಲಗ್ನದಲ್ಲಿ ಮುಗಿಸೋಣ. ಪೂಜ್ಯ ಶ್ರೀಪಾದ ಆಶೀರ್ವಾದದಿಂದ ಅಲ್ಲಿ ಅವಧೂತ ಗೀತೆ
24 ಗುರುಗಳ ಮೂಲಕವಾಗಿ ನಾವು ಜ್ಞಾನವನ್ನು ಸಂಪಾದಿಸಿಕೊಳ್ತಕ್ಕಂತಹ ಬಗೆಯನ್ನು, ಪ್ರಕೃತಿಯಿಂದ ಪಾಠ ಕಲಿಯುವ ಬಗೆಯನ್ನು ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಬಹಳ ಸುಂದರ, ನೋಡುವ ದೃಷ್ಟಿ ಬೇಕು ಜ್ಞಾನ ಕಲಿಯುವುದಕ್ಕೆ. ಈಗ ಇಲ್ಲಿ ಇಷ್ಟು ಶುಶ್ರೂಷಗಳು ಗೊತ್ತಿದ್ದು, ನಿಮ್ಮನ್ನು ನೋಡಿದರೆ ನಾನೆಷ್ಟೋ ಕಲಿಬಹುದು, ಆದರೆ ಜ್ಞಾನ ಬರುವುದೇ ಇಲ್ಲ. ಏನೋ ಕೇಳ್ತಾ ಇದ್ದಾರೆ, ಇವರು ಕೇಳ್ತಾ ಇದ್ದಾರೆ ಅಂದರೆ ನಾನು ಹೇಳ್ತಾ ಇದ್ದೇನೆ, ನಾನು ಹೇಳ್ತಾ ಇದ್ದೇನೆ ಇವರು ಕೇಳ್ತಾರೆ, ಅದರಿಂದ ಅವರಿಗಿಂತ ನಾನು ಜಾಸ್ತಿ ತಿಳ್ಕೊಂಡಿದ್ದೇನೆ ಅಂತ ಹೀಗೆಲ್ಲ ಜ್ಞಾನ ಬರಲಿಕ್ಕೆ ಶುರು ಆಗ್ತದೆ. ಆದರೆ ಕೇಳುವವನನ್ನು ನೋಡಿ, ನಾನು ಇನ್ನಷ್ಟು ಕೇಳಿದರೆ ಎಷ್ಟು ಆಗಬಹುದು, ಬೆಳಗ್ಗೆ 7:30 ಕೂತಿದ್ದಾರೆ, 9:30 ತನಕ ಕೂತು ಕೇಳ್ತಾರೆ ಅಂತ ಹೇಳಿದರೆ ನನ್ನಲ್ಲಿ ಇಂಥದ್ದುಂಟ, ನಾನು ಇಂಥ ಶಕ್ತಿ ಸಾಧಿಸಬೇಕಲ್ವಾ, ಕಲಿಬಹುದು. ಇಷ್ಟು ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು? ಪ್ರತಿಯೊಂದನ್ನು ನೋಡಿ ಒಳ್ಳೆಯದನ್ನು ಕಲೀಲಿಕ್ಕೆ ಅವಕಾಶ ಇದೆ, ಕೆಟ್ಟದ್ದನ್ನು ಕಲೀಲಿಕ್ಕೂ ಅವಕಾಶ ಇದೆ. ಆದರೆ ಒಳ್ಳೆಯದನ್ನು ಕಲಿಬೇಕು. ಈಗ ಸತ್ಯ ಹರಿಶ್ಚಂದ್ರನನ್ನು ನೋಡಿ ಕೆಲವರು ಕಲಿತಾರೆ, ಏನಾದರೂ ಸತ್ಯ ಹೇಳಬಾರ್ದು, ಸ್ಮಶಾನಕ್ಕೆ ಹೋಗಬೇಕಾಗುತ್ತೆ, ಈಗ ಕೆಲವರು ಕಲ್ತುಕೊಳ್ತಾರೆ. ಅದು ಇನ್ನೊಬ್ಬ ಸತ್ಯ ಹರಿಶ್ಚಂದ್ರನನ್ನು ನೋಡಿ, ಸತ್ಯವನ್ನು ಗಟ್ಟಿ ಹಿಡಿದ್ರಿಂದ ನೋಡಿ ಎಂಥ ಎತ್ತರವನ್ನು ಪಡೆದ ಹರಿಶ್ಚಂದ್ರ, ಇಂದ್ರ ಸ್ಥಾನದಲ್ಲೂ ಕೂಡ ಇಂದ್ರನ ಪಕ್ಕದಲ್ಲಿ ಆಸನದಲ್ಲಿ ಕೂಡುವ ಸ್ಥಾನ ಬಂತಲ್ಲ ಅವನಿಗೆ. ಹಾಗಾದರೆ ಕಲಿಯುವುದಕ್ಕೆ ಅವನ ಸತ್ವ ಹೇಗಿದೆ, ಸತ್ವವೋ ರಜಸ್ವೋ ತಮಸ್ಸೋ ಏನು ಅನ್ನುವುದು ಮುಖ್ಯವಾಗ್ತದೆ. ಚಂದ್ರನನ್ನು ನೋಡಿ ಕಲಿತ ಅವಧೂತ, ಏನು ಕಲಿತ? ನಾವು ಚಂದ್ರನನ್ನು ನೋಡ್ತೇವೆ, ಹುಣ್ಣಿಮೆ ದಿವಸ ನೋಡ್ತೇವೆ, ಅಮಾವಾಸ್ಯ ದಿವಸವೂ ಚಂದ್ರನನ್ನು ನೋಡ್ತೇವೆ. ನಮಗೆಲ್ಲ ಕಾಣಿಸುವುದು ಅಮಾವಾಸ್ಯ, ಟಿವಿಯಲ್ಲಿ ಬರ್ತದೆ ಅಮಾವಾಸ್ಯ ದಿವಸ. ಅದು ಚಂದ್ರ ನಮಗೆ ಪ್ರತಿ ದಿವಸ ಇಲ್ಲ, ಇವತ್ತು ಚಿಕ್ಕದಾದ 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 ಹೋದ, ಆಮೇಲೆ ಮತ್ತೆ ಚಂದ್ರ ಬಂದ, ಏನು ವಿಶೇಷವೇ ಅನಿಸೋದಿಲ್ಲ ನಮಗೆ. ಆದರೆ ಇವ ಅದನ್ನು ನೋಡಿ ದೊಡ್ಡ ಜ್ಞಾನವನ್ನು ಪಡೆದ. ಜ್ಞಾನದಲ್ಲಿ ಒಂದು ದೊಡ್ಡ ಜ್ಞಾನ ಏನಂದರೆ, ಶರೀರ ಅಶಾಶ್ವತ, ಆತ್ಮ ಶಾಶ್ವತ ಅನ್ನುವುದೊಂದು ದೊಡ್ಡ ಜ್ಞಾನ. ಈ ಜ್ಞಾನ ಇಲ್ಲದೆ ಹೋದರೆ ಮನುಷ್ಯ ಸಾಧನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕೃಷ್ಣ ಭಗವದ್ಗೀತೆಯಲ್ಲಿ ಪುನರ್ಜನ್ಮದ ಬಗ್ಗೆ, ಆತ್ಮ ನಿತ್ಯತ್ವದ ಬಗ್ಗೆ, ಶರೀರ ನಶ್ವರತ್ವದ ಬಗ್ಗೆ ವಿಸ್ತಾರವಾದ ಉಪನ್ಯಾಸವನ್ನು ಮಾಡಿದ್ದಾನೆ. ಅಂದರೆ ಆತ್ಮ ನಿತ್ಯನಿದ್ದಾನೆ, ಶರೀರಕ್ಕೆ ಮಾತ್ರ ನಾಶ, ಆತ್ಮನಿಗೆ ನಾಶ ಇಲ್ಲ. ಇದನ್ನು ಚಂದ್ರನನ್ನು ನೋಡಿ ಕಲ್ತಂತೆ ಅವ. ಯಾಕಂದರೆ ಹುಣ್ಣಿಮೆ ಪೂರ್ಣನಾಗಿದ್ದ, ಚಿಕ್ಕದಾದ, ಕೊನೆಗೆ ಅಮಾವಾಸ್ಯೆ ಹೋದ, ಸ್ವಲ್ಪ ಕಣ್ಣಲ್ಲಿ ನೀರು ಬಂತು, ಅಯ್ಯೋ ಚಂದ್ರನಿಗೆ ಒಂದು ತರ್ಪಣ ಕೊಡಬೇಕಾಯ್ತಲ್ಲ ಅಂತ ಮರು ದಿವಸ ಮತ್ತೆ ಕಾಣಿಸಿದ. ಓ, ಹಾಗಾದರೆ ಚಂದ್ರನಿಗೆ ಹುಟ್ಟು ಸಾವು ಅಲ್ಲ, ಚಂದ್ರನ ಮಂಡಲಕ್ಕೆ, ಚಂದ್ರ ಮಂಡಲದ ಹಾಗೆ ನಮ್ಮ ಶರೀರ, ಚಂದ್ರನ ಹಾಗೆ ನಾನು, ಹಾಗಾದರೆ ನನಗೆ ಸಾವು ಇಲ್ಲ, ಶರೀರಕ್ಕೆ ಸಾವು. ಈ ಶರೀರ ಆತ್ಮ ವಿವೇಕ ಬಂತು ಅವನಿಗೆ, ಆವಾಗ ಶರೀರಕ್ಕೆ ಬೇಕಾದ್ದೆಲ್ಲ ನನಗೆ ಬೇಕು ಅಂತ ಅನಿಸಲಿಲ್ಲ. ಮನುಷ್ಯನಿಗೆ ತುಂಬ ತೊಂದರೆಯಾಗುವುದು ಏನಂದರೆ, ಶರೀರಕ್ಕೆ ಬೇಕಾದದ್ದೆಲ್ಲ ನನಗೆ ಬೇಕು ಅಂತ ಅನಿಸುವುದೇ ದೊಡ್ಡ ಸಮಸ್ಯೆ. ಈ ಜ್ಞಾನ ಯಾಕೆ ಬರ್ತದೆ? ಶರೀರವೇ ನಾನು ಅನ್ನೋ ಜ್ಞಾನದಿಂದ. ಏಕಾದಶ ದಿವಸವೂ ಅನಿಸುತ್ತೆ ಅವನಿಗೆ ಸಾಯಂಕಾಲ ಸ್ವಲ್ಪ ಏನಾದರೂ ಕುಡಿದಿದ್ರೆ ಅನುಕೂಲ ಇತ್ತು. ಅದು ಯಾವುದಕ್ಕೆ ಅನುಕೂಲ? ಹೌದು, ಅನುಕೂಲ ಹೌದು. ಯಾವುದಕ್ಕೆ? ಶರೀರಕ್ಕೆ, ಆತ್ಮಕ್ಕಲ್ಲ. ಆತ್ಮಕ್ಕೆ ಬಾಧಕ. ಆದರೆ ಶರೀರಕ್ಕೆ ಯಾವುದು ಒಳ್ಳೆಯದು ಅದೆಲ್ಲ ಆತ್ಮಕ್ಕೆ ಒಳ್ಳೆಯದು ಅಂತ ಭ್ರಾಂತಿ ಯಾಕೆ ಬಂತು ಅಂದರೆ, ಶರೀರವೇ ಆತ್ಮ ಅನ್ನುವ ಭ್ರಮೆಯಿಂದ ಬಂತು. ಶರೀರವೇ ಆತ್ಮ ಅನ್ನುವ ಭ್ರಮೆ ಉಂಟೋ ಇಲ್ಲೋ ಅನ್ನೋ ಚರ್ಚೆ ಎಷ್ಟು ದೊಡ್ಡದು ಬೇಕಾದರೂ ಇರಬಹುದು, ಆದರೆ ನಮಗಂತೂ ಉಂಟು ಅದು. ಆದರೂ ನಮಗೆ ದೊಡ್ಡ ಜ್ಞಾನ ಉಂಟು, ಈ ಶರೀರ ನಾನಲ್ಲ ನನ್ನ ಶರೀರ ಅಂತ ಜ್ಞಾನ ಉಂಟು. ಆದರೆ ಬೆನ್ನಿಗೆ ಪೆಟ್ಟು ಬಿದ್ದಾಗ ನಾವೇನು ಕೇಳೋದು? ಯಾರು ನನಗೊಡೆದದ್ದು? ನಿಜವಾಗಿ ಅವೇನು ಕೇಳಬೇಕಿತ್ತು? ನನ್ನ ಬೆನ್ನಿಗೆ ಹೊಡೆದದ್ದು ಯಾರು ಕೇಳಬೇಕಿತ್ತು. ಅಷ್ಟು ತಾಳ್ಮೆ ಇಲ್ಲ ಇವನಿಗೆ, ನನಗೆ ಯಾರು ಹೊಡೆದದ್ದು ಅಂತ ಕೇಳ್ತಾನೆ. ಅಂದರೆ ಅವನಲ್ಲಿ ಆ ಶರೀರಾತ್ಮ ಬೇರೆ ಅನ್ನೋ ಜ್ಞಾನ ಇದ್ದರೂ ಅದು ಮಸುಕು ಮಸುಕಾಗಿಯೇ ಇದೆ. ಇರುವುದು ನಾನೇ ಅನ್ನುವ ಭಾವ ಈ ಶರೀರದಲ್ಲಿ ಇರುವುದರಿಂದಲೇ ಅವನಿಗೆ ಕರ್ದಮ ಪ್ರಜಾಪತಿ ಪತ್ನಿಯಾದ ದೇವಹೂತಿಯ ಮೇಲೆ ಪ್ರೀತಿಗೊಂಡು ಹೇಳುವುದೇ ಅದು. ಪ್ರತಿಯೊಬ್ಬರಿಗೆ ಅತ್ಯಂತ ಪ್ರಿಯವಾದದ್ದು ಅವರ ಶರೀರ, ಅದರಲ್ಲೂ ಯುವಕರಿಗೆ ಅತ್ಯಂತ ಪ್ರಿಯವಾದದ್ದು ಅವರ ಶರೀರ, ಅದಕ್ಕಿಂತಲೂ ಯುವತಿಯರಿಗೆ ಪ್ರಿಯವಾದದ್ದು ಅವರ ಶರೀರ. ಆದರೆ ಅವತ್ತು ಹೀಗಿದ್ದವಳು, ಇವತ್ತು ಹೀಗಾಗಿದ್ದೆಯಲ್ಲ ಅಂತ ಮಾನವಿ ಅಂತ ಹೇಳ್ತಾನೆ ಅವಳ ಬಗ್ಗೆ. ಅಂದರೆ ಈ ಕರ್ದಮನಿಗೋಸ್ಕರ ಅವಳು ತನ್ನ ಶರೀರವನ್ನು ಲೆಕ್ಕಿಸದೆ ಸೇವೆ ಮಾಡಿದ್ದಾಳೆ. ಅದನ್ನು ನೋಡಿ ಅವನಿಗೆ ಇಷ್ಟವಾಯಿತು. ಶರೀರದ ಬಗ್ಗೆ ಲೆಕ್ಕಿಸದೆ ಆತ್ಮೋನ್ನತಿಗೆ ಯಾರು ಯೋಚನೆ ಮಾಡ್ತಾರೆ ಅವರು ನಿಜವಾಗಿಯೂ ಕೂಡ ಜ್ಞಾನಕ್ಕೆ ಅರ್ಹವಾದ ವ್ಯಕ್ತಿತ್ವ ಉಳ್ಳವರು. ಆದ್ದರಿಂದ ಈ ಶರೀರ ಆತ್ಮ ವಿವೇಕ, ಅದನ್ನು ನಾನು ಚಂದ್ರನನ್ನು ನೋಡಿ ಕಲಿತೆ. ಆದರೆ ನಮಗೆ ಶರೀರ ಬೇರೆ ಆತ್ಮ ಬೇರೆ ಅಂತ ಬರುವುದಕ್ಕಿಂತ ಮುಂಚೆ ನನ್ನ ಮನೆ ಬೇರೆ ನಾನು ಬೇರೆ ಅಂತ ಆದರೂ ಜ್ಞಾನ ಬರಬೇಕು. ಇದೇನಾಗ್ತದೆ, ಮನೆ ಕಟ್ಟಿದ ಕೂಡಲೇ ಅವನಿಗೆ ಏನಂದರೆ, ಮನೆಗೆ ಒಂದು ಆಣಿ ಯಾರಾದರೂ ಹೊಡೆದ್ರೆ ಎದೆಗೆ ಹೊಡೆದ ಹಾಗೆ ಅನುಭವ ಆಗ್ತದೆ. ಈ ಮನೆಯಲ್ಲಿ ನನ್ನದು ಅಂತಲ್ಲ, ನಾನೇ ಮನೆ ಅನ್ನುವಷ್ಟು ಬಂದು ಬಿಡ್ತದಲ್ವಾ, ಅದು ಆದರೂ ಹೋಗಬೇಕು. ಅದನ್ನು ಇವನು ಕಲ್ತಂತೆ. ಯಾವುದನ್ನು? ಒಂದು ಸರ್ಪವನ್ನು ನೋಡಿ ಕಲ್ತ. ಯಾವತ್ತೂ ಸ್ವಂತ ಮನೆ ಕಟ್ಟಬಾರ್ದು ಅಂತ ಕಲ್ತಂತೆ ಅವಧೂತ. ಯಾಕಂದರೆ ಆ ಸರ್ಪ ಅದು ಗೆದ್ದಲುಗಳು ಕಟ್ಟಿದ ಹುತ್ತದಲ್ಲಿ ಹೋಗುತ್ತೆ, ಹೋಗಿ ಬುಸ್ ಅನ್ನುತ್ತೆ, ಗೆದ್ದಲೆಲ್ಲ ಹೋಗುತ್ತೆ, ಇದು ಅಲ್ಲಿ ವಾಸ ಮಾಡುತ್ತೆ. ಯಾವತ್ತೂ ತಾನು ಯಾವತ್ತೂ ಹುತ್ತ ಕಟ್ಟುವುದಿಲ್ಲ. ತಾನೇ ಕಟ್ಟಿದರೆ ಮಮಕಾರ ಅಹಂಕಾರ ಎಲ್ಲ ಹುಟ್ಟುವುದಕ್ಕೆ ಸಾಧ್ಯ ಇದೆ. ಅಂದರೆ ಬಾಡಿಗೆ ಮನೆಯಲ್ಲಿರುವುದೇ ಶ್ರೇಯಸ್ಸು. ಆದರೆ ಸಮಸ್ಯೆ ಏನಂದರೆ, ಬಾಡಿಗೆ ಮನೆಯಲ್ಲಿದ್ದರೂ ಮಮಕಾರ ಬರುತ್ತೆ. 3 ವರ್ಷ ಆದ ಕೂಡಲೇ ಬಿಡ್ರಿ ಅಂದರೆ ಏ ಯಾಕೆ ಬಿಡಬೇಕು, ಇನ್ನೊಂದು 2 ವರ್ಷ ಇರ್ತೇನೆ ಅಂತ.
ಈ ಸಮಸ್ಯೆಗಳೆಲ್ಲ ಅಂದರೆ ಸ್ವಲ್ಪ ಸಂಬಂಧ ಇಟ್ಟುಕೊಂಡಾದರೆ ಸಂಬಂಧ ಶುರು ಆಗ್ತದೆ. ಅದಕ್ಕೆ ಪರಿವುರಾಜಕರು ಅಂತ ಸನ್ಯಾಸಿಗಳಿಗೆ ಹೇಳಿದ್ದು, ಆಗಾಗ ಬೇರೆ ಊರಿಗೆ ತಿರುಗಾಡಿ, ಹೆಚ್ಚು ಹೊತ್ತಿದ್ದಾಗ ಸಂಬಂಧ ಬರ್ತದೆ ಅಂತ. ಇನ್ನೊಬ್ಬರ ಮನೆಯಲ್ಲಿ 3 ದಿವಸ ಭಿಕ್ಷೆ ಮಾಡಿದರೆ 4ನೇ ದಿವಸ ಇಲ್ಲೇ ಕೂತು ಬಿಡ್ಬೋದಲ್ಲ, 2ನೇ ಚಾತುರ್ಮಾಸ್ಯ ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಈ ಭಾವನೆಯ ದೃಷ್ಟಿಯಿಂದ ಹೆಚ್ಚು ಹೊತ್ತು ಒಂದು ಕಡೆ ಇರಬೇಡ. ಇದನ್ನು ಕೂಡ ಅವನು ಹೇಳ್ತಾನೆ ಅವಧೂತ ಅಂದರೆ, ಅವಧೂತ ಪೂರ್ಣ ಮಟ್ಟದಲ್ಲಿ ಅವಧೂತ. ಅವಧೂತ ಅಂದರೆ ಝಾಡಿಸಿದವ, ಅವಧೂನನ ಮಾಡಿದವನಿಗೆ ಅವಧೂತ ಅಂತ ಹೆಸರು. ಎಲ್ಲ ಸಂಬಂಧಗಳನ್ನು ಝಾಡಿಸಿಕೊಂಡು ಭಗವಂತನ ಸಂಬಂಧವನ್ನು ಗಟ್ಟಿಗೊಳಿಸಿಕೊಂಡವನಿಗೆ ಅವಧೂತ ಅಂತ ಹೆಸರು. ಅವನ ಗೀತೆಯನ್ನು ಕೇಳಿದರೆ ನಾವು ಸ್ವಲ್ಪವಾದರೂ ಅವ ಜೇನು ನೊಣವನ್ನು ನೋಡಿ ಏನು ಕಲಿತ ಗೊತ್ತೋ? ತುಂಬ ಜನರಲ್ಲಿ ಪಾಠ ಕೇಳಬೇಕು ಅಂತ ಕಲಿತ. ತುಂಬ ಜನರಲ್ಲಿ ಪಾಠ ಕೇಳಬೇಕು ಮಾತ್ರ ಅಲ್ಲ, ತುಂಬ ಪುಸ್ತಕಗಳನ್ನು ಓದಬೇಕು. ಅಷ್ಟೇ ಅಲ್ಲ, ತುಂಬ ಜನರಲ್ಲಿ ಪಾಠ ಕೇಳಬೇಕು, ಅವರು ಹೇಳಿದ ಪಟ್ಟಾಂಗಗಳನ್ನೆಲ್ಲ ತಲೆಯಲ್ಲಿ ಹಾಕ್ಕೊಳ್ಬಾರ್ದು. ಅವರು ಹೇಳಿದ್ರಲ್ಲಿ ಸಾರ ಏನುಂಟು? ಸರ್ವತ ಸಾರ ಮಾದದ್ಯಾತ್. ಅದರಲ್ಲಿ ಸಾರ ಯಾವುದಿದೆ ಅದನ್ನು ಮಾತ್ರ ತಲೆಯಲ್ಲಿ ತುಂಬಿಸಿಕೊಳ್ಬೇಕು. ಯಾಕಂದರೆ ಈ ತಲೆಗೆ ಒಂದು ಶಕ್ತಿ ಇದೆ ಅಲ್ವಾ, ಒಂದು ಡಿಸ್ಕಿಗೆ ಎಷ್ಟು ಬಲ ಅಂತ ಇರ್ತದಲ್ವಾ, ಅದರಲ್ಲಿ ಇಲ್ಲದೇ ಇದ್ದದ್ದು ಎಲ್ಲ ಸೇರಿಸಿಕೊಂಡ್ರೆ ಸಮಸ್ಯೆ ಆಗ್ತದೆ. ಅದರಿಂದ ಸಾರವನ್ನು ಮಾತ್ರ ಅಲ್ಲಿ ಒಳಗೆ ಹಾಕ್ಕೊಳ್ಬೇಕು, ಎಲ್ಲವನ್ನು ಹಾಕ್ಕೊಳ್ಬಾರ್ದು. ಜೇನುನೊಣ ಪುಷ್ಪವನ್ನೇ ಹೋಗಿ ಹಿಡ್ಕೊಂಡು ಬರುವುದಿಲ್ಲ, ಪುಷ್ಪದಲ್ಲಿದ್ದದ್ದನ್ನೆಲ್ಲ ಹಿಡ್ಕೊಂಡು ಬರುವುದಿಲ್ಲ, ಅಲ್ಲಿದ್ದ ಕಷಾಯ ರಸವನ್ನು ತರುವುದಿಲ್ಲ, ಅಲ್ಲಿದ್ದ ಮಧುವನ್ನು ಮಾತ್ರ ಹೀರಿಕೊಂಡು ಬರ್ತದೆ. ಅದು ಒಂದೇ ಪುಷ್ಪದ್ದು ಅದಕ್ಕೆ ಬೇಡ, ಬೇರೆ ಬೇರೆ ಪುಷ್ಪಗಳದ್ದು ತಂದು, ಒಂದೇ ಪುಷ್ಪದಿಂದ ಅದು ಮಕರಂದವನ್ನು ತಂದು ರಾಶಿ ಹಾಕಿದರೆ ಅದು ಔಷಧ ಗುಣವುಳ್ಳಂತಹ ಜೇನು ಆಗುವುದಿಲ್ಲ, ಬೇರೆ ಬೇರೆ ಪುಷ್ಪಗಳ ರಸ ಅಲ್ಲಿ ಬರುತ್ತೆ ಎಲ್ಲ. ಆದ್ದರಿಂದ ಬಾಲಾಹ ಷಡಂಗ್ರೀನ್ ಅನುಕೃತ್ಯ ನಿತ್ಯಂ ನಾನಾ ವಿಧಾತ್ ಪುಸ್ತಕ ಅಥವಾ ಮಸ್ತಕ ಪುಷ್ಪ ವೃಂದಾತ್ ಸಂಚಿನ್ವತೆ ಜ್ಞಾನ ರಸಂ ರಸಾಗ್ರ್ಯಂ ಸಂಮೋದಯಂತೇ ಚ ಜಗತ್ ಸಮಗ್ರಂ ಅಂತ ಒಂದು ಸುಭಾಷಿತ ಹೇಳಿದ ಹಾಗೆ ಬೇರೆ ಬೇರೆ ಕಡೆಯಿಂದ ಜ್ಞಾನವನ್ನು ಅದರಲ್ಲೂ ಸಾರವನ್ನು ಹಿಡಿದು ತನ್ನಲ್ಲಿ ತುಂಬಿಸಿಕೊಳ್ಬೇಕು. ಇನ್ನೊಂದು ಜೇನುನೊಣವನ್ನು ನೋಡಿ ಕಲ್ತದ್ದೇನೆಂದರೆ ಈಗ ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ಇಟ್ಟುಕೊಳ್ಬೇಕು, ರಾಶಿ ರಾಶಿ ಹಾಕಿ ಅದು ಕಪ್ಪಾಗುವಲ್ಲಿಯ ತನಕ ಇಟ್ಟುಕೊಳ್ಬಾರ್ದು. ಒಂದು ಕಪ್ಪು ಮಾತ್ರ ಇಟ್ಟುಕೊಳ್ಬೇಕು, ಸಿಕ್ಕಾಪಟ್ಟೆ ಇಟ್ಟುಕೊಳ್ಳಿಕ್ಕೆ ಹೋಗಬಾರ್ದು ಅಂತ. ಯಾಕೆ ರಾಶಿ ರಾಶಿ ಇಟ್ಟುಕೊಂಡ್ರೆ ಏನಾಗ್ತದೆ? ಜೇನುನೊಣದ ಗತಿ ಆಗ್ತದೆ. ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ. ಒಂದೋ ಬಂದದ್ದನ್ನು ಇನ್ನೊಬ್ಬರಿಗೆ ಕೊಡಬೇಕು, ಇಲ್ಲ ತಾನಾದರೂ ಅನುಭವಿಸಬೇಕು. ಸುಮ್ಮನೆ ರಾಶಿ ಹಾಕುವುದಕ್ಕೆ ಹೋಗಬಾರ್ದು. ಆ ಜೇನು ನೊಣಗಳು ತಂದು ತಂದು ರಾಶಿ ಹಾಕಿದವು ಯಾಕೆಂದರೆ ಮಳೆಗಾಲದಲ್ಲಿ ತಿನ್ನುವುದಕ್ಕೆ ಬೇಕಾಗ್ತದೆ ಅಂತ, ಅಷ್ಟು ಬುದ್ಧಿ ಇದೆ ಅದಕ್ಕೆ. ಆ ಮಳೆಗಾಲದಲ್ಲಿ ತಿನ್ನುವುದಕ್ಕೆ ಬೇಕು ಅಂತ ಆತ ಹಾಕಿದ್ರಿಂದ ಏನಾಯಿತು? ಯಾವಾಗ ಮೇಷ ಮಾಸ ಬಂತು, ಮೇಷ ಮುಗಿದು ವೃಷಭ ಬಂತು, ವೃಷಭದಲ್ಲಿ 24 ಹೋಯಿತು, ಆಗ ಕೃಷಿಕ ತೀರ್ಮಾನಿಸಿದ, ಎಲ್ಲಿ ಉಂಟು ನಮ್ಮ ಕಾಡಿನಲ್ಲಿ ಎಲ್ಲೆಲ್ಲಿ ಜೇನು ಕಟ್ಟಿದೆ ನೋಡಿದ, ಕೆಳಗಿನಿಂದ ಹೊಗೆ ಹಾಕಿದ, ಬೆಂಕಿ ಹಿಡಿದ, ಅವುಗಳನ್ನು ಸಾಯಿಸಿದ ಇಲ್ಲ ಓಡಿಸಿದ, ಎಲ್ಲವನ್ನು ಹಿಂಡಿ ತಂದು ಬೆಂಗಳೂರಲ್ಲಿ ಮಾರಾಟಕ್ಕೆ ಇಟ್ಟ. ಪರಿಶುದ್ಧವಾದ ಕಾಡಿನಿಂದ ಜನ್ಯವಾದದ್ದು ಅಂತ ವನ್ಯ ಅಂತ ಹಾಕಿದ್ದಾರೆ ಅದಕ್ಕೊಂದು, ಮತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕ ಸೇರಿಸಿ ಬೇರೆ ಮಾಡ್ತಾನೆ, ಇದು ಮನುಷ್ಯನ ಗುಣ. ಆದರೆ ಜೇನು ನೊಣ ಹೋದದ್ದು ಹೋಯ್ತೆ, ಆ ಕಾರಣ ಏನು ಅಂದರೆ ರಾಶಿ ಹಾಕಿದ್ದೇ ಕಾರಣ ಆಯಿತು. ಆದ್ದರಿಂದ ಅದನ್ನು ನೋಡಿ ನಾನು ಕಲಿತೆ, ಮಧ್ಯಾಹ್ನಕ್ಕೆ ಬೇಕಾದಷ್ಟು ಮಧ್ಯಾಹ್ನ, ರಾತ್ರಿಗೆ ಬೇಕಾದರೆ ರಾತ್ರಿ ಕೊಡ್ತಾನೆ ದೇವರು ಅಂತ ತೀರ್ಮಾನಿಸಿದೆ. ಹೀಗೆ ಈ ಅವಧೂನನ ಅವಧೂತ ವ್ಯಕ್ತಿತ್ವ ಅವನಲ್ಲಿ ಬಂದದ್ದೇ ಪ್ರಕೃತಿಯನ್ನು ನೋಡಿ ಅವ ಕಲಿತದ್ದು. ಆದ್ದರಿಂದ ಕಲಿಯುವ ಮನಸ್ಥಿತಿ ಉಳ್ಳವನಿಗೆ ಎಲ್ಲಿಂದ ಬೇಕಾದರೂ ವಿಶಿಷ್ಟವಾದ ವೇದಾಂತ ತತ್ವಜ್ಞಾನ ಬರುವುದಕ್ಕೆ ಶಕ್ಯ ಅನ್ನುವುದು ಶ್ರೀಕೃಷ್ಣ ಉದ್ಧವನಿಗೆ ಅವನ ಮೂಲಕ ನಮಗೆ ಕೊಟ್ಟಿರತಕ್ಕಂತಹ ಉಪದೇಶ. ನಾವು ಕಂಡು ಕಲಿಯುವಂಥದ್ದು ಬಹಳಷ್ಟು ಇದೆ, ಗ್ರಂಥದಲ್ಲಿ ಕಲಿಯುವಂಥದ್ದು ಕೆಲವು ಸಲ ಕಾಣಿಕೆಗೆ ಸಿಗುವುದಿಲ್ಲ, ಆದರೆ ಕಂಡದ್ದು ಗ್ರಂಥದಲ್ಲಿ ಕಾಣಿಸುತ್ತೆ. ಆದ್ದರಿಂದ ನಾವು ಲೋಕದಲ್ಲಿ ಕಂಡು ಕಲಿತು ಕಲಿತು ಅದು ಪಕ್ವವಾಗಿಸಿಕೊಳ್ಳುವುದಕ್ಕೆ ಶಾಸ್ತ್ರವನ್ನು ವಿನಿಯೋಗಿಸಿಕೊಂಡಾಗ ಆತ ಎತ್ತರದ ವ್ಯಕ್ತಿಯಾಗ್ತಾನೆ ಅನ್ನುವುದು ಕೃಷ್ಣನ ಉಪದೇಶದ ಸಾರ. ಅದರ ನಂತರದಲ್ಲಿ ಕೃಷ್ಣ ಬಹಳಷ್ಟು ವಿಷಯಗಳನ್ನು ಹೇಳ್ತಾನೆ. ಧ್ಯಾನ, ಧ್ಯಾನದ ಫಲವಾಗಿ ಸಿಗತಕ್ಕಂತಹ ನಾನಾ ರೀತಿಯಾದ ಯೋಗಗಳು, ಸಿದ್ಧಿಗಳು, ಅಣಿಮಾ ಮಹಿಮ, ಪರಕಾಯ ಪ್ರವೇಶ, ಅದಕ್ಕೆ ಆಚಾರ್ಯರು ಬಹಳಷ್ಟು ಒಗ್ಗರಣೆಗಳನ್ನು ಸೇರಿಸಿದ್ದಾರೆ. ಕೃಷ್ಣ ಚಿಕ್ಕದಾಗಿ ಹೇಳಿದರೆ ಆಚಾರ್ಯರು ಇದನ್ನು ಸಾಧಿಸಿಕೊಳ್ಳುವುದಕ್ಕೆ ಬೇಕಾದ ಧ್ಯಾನ ಯಾವ ಕ್ರಮದ್ದು ಅನ್ನುವುದನ್ನು ನಿರೂಪಿಸಿದ್ದಾರೆ. ಇಂತಹ ಸಿದ್ಧಿಗಳ ನಿರೂಪಣೆ ಒಂದು ನಾನಾ ಪ್ರಶ್ನೆಗಳಿಗೆ ಉತ್ತರ. ಯಾವುದು ದಕ್ಷಿಣೆ, ಯಾವುದು ತಪಸ್ಸು, ಯಾರು ದರಿದ್ರ, ಈ ಎಲ್ಲ ಪ್ರಶ್ನೆಗೆ ಪುಟ್ಟ 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 ಉತ್ತರಗಳು. ದಕ್ಷಿಣ ಜ್ಞಾನ ಸಂದೇಶ, ಯಾವುದು ವಿದ್ಯೆ, ವಿದ್ಯಾತ್ಮನಿ ಭಿದಾಬೋಧ. ನೋಡಿ, ವಿದ್ಯೆ ಅಂದರೆ ಏನು ಅಂದರೆ ಕೃಷ್ಣ ಹೇಳುವುದು ಆತ್ಮನಿ ಭಿದಾ ಬೋಧ. ಆತ್ಮ ಮತ್ತು ಶರೀರಕ್ಕೆ ಭೇದದ ಜ್ಞಾನ, ಆತ್ಮ ಮತ್ತು ಪರಮಾತ್ಮನಿಗೆ ಭೇದ ಜ್ಞಾನ, ಈ ಭೇದ ಜ್ಞಾನ ಅನ್ನುವುದೇ ವಿದ್ಯೆ.
ಆತ್ಮನಿ ವಿಧ ಸಪ್ತಮಿಯನ್ನು ಹಿಡ್ಕೊಂಡು ಹೊರಟ್ರೆ ಬಹಳಷ್ಟು ಅರ್ಥಗಳು ಅದರಿಂದ ಹೊರಗೆ ಬರ್ತವೆ. ಅದನ್ನ ಭೇದ ಜ್ಞಾನವು ವಿದ್ಯೆ. ಇಷ್ಟಾಗಿಯೂ ಅಭೇದ ಜ್ಞಾನ ಅನ್ನೋದು ಲೋಕದಲ್ಲಿ ಚಾಲ್ತಿಯಲ್ಲಿ ಉಂಟು ಅಂದರೆ ಆಶ್ಚರ್ಯ ಆಗೋದಿಲ್ಲ ನಮಗೆ. ಆತ್ಮನಿ ವಿಧಾಬೋಧ ಅಂದರೆ ಇನ್ನೇನೋ ಅಲ್ಲಿ ಅಳು ಹಾಕಿ ಕಷ್ಟಪಡಬೇಕಾಗುತ್ತೆ. ವಿಧಾಬೋಧ ಅನ್ನೋದನ್ನು ಏನು ಮಾಡಿದರೂ ಕೂಡ ಅದು ಎಲ್ಲಕ್ಕೂ ಒಂದು ಅನ್ನುವ ಜ್ಞಾನ ಅನ್ನುವ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ಯಾವುದು ಅಂದರೆ ಆತ್ಮನೇ ವಿಧಾಬೋಧ. ವೈಲಕ್ಷಣ್ಯದ ಜ್ಞಾನವೇ ಪರಮಾತ್ಮನಿಗೂ ಜೀವಾತ್ಮನಿಗೂ ಇರತಕ್ಕಂತಹ ಅದ್ಭುತ ವೈಲಕ್ಷಣ್ಯ. ಅದೊಂದು ಸಾಗರ, ಇದು ಒಂದು ಬಿಂದು, ಸಿಂಧುವಿನ ಮುಂದೆ ಬಿಂದುವಿನ ಹಾಗೆ. ಆದರೆ ಸಿಂಧುವಿನಿಂದಲೇ ಸಿಡಿದ ಬಿಂದು ಅಲ್ಲ. ಆ ಪರಮಾತ್ಮನಿಗೂ ಜೀವಾತ್ಮನಿಗೂ ಭೇದಾಭೇದವೂ ಇಲ್ಲ, ಪೂರ್ಣ ಮಟ್ಟದ ಭೇದ ಇದೆ ಅನ್ನುವ ಜ್ಞಾನ ಏನಿದೆ ಅದು ಹೇಗೆ? ಕುಶಪಿಂಚೂಲ, ಕುಶ ಮತ್ತು ಇಶೀಕ ಅಥವಾ ಕುಶ ಮತ್ತು ದರ್ಭೆ, ಕುಶ ದರ್ಭೆಗಳನ್ನು ಒಟ್ಟಿಗೆ ಹಾಕಿದಾಗ ಇದು ಕುಶ ಇದು ದರ್ಭೆ ಅಂತ ಪ್ರತ್ಯೇಕೀಕರಿಸುವ ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ವ್ಯಕ್ತಿ ವ್ಯತ್ಯಾಸ ಮಾಡಬೇಕಂತೆ. ಕುಶ ದರ್ಭೆಗಳು ಎರಡು ಅದನ್ನು ಇದು ಬೇರೆ ಅಂತ ತಿಳ್ಕೊಳ್ಬೇಕಾದ್ರೆ ಭಾರಿ ಸಾಧನೆ ಮಾಡಿರಬೇಕು. ಬಾಲ್ಯದಿಂದಲೂ ಅವನು ಕುಶವನ್ನು ತಂದು ತಂದು ಗುರುಗಳಲ್ಲಿ ಕೊಟ್ಟು ಅಭ್ಯಾಸ ಬೇಕು. ಯಾಕಂದರೆ ದರ್ಭೆಗೂ ಕುಶಿಗೂ ದರ್ಭಾಭಾವೇ ಕುಶಾಗ್ರಾಹ್ಯ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಅಕಸ್ಮಾತ್ ದರ್ಭೆ ಸಿಗಲಿಲ್ಲ ಅಂದರೆ ಕುಶ ತೆಗೋ ಅಂತ. ಕುಶ ಅಂದರೆ ಏನು, ದರ್ಭೆ ಅಂದರೆ ಏನು ಅಷ್ಟೇ. ಅಪ್ರಸೂನಾ ಕುಶಾಸ್ಮೃತ, ಸಪ್ರಸೂನಾ ಸ್ಮೃತ ದರ್ಭಾ, ಅಪ್ರಸೂನಾ ಕುಶಾಸ್ಮೃತ. ವಸಂತ ಕಾಲದಲ್ಲಿ ಯಾವ ದರ್ಭೆಯ ಗಿಡದಲ್ಲಿ ಹೂ ಆಗಿರ್ತದೆ ಆ ದರ್ಭೆಗೆ ದರ್ಭೆ ಅಂತ ಹೆಸರು. ಯಾವುದರಲ್ಲಿ ಹೂ ಆಗಲಿಲ್ಲ ಬರೀ ದರ್ಭೆ ಎಲೆ ಮಾತ್ರ ಇದೆ ಅದಕ್ಕೆ ಕುಶ ಅಂತ ಹೆಸರು. ಇತ್ತೆ ಸಪ್ರಸೂನ ಅಪ್ರಸೂನ ಇಷ್ಟರಲ್ಲೇ ಕುಶೆ ದರ್ಭೆಗಳ ವ್ಯತ್ಯಾಸ. ಆದರೆ ಇದು ಸಹ ದರ್ಭೆ ಇದು ಕುಶ ಅನ್ನೋದನ್ನು ಮುಟ್ಟಿ ಮುಟ್ಟಿ ಅಭ್ಯಾಸ ಇದ್ದವನಿಗೆ ಅದನ್ನು ಮುಟ್ಟಿದಾಗ ಗೊತ್ತಾಗುತ್ತೆ. ಈ ಕುಶವನ್ನು ದರ್ಭೆಯಿಂದ ಬೇರ್ಪಡಿಸಿ ಇದು ಇಂಥದ್ದು ಅಂತ ತಿಳಿತಾನಲ್ಲ ಅವನಿಗೆ ಕುಶಲ ಅಂತ ಹೆಸರು. ಕುಶಾನ್ ಲುನಾತಿ ದರ್ಭ ಸಕಾಶ ಇತಿ, ಅದನ್ನು ಭೇದೇನ ಜಾನಾತಿ, ಭಿದಾಬೋಧ ಬರುತ್ತೆ ಅಂತ. ಈ ಜೀವಾತ್ಮ ಪರಮಾತ್ಮನಿಗೂ ಭಿದಾಬೋಧ ಬಹಳ ಕಷ್ಟ ಇದೆ. ಯಾಕಂದರೆ ಹೇಗೆ ಲಿಂಗ ಶರೀರ ಜೀವಾತ್ಮನಲ್ಲಿ ಜೊತೆಗೇ ಸೇರಿಕೊಂಡು ಕೂತಿದೆಯೋ, ಕೆಂಡದಲ್ಲಿ ಅಗ್ನಿ ಸೇರಿದ ಹಾಗೆ ಕೆಂಡ ಅಂದರೆ ಏನು, ಕಟ್ಟಿಗೆ. ಕಟ್ಟಿಗೆಯಲ್ಲಿ ಅಗ್ನಿ ಸೇರಿದಾಗ ಯಾವುದು ಅಗ್ನಿ ಯಾವುದು ಕೆಂಡ ಅಂತ ಬೇರ್ಪಡಿಸುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ವೋ ಹಾಗೆ ಜೀವಾತ್ಮನಲ್ಲಿ ಪರಮಾತ್ಮ ತುಂಬಿದ್ದಾನೆ. ಅವನಿಗೆ ಪುರುಷ ಅಂತ ಹೆಸರು. ಪುರದಲ್ಲಿ ಪೂರ್ತಿ ತುಂಬಿದವ, ನಖಶಿಕಾಂತವಾಗಿ ಜೀವಸ್ವರೂಪದಲ್ಲಿ ತುಂಬಿರುವ ಭಗವಂತ ಪುರುಷ. ಮತ್ತೊಬ್ಬ ಆ ಜೀವಾತ್ಮನ ಹೃದಯದಲ್ಲಿ ಮತ್ತೆ ಪುರುಷ ನಾಮಕ ಭಗವಂತ ಇದ್ದಾನೆ. ಆದರೆ ಜೀವಾತ್ಮನಲ್ಲಿ ತುಂಬಿದ ಭಗವಂತ ಅದು ಹಾಲಿನಲ್ಲಿ ಸಕ್ಕರೆ ಸೇರಿಸಿ ಬೆರೆಸಿದಾಗೆ ಹಾಲಿನ ಎಲ್ಲ ಭಾಗಗಳಲ್ಲೂ ಸಕ್ಕರೆ ಹೇಗೆ ಸೇರಿರ್ತದೋ ಹಾಗೆ ಈ ಜೀವಾತ್ಮನಲ್ಲಿ ಪರಮಾತ್ಮ ತುಂಬಿದ್ದಾನೆ. ಅವನನ್ನು ಈ ಜೀವಾತ್ಮನಿಗಿಂತ ಭಿನ್ನ ಅಂತ ತಿಳಿಯುವುದು ತುಂಬ ಕಷ್ಟ. ಶಾಸ್ತ್ರದಲ್ಲಿ ನಮಗೆ ಖುಷಿಯಾಗುತ್ತೆ, ಏನು ದಾಸುಪರ್ಣ ಸುಯಿದಾ ಸಖಾಯ ಏನು ಭೇದ ಎಲ್ಲ ನಮಗೆ ಜ್ಞಾನ ಬಂದು ಹೋಗಿದೆ ಅಂತ. ಆದರೆ ಧ್ಯಾನದ ಎತ್ತರದಲ್ಲಿ ಜೀವಾತ್ಮ ಪರಮಾತ್ಮರ ಭೇದವನ್ನು ತಿಳಿಯುವುದೇ ಸರಿಯಾದ ವಿದ್ಯೆ. ಆ ಧ್ಯಾನದ ಸ್ಥಿತಿಯಲ್ಲಿ ಭಗವಂತನ ಸಚ್ಚಿದಾನಂದಮಯವಾದ ರೂಪ, ಈ ಜೀವಾತ್ಮನೂ ಸಚ್ಚಿದಾನಂದಮಯ, ಸಚ್ಚಿದಾನಂದಮಯವಾದ ಜೀವಾತ್ಮನಿಗಿಂತ ಸಚ್ಚಿದಾನಂದಮಯವಾದ ಪರಮಾತ್ಮ ಅದು ಅನಂತ ಗುಣವಾದದ್ದು ಅಂತ ಈ ಭೇದವನ್ನು ತಿಳಿಯುವುದೇ ನಿಜವಾದ ವಿದ್ಯೆ. ಸರಿ, ವಿದ್ಯೆ ಉಳ್ಳವ ಕೊನೆಗೆ ಏನು ಮಾಡಬೇಕು? ಗುರು ದಕ್ಷಿಣೆ ಕೊಡಬೇಕಲ್ವಾ. ದಕ್ಷಿಣೆ ಯಾವುದು? ದಕ್ಷಿಣ ಜ್ಞಾನ ಸಂದೇಶ. ಹಾಗಾದರೆ ಇವತ್ತು ಉಪನ್ಯಾಸ ಮುಗಿದ ಮೇಲೆ ದಕ್ಷಿಣೆ ಕೊಡಲಿಕ್ಕಿಲ್ಲ, ಕೊಡಬೇಕು. ಯಾವುದು ದಕ್ಷಿಣೆ? ಜ್ಞಾನ ಸಂದೇಶ. ಇವತ್ತು ಹೆಂಡತಿ ಮಾತ್ರ ಬಂದಿದ್ದರೆ ಗಂಡನಿಗೆ ಹೋಗಿ ಹೇಳಬೇಕು. ಯಾವುದು ಉಪನ್ಯಾಸ ಆಗಿತ್ತು ಅಂತ ಹೇಳೋದಲ್ಲ, ಉಪನ್ಯಾಸದ ವಿಷಯವನ್ನು ಹೇಳಬೇಕು. ಗಂಡಸರು ಮಾತ್ರ ಬಂದಿದ್ದರೆ ಹೆಂಗಸರಿಗೆ ಓದಿ ಹೇಳಬೇಕು. ಆಗ ದಕ್ಷಿಣೆ ಕೊಟ್ಟ ಹಾಗೆ ಆಗ್ತದೆ. ನಾವು ಏನು ದಿವಸಕ್ಕೆ ಹೊಸದು ಭಗವದ್ವಿಷಯಕವಾಗಿ ತಿಳ್ಕೊಂಡಿದ್ದೇವೆ ಅದನ್ನು ಇನ್ನೊಂದು ಎರಡು ಕಿವಿಗಾದರೂ ಮುಟ್ಟಿಸುವುದು, ಇದು ದಕ್ಷಿಣೆ. ಅಂದರೆ ಒಬ್ಬರಲ್ಲಿ ಜ್ಞಾನವನ್ನು ಪಡೆದರೆ ಅದಕ್ಕೆ ಕೊಡುವ ದಕ್ಷಿಣೆ ಏನು ಅಂದರೆ ಆ ಜ್ಞಾನವನ್ನು ಇನ್ನೊಬ್ಬರಿಗೆ ಮುಟ್ಟಿಸುವುದು. ಹೆಂಗಸರು ಹೇಳಿದರೆ ಗಂಡಸರು ಕೇಳುವ ಹಾಗಿರುವುದಿಲ್ಲ, ಗಂಡಸರು ಕೇಳಿದರೆ ಹೆಂಗಸರು ಕೇಳುವ ಹಾಗಿರುವುದಿಲ್ಲ. ಯಾಕಂದರೆ ಮನೆಯಲ್ಲಿದ್ದವರಿಗೆ ಮನೆಯಲ್ಲಿದ್ದದ್ದು ಸಾವಿರ ಇರ್ತದೆ ಹೇಳಲಿಕ್ಕೆ. ಶ್ರೋತವ್ಯಾನೀಯ ರಾಜೇಂದ್ರ ನೃಣಾಂ ಸತ್ತಿ ಸಹಸ್ರಶಃ ಅಂತ ಸಾವಿರ ಇರ್ತದೆ. ಇದರ ಮಧ್ಯದಲ್ಲಿ ದೇವರ ಬಗ್ಗೆನ ವಿಷಯ ಬಂದರೆ ಕಿರಿಕಿರಿಕಿರಿ ಆಗುತ್ತೆ, ಈ ಸಮಸ್ಯೆ ಇದೆ. ಆದರೆ ವಾಸ್ತವ ಏನು ಅಂದರೆ ದೇವರ ಬಗ್ಗೆ ಕೇಳಿದವ ದೇವರ ಬಗ್ಗೆ ಹೇಳುವುದೇ ಸರಿಯಾದ ದಕ್ಷಿಣೆ ಅಂತ ಕರೆಸಿಕೊಂಡಿದೆ. ಭಗವಂತನ ಉಪದೇಶದಿಂದ ಪವಿತ್ರೀಕೃತವಾದ ಅಂತಃಕರಣವುಳ್ಳಂತಹ ಉದ್ಧವ ಭಗವಂತನ ಪಾದಕ್ಕೆ ಬಿದ್ದಿದ್ದಾನೆ. ಭಗವಂತ ಅವನನ್ನು ಬೆನ್ನು ತಟ್ಟಿ ಆಲಿಂಗಿಸಿ ಅವನ ಮೂರ್ಧಾಘ್ರಾಣನೆಯನ್ನು ಮಾಡಿ ಉದ್ಧವ ಆ ಭಗವಂತನಿಗೆ ನಾಲ್ಕು ಪ್ರದಕ್ಷಿಣೆಗಳನ್ನು ಬಂದು ನಾಲ್ಕು ನಮಸ್ಕಾರಗಳನ್ನು ಮಾಡಿದ. ಕೃಷ್ಣನ ಆದೇಶವನ್ನು ಅನುಸರಿಸಿ ಉತ್ತರದ ಕಡೆಗೆ ಈ ಕಲಾಪ ಗ್ರಾಮ ನಿವಾಸಿಗಳಿಗೆ ಜ್ಞಾನೋಪದೇಶವನ್ನು ಮಾಡುವುದಕ್ಕೋಸ್ಕರ ನಾನು ಹೊರಟ. ಪರಸ್ಪರ ಯಾದವರ ಹೊಡೆದಾಟ ನಡೆಯಿತು. ಬಲರಾಮ ಸಮುದ್ರದ ತೀರದಲ್ಲಿ ಕುಳಿತು ಪದ್ಮಾಸನ ಹಾಕಿ ತನ್ನ ಮೂಲ ಸ್ವರೂಪವನ್ನು ಯೋಚನೆ ಮಾಡ್ತಾ ಸರ್ಪದ ಸ್ವರೂಪದಲ್ಲಿ ಸಾಗರದ ಒಳಗೆ ನುಗ್ಗಿದ.
ಶ್ರೀಕೃಷ್ಣ ವೃಕ್ಷದ ಸನಿಹದಲ್ಲಿ ತಾನು ತ್ರಿಭಂಗಿ ಮಧುರಾಕೃತಿಯಾಗಿ ತನ್ನ ಕಾಲ ಮೇಲೆ ಕಾಲು ಹಾಕಿ ಮೈ ಬಗ್ಗಿಸಿ ಮತ್ತೆ ಮುಖವನ್ನು ಹೀಗೆ ಬಗ್ಗಿಸಿ ನಿಂತ. ಹಾಗೆ ನಿಂತು ಕಾಲನ್ನು ಮೆಲ್ಲನೆ ಅಲುಗಾಡಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜರಾನಾಮಕ ವ್ಯಾಧ ಯಾವ ಮುಸಲದ ಕೊನೆಯ ತುಂಡು ಮತ್ಸ್ಯದ ಉದರದಲ್ಲಿ ಸಿಕ್ಕಿದ್ದನ್ನು ತನ್ನ ಶಿಲೀಮುಖಕ್ಕೆ, ಶಿಲೀಮುಖ ಅಂದರೆ ಬಿದಿರಿದ ಬಾಣದ ತುದಿಗೆ ಕಬ್ಬಿಣ ಅಥವಾ ಕಲ್ಲನ್ನು ಸೇರಿಸಿದರೆ ಅದಕ್ಕೆ ಶಿಲೀಮುಖ ಅಂತ ಹೆಸರು. ಈ ತುಂಡನ್ನು ತಾನು ಸೇರಿಸಿಕೊಂಡಿದ್ದಂತಹ ಬಾಣವನ್ನು ಕೃಷ್ಣನ ಪಾದಕ್ಕೆ ಮೃಗ ಅನ್ನುವ ತಪ್ಪು ಜ್ಞಾನದಿಂದ ಹೊಡೆದ. ಕೃಷ್ಣ ಪಾದಕ್ಕೆ ಬೇಕು ಬೇಕು ಅಂತ ಅದು ಸ್ವಲ್ಪ ಆ ಕಡೆ ಹೋಗ್ತಾ ಇದ್ದದ್ದಕ್ಕೆ ಕಾಲು ಕೊಟ್ಟು ಅದನ್ನು ತಾಗಿಸಿಕೊಂಡ. ಸ್ವಲ್ಪ ಸೇರಿಸಿದ್ದೇನೆ, ಒಗ್ಗರಣೆ ಬೇಕಾಗ್ತದೆ, ನಿದ್ದೆ ಬರ್ತದೆ ಇಲ್ಲಿ ಹೋದರೆ. ಮತ್ತು ಭಗವಂತ ಅದನ್ನು ಕಾಲಿಗೆ ತಾಗಿಸಿಕೊಂಡ, ಕಾಲಿಗೆ ತಾಗಿಸಿಕೊಂಡು ಮುಗಿಯಿತು ಅಂತ ತಾನು ಅವತಾರ ಸಮಾಪ್ತಿ ಮಾಡಿದೆ. ಕೃಷ್ಣನ ಎದೆಗೇ ಬಾಣವನ್ನು ಹೊಡೆದಿದ್ದ ಭೀಷ್ಮಾಚಾರ್ಯ. ಶೀತ ವಿಶಿಕ ಹತಃ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತಃ. ಭಗವಂತ ಹಾಗೆಲ್ಲ ರಕ್ತ ಬರುವ ಹಾಗೆಲ್ಲ ತೋರಿಸಿಕೊಂಡಿದ್ದ. ಆದರೆ ಎದೆಗೆ ಬಾಣ ಬಿದ್ದರೂ ಸಾಯುವುದಿಲ್ಲ ಈ ಶರೀರ, ಸುಮ್ಮನೆ ರಕ್ತ ತೋರಿಸುವುದು ಮಾತ್ರ ಅಂತ ಅಲ್ಲಿ ಹೇಳಿದ. ಆದರೆ ಇಲ್ಲಿ ಪಾದಕ್ಕೆ ಮುಳ್ಳು ಚುಚ್ಚಿ ಯಾರಾದರೂ ಶರೀರ ತ್ಯಾಗ ಮಾಡುವುದುಂಟ? ಕೃಷ್ಣನ ಲೀಲೆ ಅಂದರೆ ಲೀಲೆ ನಿಮಿತ್ತ ಆ ಜರಾವ್ಯಾಧ ಹೊಡಿಬೇಕು, ತಾನು ಅವರಿಂದ ಹೊಡಿಸಿಕೊಳ್ಬೇಕು, ಹೊಡಿಸಿಕೊಂಡು ಶರೀರ ತ್ಯಾಗ ಮಾಡಬೇಕು. ಕೃಷ್ಣನಿಗೆ ಹೊಡಿಸಿಕೊಳ್ಳುವುದರಲ್ಲೂ ಒಂದು ಖುಷಿ. ಅವನ ಎದೆಗೆ ಒದಿಬೇಕಾದರೂ ಭೃಗು ಮಹರ್ಷಿಯೇ ಬರಬೇಕು, ಬೇರೆಯವರಾಗುವುದಿಲ್ಲ ಅವನಿಗೆ. ಕೆಲವಕ್ಕೆಲ್ಲ ಹೊಡೆಯುವುದಕ್ಕೆಲ್ಲ ಇಂಥವರೇ ಬೇಕು ಅಂತ ಕೆಲವು ವ್ಯವಹಾರ ವ್ಯವಸ್ಥೆ ಇಟ್ಟುಕೊಂಡಿರ್ತಾನೆ ಭಗವಂತ. ಜರಾವ್ಯಾಧನಿಂದ ಹೊಡಿಸಿಕೊಂಡು ತಾನು ಅವತಾರ ಸಮಾಪ್ತಿಯ ಯೋಜನೆಯನ್ನು ಹಾಕಿಕೊಂಡಿದ್ದ. ಅಂತೂ ಕೃಷ್ಣ ಈ ಭೂಮಿಯಲ್ಲಿಲ್ಲ ಅನ್ನುವ ಸುದ್ದಿ ಅಲ್ಲಿಗೆ ಪಾಂಡವರಿಗೆ ಮುಟ್ಟಿತು. ಆಮೇಲೆ ಭಾಗವತ ಸುರಾಯಿತು, ದೊಡ್ಡ ವಿಷಯ ಸುರಾಯಿತು. ಅಂತೂ ಕೃಷ್ಣನ ಅವತಾರ ಸಮಾಪ್ತಿ ನಂತರದಲ್ಲಿ ಕಲಿ ಎಲ್ಲೆಡೆ ಪ್ರಸರಿಸಿದ್ದಾನೆ. ಕಲಿಯ ಕಾರಣದಿಂದ ಲೋಕದ ವಿಚಿತ್ರ ಧರ್ಮ ಕಾಣಿಸುವುದಕ್ಕೆ ಪ್ರಾರಂಭವಾಯಿತು. ದ್ವಾದಶ ಸ್ಕಂದ ಕಲಿ ಕಾಲದಲ್ಲಿ ಏನೇನೆಲ್ಲ ಘಟಿಸುತ್ತೆ ಅಂತ ಹೇಳುತ್ತೆ. ಅದನ್ನು ನಾವು ಹೇಳಬೇಕು ಅಂತಿಲ್ಲ, ನೋಡಿ ಗೊತ್ತಿದೆ ನಮಗೆ ಎಷ್ಟೋ ವಿಷಯ. ಆದ್ದರಿಂದ ಅದೆಲ್ಲ ಯಾವುದು ವಿಪ್ರತ್ವೇ ಸೂತ್ರಮೇವ ಅಂತ, ವಿಪ್ರತ್ವೇ ಸೂತ್ರಮೇವ ಚ. ಇವನು ನೀವು ಬ್ರಾಹ್ಮಣರೋ ಅಂತ ಕೇಳಿದರೆ ಇವ ಯಜ್ಞೋಪಿ ನೋಡಿ ಅಂತ ತೋರಿಸ್ತಾನಂತೆ ಅವನಿಗೆ. ನಾನು ಬ್ರಾಹ್ಮಣ ಅನ್ನೋದಕ್ಕೆ ಯಜ್ಞೋಪವೀತವೇ ನಿಮಿತ್ತ ಅಂತ, ಬೇರೇನಿಲ್ಲ. ಮುಖ ನೋಡಿದರೆ ಬ್ರಾಹ್ಮಣ ಅಂತ ಅನಿಸೋದಿಲ್ಲ, ಅನುಷ್ಠಾನ ನೋಡಿದರೆ ಬ್ರಾಹ್ಮಣ ಅಂತ ಅನಿಸೋದಿಲ್ಲ. ಬ್ರಾಹ್ಮಣ ಅನ್ನೋದಕ್ಕೆ ಸೂತ್ರಮೇವ ಅಷ್ಟೇ, ಅದೇ ನಿಮಿತ್ತ. ಮತ್ತು ಗಂಡು ಹೆಣ್ಣು ಮದುವೆ ಆಗುವುದಕ್ಕೆ ರಾಗ ಒಂದೇ ಕಾರಣ ಅಂತೆ. ಡ್ರೆಸ್ ನೋಡಿದರೂ ಹೆಣ್ಣೋ ಗಂಡೋ ಗೊತ್ತಾಗೋದಿಲ್ಲ, ತಲೆಗುಲ್ದು ನೋಡಿದರೂ ಹೆಣ್ಣೋ ಗಂಡೋ ಗೊತ್ತಾಗೋದಿಲ್ಲ. ಕೆಲವು ಮಠದಲ್ಲಿ ಎಲ್ಲ ಆಗುತ್ತೆ, ಅಂಗಿ ತೆಗಿರಿ ಅಂಗಿ ತೆಗಿರಿ ಅಂತಾರೆ, ನೋಡಿದರೆ ನಾನು ಹೆಣ್ಣು ಅಂತ ಕೊನೆಗೆ ಇವಳು ಹೇಳ್ಕೊಳ್ತಾನೆ. ಇದೆಲ್ಲ ಸಮಸ್ಯೆಗಳಿದ್ದಾವೆ, ಯಾವುದು ನೋಡಿದರೂ ಕೂಡ ಗೊತ್ತಾಗೋದಿಲ್ಲ. ಮತ್ತು ಇದು ಗಂಡು ಇದು ಹೆಣ್ಣು ಅಂತ ಹೇಗೆ ಗೊತ್ತಾಗೋದು? ಕೇವಲ ಅನುರಾಗದಿಂದ. ಈ ವ್ಯಕ್ತಿಗೆ ಹೆಣ್ಣಿನ ಕಡೆಗೆ ಅನುರಾಗ ಇದೆಯೋ? ಗಂಡು. ಇದು ಈ ಹೆಣ್ಣಿನ ಗಂಡಿನ ಕಡೆಗೆ ಅನುರಾಗ ಉಂಟೋ? ಹೆಣ್ಣು. ಇಷ್ಟೇ ಮದುವೆ ಆಗುವುದಕ್ಕೆ ಕಾರಣ ಅನುರಾಗ ಅಂತೆ, ಬೇರೆ ಗುಣ ಧರ್ಮ ಏನು ಏಳು ನೋಡಿ ಮದುವೆ ಆಗಬೇಕು ಅಂತುಂಟು. ಏತಾನ್ ಗುಣಾನ್ ಸಪ್ತ ಪರೀಕ್ಷೆಯ ದೇಯ ಕನ್ಯಾ ಬುಧಿ ಶೇಷಮ ಚಿಂತನೀಯಂತುಂಟು. ಏಳು ಏಳು ನೋಡಬೇಕು, ಕುಲಂಚ ಶೀಲಂಚ ವಪುರ್ ಅದು ಯಾವುದೂ ಇಲ್ಲ ಅಂತೆ. ಅಥವಾ ಏಳು ಅಂದರೆ ಎ ಟು ಜಿ ಅಂತ ಹೇಳ್ತಾರಲ್ಲ, ಎ ಬಿ ಸಿ ಡಿ ಎಫ್ ಜಿ, ಏಳು ನೋಡಬೇಕು. ಏಜ್ ಬ್ಯೂಟಿ ಕ್ಯಾರೆಕ್ಟರ್, ಡೌರಿ ಅಂದರೆ ಸಂಪತ್ತು ಅಂತ ಅರ್ಥ. ಆಮೇಲೆ ಡೌರಿ ಅಂತ ಏನೋ ಅರ್ಥ ಬೇರೆ ಅರ್ಥ ಮಾಡ್ಕೊಳ್ಬೇಕು. ಎ ಬಿ ಸಿ ಡಿ ಬರೋದಕ್ಕೋಸ್ಕರ ಅದು. ಎಜುಕೇಷನ್, ಫ್ಯೂಚರ್, ಗೋತ್ರ, ಜಿ ಅಂದರೆ ಗೋತ್ರ ಅಂತ ಅರ್ಥ. ಆಮೇಲೆ ಬೇಕಾದರೆ ಹೆಲ್ತ್ ಎಲ್ಲ ಸೇರಿಸಿಕೊಳ್ಳಿ ಹೆಚ್ಚೆಲ್ಲ ಬೇಕಾದರೆ. ಆದರೆ ಕುಲಂಚ ಶೀಲಂಚ ವಪುರ್ ವಯಶ್ಚ ಇವುಗಳನ್ನೆಲ್ಲ ಸನಾಥ ತಾಂಚ ಏತಾನ್ ಗುಣಾನ್ ನಿರೀಕ್ಷ್ಯ ಸಪ್ತ ನಿರೀಕ್ಷ್ಯ ದೇಯ ಕನ್ಯಾ ಬುಧೈ ಶೇಷಮ ಚಿಂತನೀಯ. ಇದೆಲ್ಲ ಶಾಸ್ತ್ರದ ನಿಯಮ. ಹೀಗೆ ನೋಡಿ ಯವೀಯಸಾಂ ಅಸಗೋತ್ರಾಂತ ಪ್ರಾರಂಭ ಮಾಡ್ತಾನೆ ಆಶ್ವಲಾಯನ ಗೃಹ್ಯ ಸೂತ್ರದಲ್ಲಿ. ವಯಸ್ಸಿನಲ್ಲಿ ಕಡಿಮೆ ಇರಬೇಕು, ಗೋತ್ರ ಬೇರೆ ಇರಬೇಕು, ಬಣ್ಣದ ಮುಖ್ಯತೆ ಇಲ್ಲ, ವರ್ಣ ಅಂದರೆ ವರ್ಣ ಒಂದೇ ಆಗಿರಬೇಕು, ಇವೆಲ್ಲವನ್ನೂ ವಿಧಾನಗಳನ್ನು ಮಾಡ್ತಾನೆ. ಅದು ಯಾವುದೂ ನೋಡದೆ ಪ್ರೀತಿಯಾಯಿತು ಮದುವೆ ಅಂತ. ಇದೆಲ್ಲ ಕಲಿಯುಗದ ವಿಚಿತ್ರವಾದಂತಹ ಸ್ಥಿತಿ. ನಾನಾ ರೀತಿಯ ದುಷ್ಟರಾಜರು ಬರ್ತಾರೆ. ನಂದ ನವನಂದರ ಕಥೆ. ಅವನ ನವನಂದರು ಅಲ್ಲಿ ಮೊದಲ ಬಾರಿ ಭಾಗವತದಲ್ಲಿ ನಮಗೆ ಕಾಣಿಸುವುದು. ರಾಜನನ್ನು ಕೊಂದು ಮಂತ್ರಿ ತನ್ನ ಮಗನನ್ನು ರಾಜ ಮಾಡುವುದು ಅಂತ ಒಂದು ಎಂಟು ಬಾರಿ ಬರ್ತದೆ ಹನ್ನೆರಡನೇ ಸ್ಕಂದದಲ್ಲಿ. ಯಾವ ರಾಜನನ್ನು ಯಾವ ಮಂತ್ರಿ ಕೊಂದು ತನ್ನ ಮಗ ಪ್ರದ್ಯೋತ ಅವನನ್ನು ರಾಜ ಮಾಡಿದ, ಇದೆಲ್ಲ ದ್ವಾದಶ ಸ್ಕಂದದ ಕಥೆ. ಇದು ಭಾಗವತದ ಕಥೆಯೋ ಅನಿಸುತ್ತೆ, ಆದರೆ ಭಾಗವತದಲ್ಲಿ ಕಲಿಯುಗದ ಕಥೆ. ರಾಜನನ್ನು ಕೊಲ್ಲುವುದು, ಮಂತ್ರಿ ಮಂತ್ರಿ ಮಗನನ್ನು ರಾಜ ಮಾಡುವುದು, ಕೊನೆಗೆ ಕ್ಷತ್ರಿಯರನ್ನೆಲ್ಲ ಒಬ್ಬ ವೃಷಲ ನಾಶ ಮಾಡುವುದು, ವೃಷಲ ರಾಜನಾಗುವುದು, ನವನಂದರಲ್ಲಿ ಅದು ನಡೆಯಿತು. ಕೊನೆಗೆ ಚಾಣಕ್ಯನೆಂಬಂತಹ ಒಬ್ಬ ವಿಪ್ರನ ಕಾರಣದಿಂದ ಚಂದ್ರಗುಪ್ತ ಮೌರ್ಯ ಅವನ ಹೆಸರು ಶ್ರೀಮದ್ಭಾಗವತದಲ್ಲಿ ಬಂದಿದೆ, ಅವನು ರಾಜನಾಗ್ತಾನೆ. ಅಲ್ಲಿಂದ ಆ ವಿಪ್ರನ ಕಾರಣದಿಂದ ಒಂದಿಷ್ಟು ಧರ್ಮದ ಸಂಸ್ಥಾಪನೆ ನಡೆಯಿತು. ಆದರೆ ಕಲಿಯಲ್ಲಿ ಅದನ್ನು ಧರ್ಮವನ್ನು ಉಳಿಸುವುದಕ್ಕೆ ಬಿಡ್ತಾನೆ. ಮತ್ತೆ ಪರಸ್ಪರ ಹೊಡೆದಾಟ ಬಡದಾಟಗಳು ಪ್ರಾರಂಭವಾದವು. ಮತ್ತೆ ವೃಷಲ ರಾಜರು ಅಧರ್ಮವನ್ನೇ ಧರ್ಮ ಅಂತ ಪ್ರಸಾರ ಮಾಡುವುದಕ್ಕೆ ಪ್ರಾರಂಭಿಸಿದರು. ಇದೆಲ್ಲ ಕಲಿಯುಗ ಕಾಲದ ಕಥೆ. ಇಂಥ ಕಲಿಯುಗದಲ್ಲಿ ನಾವಿದ್ದೇವಲ್ವ?
ಕಲೇರ್ದೋಷ ನಿಧೇ ರಾಜನ್ ಅಸ್ತಿಷ್ಕೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ರಜೇತ್. ದೋಷ ನಿಧಿ ಅನಿಸಿದಂತಹ ಕಲಿಯುಗದಲ್ಲೂ ಕೂಡ ಒಂದು ವಿಶಿಷ್ಟವಾದ ಗುಣ ಇದೆ. ಏನು? ಈ ಯುಗದಲ್ಲಿ ಭಗವಂತನ ಸಂಕೀರ್ತನ ಮಾತ್ರದಿಂದ ಆತ ಸಂಘ ಪರಿತ್ಯಾಗಿಯಾಗಿ ಭಗವತ್ತನ ಪಾದ ಪಂಕಜವನ್ನು ಸೇರುವುದಕ್ಕೆ ಸಾಧ್ಯವಾಗ್ತದೆ. ಈ ಸಂಕೀರ್ತನ ಕಲವು ಸಂಕೀರ್ತನ ಪ್ರಾಯೈಹಿ ಯಜಂತಿ ಸ್ಮ ಸುಮೇಧಸಃ ಅಂತ ಆಗ ಜಯಂತೆಯರ ಮಾತಿದೆ. ಅದರಿಂದ ಸಂಕೀರ್ತನೆಯ ಮೂಲಕ ಕಲಿಯುಗದಲ್ಲಿ ಭಗವಂತನನ್ನು ಆರಾಧಿಸಿದರೆ ಭಗವಂತನಿಗೆ ಅತ್ಯಂತ ಪ್ರಿಯ, ಅದರಲ್ಲೂ ಪ್ರದೋಷ ಕಾಲದಲ್ಲಿ ಸಂಕೀರ್ತನೆ ಮಾಡಿದರೆ ಭಗವಂತನಿಗೆ ಅತ್ಯಂತ ಪ್ರಿಯ, ಅದರಲ್ಲೂ ಏಕಾದಶಿಯ ದಿವಸ ಸಂಕೀರ್ತನೆ ಮಾಡಿದರೆ ಭಗವಂತನಿಗೆ ಅತ್ಯಂತ ಪ್ರಿಯ. ಸಂಕೀರ್ತನೆ ನಾವು ಮಾಡ್ತಾ ಇದ್ದೇವೆ, ನೀವು ಶ್ರವಣ ಮಾಡ್ತಾ ಇದ್ದೀವಿ, ಶ್ರವಣದ ಮಧ್ಯದಲ್ಲಿ ಒಳಗಿಂದಲೇ ಸಂಕೀರ್ತನೆ ನಡೀತದೆ. ಆ ಸಂಕೀರ್ತನ ಪ್ರಾಯವಾದ ಅನುಷ್ಠಾನಗಳಿಂದ ಪ್ರೀತನಾಗುವ ಭಗವಂತ ತನ್ನನ್ನು ತಾನು ಕಲಿಯುಗದಲ್ಲೂ ಕೊಟ್ಟುಕೊಳ್ತಾನೆ ಅನ್ನುವುದು ಈ ಕಲಿಯುಗದಲ್ಲಿರತಕ್ಕಂತಹ ವಿಶೇಷ ಗುಣ ಅಂಥ. ಕೊನೆಗೆ ಈ ಕಲಿಯುಗದ ನಿರೂಪಣೆಯಾದ ನಂತರ ಮತ್ತೆ ಮಾರ್ಕಂಡೇಯರ ಉಪಾಖ್ಯಾನ ಬರ್ತದೆ. ಮಾರ್ಕಂಡೇಯರು ಪರಮ ಭಗವದ್ಭಕ್ತರು. ಆತನನ್ನು ನೋಡುವುದಕ್ಕೆ ರುದ್ರದೇವರು ಕೂಡ ಪಾರ್ವತಿ ಸಮೇತನಾಗಿ ರಥದಿಂದ ವಿಮಾನದಿಂದ ಇಳಿದು ಕೆಳಗೆ ಬಂದು ಮಾರ್ಕಂಡೇಯರನ್ನು ನೋಡಿಕೊಂಡು ಮುಂದಕ್ಕೆ ಹೋಗ್ತಾರೆ. ಅಂದರೆ ಭಗವದ್ಭಕ್ತರನ್ನು ನೋಡಬೇಕು ಅಂತ ದೊಡ್ಡವರು ಬರ್ತಾರೆ. ಎಷ್ಟೋ ಅಲ್ಪರ ಮನೆಗೆ ದೊಡ್ಡವರು ಬರುವುದು ಇದೆ, ಯಾಕೆಂದರೆ ಇವರು ಒಂದಿಷ್ಟು ಸಾಧನೆ ಮಾಡ್ತಾ ಇದ್ದಾರೆ, ಒಂದಿಷ್ಟು ಅವರನ್ನು ಒಂದ್ಸಲ ನೋಡಿಕೊಂಡು ಹೋಗೋಣ ಅಂತ. ಹಾಗೆ ರುದ್ರದೇವರು ಮಾರ್ಕಂಡೇಯರನ್ನು ನೋಡುವುದಕ್ಕೋಸ್ಕರ ಪಾರ್ವತಿ ಹತ್ರ ಹೇಳ್ತಾರೆ, ಕೆಳಗೆ ಮಾರ್ಕಂಡೇಯರ ಆಶ್ರಮ ಇದೆ, ಒಂದ್ಸಲ ನೋಡಿಕೊಂಡು ಹೋಗೋಣ ಅಂತ ಹೇಳಿಕೊಂಡು ರುದ್ರದೇವರು ಅಲ್ಲಿ ಕರ್ಕೊಂಡು ಬರ್ತಾರೆ. ಅದು ಭಗವದ್ಭಕ್ತರಿಗೆ ಸಿಗತಕ್ಕಂತಹ ಭಗವಂತನ ಪ್ರತೀಕಗಳು. ಭಗವಂತ ಅಲ್ಲಿ ಬರಬೇಕು, ಅದಕ್ಕೆ ದೊಡ್ಡ ದೊಡ್ಡ ಪ್ರತೀಕಗಳ ಮೂಲಕ ಹತ್ರ ಕರ್ಕೊಂಡು ಬರ್ತಾನೆ ಮಾರ್ಕಂಡೇಯರು. ಭಗವಂತನ ವಿಚಿತ್ರ ಪ್ರಳಯ ಲೀಲೆಯನ್ನು, ಲೀಲೆಗಳನ್ನೆಲ್ಲ ಕಣ್ಣಾರೆ ಕಂಡಿರತಕ್ಕಂತಹ ವಿಶಿಷ್ಟ ಸಾಧಕರು. ಚಿರಂಜೀವಿಯ ಕಥೆ ಬರ್ತದೆ. ಚಿರಂಜೀವಿಯ ಕಥೆಯನ್ನು ಹೇಳುವುದಕ್ಕಿಂತ ಮುಂಚೆ ಪರೀಕ್ಷಿತನ ಕಥೆಯನ್ನು ಮುಗಿಸ್ತಾರೆ. ಯಾಕಂದರೆ ಮಾರ್ಕಂಡೇಯರ ಕಥೆಯನ್ನು ಹೇಳಿದ್ದು ಶುಕಾಚಾರ್ಯರು ಅಲ್ಲ, ಶುಕಾಚಾರ್ಯರು ಭಾಗವತವನ್ನು ಸಮಾಪ್ತಿ ಮಾಡಿದರು, ಕಲಿಯುಗದ ವರ್ಣನೆಯನ್ನು ಮಾಡಿ ಸಮಾಪ್ತಿ ಮಾಡ್ತಾರೆ. ಜೊತೆಗೆ ಅವನಿಗೆ ಧೈರ್ಯ ಹೇಳ್ತಾರೆ, ಇತ್ತು ಭಗವಂತನ ಕಥೆಯನ್ನು ಕೇಳಿದ್ದಿ ನೀನು, ನಿನಗೆ ಮುಕ್ತ ಸಂಗತಿ ಉಂಟಾಗ್ತದೆ ಅಂತ ಧೈರ್ಯ ಹೇಳಿ ಉಪಸಂಹಾರ ಮಾಡ್ತಾರೆ. ಉಪಸಂಹಾರ ಮಾಡಿದರು, ಹಾಗೆ ಹೊರಟರು. ಅವರು ಕೊನೆಗೆ ಮಂಗಳ ಶ್ಲೋಕ ಹೇಳುವುದು, ಮಂಗಳಾರತಿ ಮಾಡುವುದು, ಇದೆಲ್ಲ ಕ್ರಮ ಇಲ್ಲ. ಶುಕಾಚಾರ ಹೊರಟ್ಬಿಟ್ರು. ಶುಕಾಚಾರ ಹೊರಟ ಮೇಲೆ ಈತನಿಗೆ ಒಂದು ರೋಮಾಂಚನದ ಸ್ಥಿತಿಯಲ್ಲಿದ್ದಾನೆ. ಹಾಗೆ ಭಾಗವತ ಈ ಫ್ಯಾನ್ ಸ್ವಿಚ್ ಆಫ್ ಮಾಡಿದ ಮೇಲೂ ತಿರುಗ್ತಾ ಇರ್ತದಲ್ಲ, ಹಾಗೆ ಭಾಗವತದ ಒಂದು ಸ್ಪಿರಿಟ್ಟು ಆ ಸ್ಪಿರಿಟಲ್ಲಿ ಕೂತಿದ್ದಾನೆ. ಒಂದು ಹಣ್ಣಿನಲ್ಲಿದ್ದ ಒಂದು ಹುಳವನ್ನು ನೋಡಿ, ನೀನೇ ಅಲ್ವಾ ತಕ್ಷಕ, ಸುಟ್ಟು ಬಿಡು, ಏನು ತೊಂದರೆ ಇಲ್ಲ ಅಂತ. ಈ ಭಗವಂತನ ಸ್ವರೂಪದಲ್ಲಿ ತಾನು ಸಮಾಧಿ ಸ್ಥಿತಿಯಲ್ಲಿ ಪ್ರವೇಶ ಮಾಡ್ತಾನೆ. ಆ ಸ್ಥಿತಿಯಲ್ಲಿ ತಕ್ಷಕ ಅವನ ಶರೀರವನ್ನು ಸುಟ್ಟು ಬಿಡ್ತಾನೆ. ಅವನ ವಿಷ ಸ್ಪರ್ಶವಾದ ಕೂಡಲೇ ಇವನ ಶರೀರ ಭಸ್ಮವಾಯಿತು. ಇಷ್ಟು ಕೇಳಿದ ಮೇಲೆ ನಮಗೆ ಪರೀಕ್ಷಿತ ಸತ್ತ ಅನ್ನೋ ಶಬ್ದ ಬರುವ ಹಾಗೆ ಇಲ್ಲ. ಶರೀರ ಬೇರೆ, ಆತ್ಮ ಬೇರೆ, ಇವನ ಶರೀರ ಭಸ್ಮವಾಯಿತು. ಆದರೆ ಆ ತಕ್ಷಕ ಬರಬೇಕಾದ್ರೆ ಮಧ್ಯದಲ್ಲಿ ಕಾಶ್ಯಪ ಅಂತಕ್ಕಂತಹ ಒಬ್ಬ ಬ್ರಾಹ್ಮಣನಿಗೆ ಲಂಚ ಕೊಟ್ಟು ಬೇರೆ ಬಂದಿದ್ದಾನೆ. ಆ ಕಥೆಯನ್ನು ಭಾಗವತ ಹೇಳ್ತದೆ. ಈ ವಿಷಯ ಜನಮೇಜಯನಿಗೆ ಗೊತ್ತಾಗಿ ಸರ್ಪಯಾಗ ನಡೀತದೆ. ಅದನ್ನೆಲ್ಲ ಸೂತ ಪುರಾಣಿಕರು ಕಥೆ ಹೇಳ್ತಾರೆ. ಈಗ ಮುಂದಕ್ಕೆ ಸೂತ ಪುರಾಣಿಕರ ಕಥೆಯಲ್ಲಿ ಆ ಸರ್ಪಯಾಗದ ಕಥೆ, ಬೃಹಸ್ಪತ್ಯಾಚಾರ್ಯರು ಆಸ್ತಿಕ ಅವರಿಂದಾಗಿ ಯಾಗ ನಿಂತದ್ದು, ಇಂದ್ರನಿಗೆ ಮತ್ತು ತಕ್ಷಕನಿಗಿರತಕ್ಕಂತಹ ಸ್ನೇಹ, ತಕ್ಷಕ ಅಮೃತಪಾನವನ್ನು ಮಾಡಿರತಕ್ಕಂತಹ ಅದ್ಭುತ ನಾಗಾವ, ಇವತ್ತಿಗೂ ಆರಾಧ್ಯ ಮೂರ್ತಿಯಾಗಿದ್ದಾನೆ ತಕ್ಷಕ, ಅವನ ವ್ಯಕ್ತಿತ್ವ ಅದನ್ನೆಲ್ಲ ನಿರೂಪಿಸುವ ಭಾಗ. ಇದೆಲ್ಲ ಕೇಳಿದ ಮೇಲೆ ಮಾರ್ಕಂಡೇಯನ ಬಗ್ಗೆ ಕೇಳಬೇಕು ಅಂತ ಈ ಶೌನಕಾದಿ ಮಹರ್ಷಿಗಳಿಗೆ ಅನಿಸಿದಾಗ ಆ ಪರಮ ಭಗವದ್ಭಕ್ತರಾದ ಮಾರ್ಕಂಡೇಯರ ಕಥೆ ಇಲ್ಲಿ ಬಂದಿದೆ. ಅಂದರೆ ಆಯುಷ್ಯವನ್ನು ಕೊಡುವಂತಹದ್ದು ಶ್ರೀಮದ್ ಭಾಗವತ ಅನ್ನುವ ಸೂಚನೆಗೋಸ್ಕರ. ಇಲ್ಲದೆ ಹೋದರೆ ಕೆಲವರು ಶೃಣುತ ಭಾಗವತಂ ಅಥವಾ ಪಿಬತ ಭಾಗವತಂ ರಸಮಾಲಯಂ ಅಂತ ಬಂದರೆ ಕೆಲವರ ಅರ್ಥ ಏನು ಗೊತ್ತಾ? ಇದಕ್ಕೆ ಶುಕಾಚಾರ್ಯರು ಭಾಗವತ ಕೇಳಿ ಸತ್ತಿದ್ದಾರೆ, ಆದ್ದರಿಂದ ಸಾಯುವಾಗ ಭಾಗವತ ಕೇಳಬೇಕು, ಇದು ಕೆಲವರ ವ್ಯಾಖ್ಯಾನ. ಯಾಕಂದರೆ ಶೃಣುತ ಪಿಬತ ಭಾಗವತಂ ರಸಂ ಆಲಯಂ, ಲಯ ಆಗುವಲ್ಲೇ ತಾನು ಕೇಳಬೇಕು ಅಂದರೆ ಸಾಯುವಾಗಲೇ ಕೇಳಬೇಕು ಅಂತ ಕೆಲವರ ಅರ್ಥ. ಅದಲ್ಲ ಅಂತ ತಿಳಿಸುವುದಕ್ಕೆ ಕೊನೆಗೆ ಮಾರ್ಕಂಡೇಯರ ದೀರ್ಘಾಯುಷ್ಯ ಪಡೆದ ಮಾರ್ಕಂಡೇಯರ ಕಥೆ ಬಂದದ್ದು. ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನಿಪುಂಗವ ಅಂತ ನಾವು 60 ವರ್ಷ ಆದಾಗ 70 ವರ್ಷ ಆದಾಗ 80 ವರ್ಷ ಆದಾಗ ಕೇಳಿಕೊಳ್ತೇವೆ ಮಾರ್ಕಂಡೇಯನ ಹತ್ರ. ಪ್ರತಿನಿತ್ಯವೂ ಅವರನ್ನು ಧ್ಯಾನ ಮಾಡಬೇಕು. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾನಶ್ಚ ವಿಭೀಷಣ
ಕೃಪ ಪರಶುರಾಮಶ್ಚ ಸಪ್ತೈತೇ ಚಿರಜೀವಿನಃ ಸಪ್ತೈತಾನ್ ಪ್ರಥಮಂ ನತ್ವಾ ಮಾರ್ಕಂಡೇಯ ಮಥಾಷ್ಟಮಂ ಜೀವೇದ್ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತಃ. ಮಾರ್ಕಂಡೇಯ ಸಮೇತನಾಗಿಯೇ ಸಪ್ತ ಚಿರಜೀವಿಗಳನ್ನು ಧ್ಯಾನಿಸಬೇಕು ಅನ್ನೋದು ಸ್ಮೃತಿ ಗ್ರಂಥಗಳ ಸಾರ. ಅಂದರೆ ಮಾರ್ಕಂಡೇಯ 9 ವರ್ಷದೇ ಆಯುಷ್ಯ ಉಳ್ಳವ ಅನ್ನುವ ಜ್ಯೋತಿಷ ಮಾತಿಗೆ ಅನುಗುಣವಾಗಿ ಆವಿರ್ಭವಿಸಿದ್ದರೂ ವೈಷ್ಣವರ ಆಶೀರ್ವಾದದ ಬಲದಿಂದ, ವಿಷ್ಣು ವಿಷಯಕ ವ್ರತಾನುಷ್ಠಾನಗಳ ಬಲದಿಂದ ದೀರ್ಘಾಯುಷ್ಮಂತನಾಗಿ ಇವತ್ತು ಕೇಳಿದವರಿಗೆ ಆಯುಷ್ಯ ಕೊಡುವಷ್ಟು ದೊಡ್ಡ ಚಿರಜೀವಿ ಪಟ್ಟದಲ್ಲಿ ಏರಿದ್ದಾನೆ ಅಂದರೆ ಆ ಭಗವತ್ ಚಿಂತನೆಗೆ ಎಂಥ ಶಕ್ತಿ ಇದೆ ಅನ್ನೋದನ್ನು ನಾವು ಮನಗಾಣಬೇಕು. ಮಾರ್ಕಂಡೇಯರ ಕಥೆ, ಪ್ರಳಯದ ಕಥೆ, ಇಲ್ಲಿಗೆ ಶ್ರೀಮದ್ಭಾಗವತ ಉಪಸಂಹಾರ. ಉಪಚಿತ ನವಶಕ್ತಿ ವಿಸ್ತ ಆತ್ಮನ್ ಉಪರಚಿತ ಸ್ಥಿರ ಜಂಗಮಾಲಯಾಯ. ಕೊನೆಗೆ ನಮಃ ಸನಾತನಾಯ, ಭಾಗವತದ ಕೊನೆಯ ಶ್ಲೋಕ, ಆ ಸನಾತನಾಯ ನಮಃ. ನವಶಕ್ತಿ ವಿಹಿ, ನವಶಕ್ತಿಯಿಂದ ಕೂಡಿದಂತಹ ಸ್ಥಿರಜಂಗಮ ಆಲಯಾಯ, ಸ್ಥಾವರ ಚೇತನಾತ್ಮಕ ಸಮಸ್ತ ಪ್ರಪಂಚದಲ್ಲೂ ಅಂತರ್ಯಾಮಿಯಾಗಿ ಇರತಕ್ಕಂತಹ ಆ ಸನಾತನನಾದ ಆ ಭಗವಂತನಿಗೆ ನಮಸ್ಕಾರ. ಹೀಗೆ ಯಕಾರದಲ್ಲಿ ಭಾಗವತ ಮುಗಿಯುತ್ತದೆ. ಜಕಾರದಲ್ಲಿ ಶುರುವಾಗಿ ಜನ್ಮಾದ್ಯಸ್ಯ ಯಥೋನ್ನ ಯಾತಂತ, ಜನ್ಮ ಆದ್ಯಸ್ಯ, ಜನ್ಮ ಅನ್ನುವ ಶಬ್ದದ ಆದ್ಯಕ್ಷರಕ್ಕೆ ಯತಃ ಅನ್ವಯಾತ್, ಯಕಾರವನ್ನು ಸೇರಿಸಿದರೆ ಜಯ ಅಂತ ಆಗ್ತದೆ. ತಥೋ ಜಯಮುದೀರಯೇತ್. ಶ್ರೀಮದ್ ಭಾಗವತವು ಕೂಡ ಹೇಗೆ ಭಗವದ್ಗೀತೆ ಧರ್ ಅಂತ ಸುರಾಗಿ ಮ ಧ್ರುವಾನಿತಿರ್ ಮತಿರ್ ಮಮ ಅಂತ ಮಾದಲ್ಲಿ ಧರ್ಮದಲ್ಲಿ ಮುಗಿಯುತ್ತೆ. ಆದ್ದರಿಂದ ಭಾಗವದ್ಗೀತೆ ಧರ್ಮವನ್ನೇ ಹೇಳುತ್ತೆ, ಧರ್ಮವನ್ನು ಕೊಡುತ್ತೆ ಅಂತ ಹೇಗೆ ಹೇಳ್ತೇವೋ ಹಾಗೆ ಇದು ಜಕಾರದಲ್ಲಿ ಸುರಾಗಿ ಯಕಾರದಲ್ಲಿ ಮುಗಿಯುವುದರಿಂದ ಭಾಗವತ ಜಯಪ್ರದವಾದಂತಹ ಗ್ರಂಥ. ಆ ಶ್ರೀಮದ್ ಭಾಗವತವನ್ನು ಇವತ್ತು ಪ್ರಾತಃ ಕಾಲದಿಂದ ಸಾಯಂಕಾಲ ಅಂತ ಹೇಳುವ ಹಾಗಿಲ್ಲ, ನಿಶೀಥ ಕಾಲದ ತನಕ ಶ್ರದ್ಧೆಯಿಂದ ಪೂಜ್ಯ ಶ್ರೀಪಾದರ ಆಶೀರ್ವಾದದ ಬಲದಿಂದ ಶ್ರವಣ ಮಾಡಿದ್ದೀರಿ. ಇಲ್ಲೇ ಹೋದರೆ ಸಾಧ್ಯ ಆಗ್ತಿರಲಿಲ್ಲ, ಯಾಕಂದರೆ ಶ್ರೀಪಾದರಲ್ಲಿ ಅವರನ್ನು ನಾವು ಉಗ್ರಶ್ರವಾಹ ಅಂತ ನಾವು ಮಾತಾಡುವಾಗ ಹೇಳುದು, ಅವ್ರ ಹತ್ರ ಹೇಳುವುದಿಲ್ಲ. ಉಗ್ರಶ್ರವಾಹ ಅಂತ ಇಲ್ಲಿ ಬರ್ತದೆ. ಉಗ್ರಶ್ರವಸ್ಸು ಅಂದರೆ ಅರ್ಥ ಏನು ಅಂತ ಹೇಳಿದರೆ ಉಗ್ರವಾದ ಶ್ರವಣ ಮಾಡಿದವರು ಅಂತ ಅರ್ಥ. ಆ ಉಗ್ರಶ್ರವಸ್ಸು ಅಂದರೆ ಏನು ಅಂತ ನಮಗೆಲ್ಲ ಗೊತ್ತಿಲ್ಲ, ಆದರೆ ನಮ್ಮ ನಾಗಸಂಪಿಗಾಚಾರ್ಯರು ರಾಮವಿಟ್ಲಾಚಾರ್ಯ ಎಲ್ಲ ಹೇಳ್ತಾರೆ ಹೇಗಿದ್ರು ಅವರು ಅಂತ ಹೇಳ್ತಾರೆ. ಅದು ಕೇಳಿದಾಗ ನಮಗೆ ಉಗ್ರಶ್ರವಾಹ ಅಂತಲೇ ಹೆಸರು ನೆನಪಾಗುವುದು. ಜೊತೆಗೆ ಭಾಗವತ ಅಂತೂ ಅವರು ಅದು ನಡೆದಾಡುವ ಸ್ಥಿತಿ ಇರುವುದರಿಂದ ಅದಕ್ಕೆ ಉಗ್ರಶ್ರವಾಹ ಅನ್ನೋ ಹೆಸರು ಹೆಚ್ಚು ಯುಕ್ತವಾಗ್ತದೆ. ಆ ಉಗ್ರಶ್ರವಣ ಅಂದರೆ ಇದು ಪರೀಕ್ಷಿತ ರಾಜ ಕೇಳಿದ ಅಲ್ವಾ, ಶ್ರೀಕೃಷ್ಣ ಶ್ರವಣೇ ಪರೀಕ್ಷಿತಿರಭೂತ್ ವೈಯಾಸ ಕಿಕ್ಕೀರ್ತನೆ. ಶ್ರವಣ ಕೀರ್ತನಾದಿ ಭಕ್ತಿಗಳಲ್ಲಿ ಶುಕಾಚಾರ್ಯರ ಕೀರ್ತನ ಭಕ್ತಿ, ಪರೀಕ್ಷಿತ ರಾಜನ ಶ್ರವಣ ಭಕ್ತಿ. ಆ ಶ್ರವಣ, ಆ ಪರೀಕ್ಷಿತ ಕೇಳಿದ ಒಂದು ಶಕ್ತಿ ನಮ್ಮಲ್ಲಿ ಕುಳಿತು ಇವತ್ತು ಈ ಪ್ರಾತಃ ಕಾಲದಿಂದ ನಿಶಿರ್ ಕಾಲದ ತನಕ ಶ್ರವಣವನ್ನು ಮಾಡಿಸಿದೆ. ಸಂಕಲ್ಪ ಪುರಸ್ಸರವಾಗಿ ಶ್ರದ್ಧೆಯಿಂದ ಭಾಗವತದ ಶ್ರವಣ ಮಾಡಿಸಿದ್ದೀರಿ, ಶ್ರವಣ ಮಾಡಿ ನನ್ನ ಹತ್ರ ಮಾಡಿಸಿದ್ದೀರಿ, ನೀವು ಮಾಡಿದ್ದೀರಿ. ಆ ಶ್ರವಣ ಮಾಡಿಸಿದ್ದೊಂದು ಫಲ, ಮಾಡಿದ್ದೊಂದು ಫಲ. ಮಾಡಿಸುವುದಕ್ಕೆ ಒಂದು ನಿಮಿತ್ತ ನಾಗರಾಜರಾಯರು, ಅವರನ್ನು CM ಅಂತ ಕರೆಯೋದು. ನಾಗರಾಜ ಅವರ ಉದ್ದೇಶ, ಅವರ ಧರ್ಮಪತ್ನಿ ಅವರ ವರ್ಷದ ಕಾರ್ಯಕ್ರಮ ನಾಳೆಗೆ, 1 ವರ್ಷ ಆಯಿತು ನಮಗೆ, ವರ್ಷ ಹೋಯಿತು ಅನ್ನೋದು ಆಶ್ಚರ್ಯ ಆಗ್ತಾ ಇದೆ. 1 ವರ್ಷ ಹೋಯಿತು ಅಂತ, ಆದರೆ ನಾಗರಾಜರಾಯರಿಗೆ ವರ್ಷ ಅಂದರೆ ದೊಡ್ಡದಾಗಿರುವ ಸಾಧ್ಯತೆ ಇದೆ. ಯಾಕಂದರೆ ನಂಗೆ ಕೆಲವು ಸಲ ಈ ಮಾರ್ಕಂಡೇಯ ಪುರಾಣದಲ್ಲಿ ಒಂದು ಮಾತು ಬರ್ತದೆ, ಹೆಂಡತಿ ಒಳ್ಳೆಯವಳಾಗಿರಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಒಳ್ಳೆಯವಳಾಗಿದ್ದರೆ ಶರೀರ ತ್ಯಾಗ ಮಾಡಿದ ಮೇಲೆ ತುಂಬ ಕಷ್ಟ ಆಗ್ತದೆ ಅಂತ, ಕೆಟ್ಟವರಾಗಿದ್ದರೆ ಖುಷಿ. ಆದರೆ ಈ ಭಾಗವತದಲ್ಲೂ ಅದೊಂದು ಮಾತು ಬರ್ತದೆ. ವೇನನ ಕತೆ ಬರುವಾಗ ಅದು ಕದಪತ್ಯಂ ವರಂ ಮನ್ನೆ ಸದಪತ್ಯ ಅಚ್ಯುತಾಂಪದ ಅಂತ ಒಂದು ಮಾತು ಬರುತ್ತೆ. ಒಳ್ಳೆ ಮಕ್ಕಳಿಗಿಂತ ಕೆಟ್ಟ ಮಕ್ಕಳೇ ಎಷ್ಟೇ ಒಳ್ಳೆಯದು, ಯಾಕಂದರೆ ಈ ವೇನನಿಂದಾಗಿ ಪಾಪ ಅಪ್ಪ ಕಾಡಿಗೆ ಹೋಗಿ ಒಂದು ದೇವ ಸಾಧನೆ ಮಾಡಿಬಿಟ್ಟ ಅಂತ. ಅದರ ಒಳಗಿನ ಸಾರ ಏನು ಅಂತ ಹೇಳಿದರೆ, ಆಂತರ್ಯದಲ್ಲಿ ತುಂಬ ನಮ್ಮ ಪ್ರೀತಿಯನ್ನು ಒಲಿಸಿಕೊಂಡಂತಹ ಧರ್ಮಪತ್ನಿಯ ಕಾರಣದಿಂದ ನಾವು ಹೆಚ್ಚು ಹೆಚ್ಚು ಧರ್ಮ ಕಾರ್ಯ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಅಕಸ್ಮಾತ್ ಅವರು ಕೆಟ್ಟವರಾಗಿದ್ದರೆ ಈ ಭಾಗವತವನ್ನು ನಾವೆಲ್ಲ ಕೇಳ್ತಿರಲಿಲ್ಲ ಇವತ್ತು ಪೂರ್ತಿ. ಇವತ್ತು ಅವರು ಆ ಧರ್ಮಪತ್ನಿಯಾಗಿ ಸೇವೆ ಸಲ್ಲಿಸಿದ ಆ ಪುಣ್ಯದ ಬಲದಿಂದ ಈ ವೈಕುಂಠ ಏಕಾದಶಿ ಅದರ ಫಲವನ್ನು ಏಕಾದಶಿ ಮಹಾತ್ಮೆಯಲ್ಲಿ ಕೇಳಿದರೆ ರೋಮಾಂಚನವಾಗುತ್ತೆ. ಅಂಥ ಒಂದು ಪರ್ವ ಕಾಲದಲ್ಲಿ ದಿನಪೂರ್ತಿ ಒಬ್ಬರು ಶ್ರವಣ ಮಾಡಿದರೆ ಎಷ್ಟು ಫಲ, ಶ್ರವಣ ಮಾಡಿಸಿದರೆ ಅಶ್ವಮೇಧದ ಫಲ, ಅಂತಹ ಫಲಪ್ರದವಾದ ಶ್ರೀಮದ್ ಭಾಗವತವನ್ನು ಬೇರೆ ಬೇರೆ ಜೇನುನೊಣ ಬೇರೆ ಬೇರೆ ಪುಸ್ತಕ ಮಸ್ತಕದಿಂದ ತೆಗೆದ ಹಾಗೆ ಬೇರೆ ಬೇರೆ ಪಾಂಡಿತ್ಯ ಒಂದೊಂದು ಸ್ಕಂದದಲ್ಲೂ ಭಾಗವತ ಎಲ್ಲ ಒಳಗೆ ಬರ್ತದೆ. ಆ ರೀತಿ ಅವರವರ ಬಾಯಿಯಿಂದ ಬೇರೆ ಬೇರೆ ಸ್ವರೂಪದಿಂದ, ಒಬ್ಬರಲ್ಲಿ ಭಕ್ತಿ ವೃದ್ಧಿ, ಒಬ್ಬರ ಉಪನ್ಯಾಸದಿಂದ ಜ್ಞಾನವೃದ್ಧಿ, ಒಬ್ಬರ ಉಪನ್ಯಾಸದಿಂದ ವೈರಾಗ್ಯ ವೃದ್ಧಿ, ಉಪನ್ಯಾಸದ ಕಡೆಗೆ ಅಲ್ಲ,
ವಿಷಯಗಳಲ್ಲಿ ವೈರಾಗ್ಯ ವೃದ್ಧಿ, ಹೀಗೆಲ್ಲ ಭಿನ್ನ ಭಿನ್ನವಾದ ರೀತಿಯ ಶ್ರವಣಗಳಿಂದ ನಮ್ಮಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ತುಂಬಿಸುವ ದೊಡ್ಡ ಕೆಲಸ ಆ ರಮ ಅವರ ನಿಮಿತ್ತ, ಅವರ ಅದೊಂದು ನಿಮಿತ್ತವನ್ನು ಇಟ್ಟುಕೊಂಡು ಈ ನಾಗರಾಜರಾಯರ ಕುಟುಂಬ ಇವತ್ತು ನೆರವೇರಿಸಿದೆ. ಅದರಿಂದ ಪೂಜ್ಯ ಶ್ರೀಪಾದರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಏನು ಆಶೀರ್ವದಿಸಿದ್ದಾರೆ, ಮುಖ್ಯವಾಗಿ ಈ ಪುಣ್ಯದ ಫಲ ಆ ಮೃತಚೇತನಕ್ಕೆ ಆತ್ಮಕ್ಕೆ ಅವರು ಮಾಡಿದ ಸಾಧನೆಯಿಂದ ಅವರ ಶ್ರೇಯಸ್ಸು ಇದ್ದರೂ ಈ ಫಲವೂ ಅದರ ಜೊತೆಗೆ ಸೇರಿಕೊಂಡು ಅವರಿಗೆ ಭಗವತ್ ಸಾನ್ನಿಧ್ಯ ಪ್ರಾಪ್ತಿಯಾಗಿ ಆ ಪಿತೃವರ್ಗ ಮಾತೃವರ್ಗದಲ್ಲಿ ಸೇರಿದಂತಹ ಚೇತನದ ಆಶೀರ್ವಾದ ಶಕ್ತಿ ಆ ಸಮಗ್ರ ಕುಟುಂಬಕ್ಕೆ ಪ್ರಾಪ್ತಿಯಾಗಲಿ. ಶ್ರದ್ಧೆಯಿಂದ ಶ್ರವಣ ಮಾಡಿದಂತಹ ತಮಗೆಲ್ಲರಿಗೂ ಹಿತೋಪ್ಯತಿಶಯವಾದ ಸಾಧನ ಸಂಪತ್ತಿಯನ್ನು ಪೂಜ್ಯ ಗುರುಗಳ ಮೂಲಕ ಭಗವಂತ ಅನುಗ್ರಹಿಸಲಿ ಅಂತ ನಾಲ್ಕು ಮಾತುಗಳನ್ನು ಹೇಳಿ ನಾನು ಗುರುಗಳ ಮುಂದೆ ಯಾವತ್ತೂ ಬೆವರಿಕೊಂಡೇ ಪ್ರವಚನ ಮಾಡುವುದು. ಶ್ರೀಮದ್ ಭಾಗವತವನ್ನು ಎಷ್ಟು ಅಬದ್ಧವಾಗಿದೆಯೋ ಅದನ್ನು ಕ್ಷಮಿಸಬೇಕು ಅಂತ ಪೂಜ್ಯ ಶ್ರೀಪಾದರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸ್ತಾ ನಾನು ನನ್ನ ವಿಳಂಬವನ್ನು ಸಹಿಸಿ ಕೃಷ್ಣರಾಜ ಭಟ್ರು ದೀರ್ಘಾವಧಿ ಪ್ರವಚನ ಮಾಡಿ ಆದರೂ ದಶಮಸ್ಕಂದವನ್ನು ಮುಗಿಸದೇ ಮುಗಿಸಿದ್ದಾರಲ್ಲ ಅವರಿಗೂ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಶ್ರೀಕೃಷ್ಣ ಅರ್ಪಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೀವಾಮೃತಃ ಉಕ್ಷಿರಂ ಯಸ್ಯ